व्याख्या मुद्रां करसरसिजैः पुस्तकं शंखचक्रे बिभ्रद्भिन्न स्फटिकरुचिरे पंडरीके निषण्णः अम्लान श्रीरमृत विशदैरंशभिप्लावय नमः आविर्भूयात् अनघमहिमा मानसे वागधीशः नमस्ते प्राणेश प्रणत विभवा यावनि मगाह नमः स्वामिन् राम प्रियतम हनुमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन् मध्वा प्रदिश सुदृशन्नो जय जय श्री गुरुभ्यो नमः नारायणं सुरगुरुं जगदेकनाथं भक्तप्रियं सकललोक नमस्कृतञ्च त्रैगुण्यवर्जितमजं विभवाद्यमीशं वंदे भवग्रममरासुरसिद्धवंद्यं नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयमुदीरयेत्। चिंतकरिगे वंदनेगळु। पांडवरु हन्नेरडनेय वर्षद वनवासद नियमदल्लिद्दारे। कडेय वर्ष ಮತ್ತೆ ಅವರನ್ನು ಒಳಗಿಂದ 13ನೇ ವರುಷಕ್ಕೆ ಸನ್ನದ್ಧರನ್ನಾಗಿಸಲಿಕ್ಕೆ ವೇದವ್ಯಾಸರು ಬರ್ತಾರೆ। ಕಥೆಗಾರರ ಮತ್ತು ಕಥಾನಾಯಕರ ಭೇಟಿ। ಕಥೆ ಬರೆದವರು ಮುಂದಿನ ತಿರುವಿಗೆ ತನ್ನ ನಾಯಕರನ್ನು ಅಣಿಗೊಳಿಸುತ್ತಾ ಇದ್ದಾರೆ। ವೇದವ್ಯಾಸರು ಮುಂದಿನ ಪರ್ವವನ್ನು ರಚನೆ ಮಾಡಬೇಕು। ಆ ಪರ್ವದಲ್ಲಿ ಅವರು ರಚಿಸಿದ ಪಾತ್ರಧಾರಿಗಳು ಬಗೆಬಗೆಯ ಪಾತ್ರವನ್ನು ಮತ್ತೆ ಪ್ರತಿನಿಧಿಸಬೇಕು। ಅತ್ಯಂತ ಹೊಸ ತಿರುವಿನಲ್ಲಿ ವೇದವ್ಯಾಸರು ಮಹಾಭಾರತದ ಪಾತ್ರರನ್ನು ನಮ್ಮ ಮುಂದೆ ತರಲಿಕ್ಕಿದ್ದಾರೆ। ಅದಕ್ಕೆ ಪೂರ್ವ ಪೀಠಿಗೆಯಾಗಿ ಅವರನ್ನು ತರಬೇತುಗೊಳಿಸಲಿಕ್ಕೆ ಸಿದ್ಧರನ್ನಾಗಿಸಲಿಕ್ಕೆ ಮತ್ತೆ ತನ್ನ ಮೊಮ್ಮಕ್ಕಳ ಎದುರಿಗೆ ವೇದವ್ಯಾಸರು ಬಂದಿದ್ದಾರೆ। ವ್ಯಾಸರಿಗೆ ಸುತರಾಮ್ ಇಷ್ಟ ಇಲ್ಲ। ಪಾಂಡವರ ವನವಾಸ ತನ್ನ ಮೊಮ್ಮಕ್ಕಳಿಗೆ ಎನ್ನುವ ದೃಷ್ಟಿಯಿಂದಲ್ಲ, ಅತ್ಯಂತ ಸಜ್ಜನಿಕೆಗೆ ಗುಣಮಯವಾದ ವ್ಯಕ್ತಿಗಳಿಗೆ ಈ ತೊಂದರೆ ಮಾತ್ರ ಬರಲೇಬಾರದು ಅಂತ ವೇದವ್ಯಾಸರ ದಿವ್ಯ ಯೋಚನೆ। ಆದರೆ ಅವರು ಕಥೆಗಾರರಾಗಿ ಪಾಂಡವರಿಗೆ ವನವಾಸವನ್ನು ಕೊಟ್ಟುಬಿಟ್ರು। ಒಂದೊಮ್ಮೆ ಕೌರವರಿಗೆ ವನವಾಸ ಕೊಟ್ಟಿದ್ರೆ ನಾವೆಂದೂ ಅವರ ವನವಾಸವನ್ನು ಕೇಳುತ್ತಾನೆ ಇರಲಿಲ್ಲ, ಅವರ ಬೆನ್ನೆ ಹಿಂದೆ ಹೋಗ್ತಾನೂ ಇರಲಿಲ್ಲ। ಯಾರಿಗೆ ಬೇಕು ಅಂತ ಆ ಪುಟಗಳನ್ನು ಮುಚ್ಚುತ್ತಿದ್ದೆವು, ಏನಾದರೂ ಹಾಕೊಳ್ಳಿ ಅವರು ಅಂತ। ಆದರೆ ವ್ಯಾಸರು ಆ ತೀರ್ಥಯಾತ್ರೆಯಲ್ಲಿ ಬರಬಹುದಾದ, ಅದು ಧರ್ಮರಾಜನ ತೀರ್ಥಯಾತ್ರೆಯಲ್ಲಿ ಇರಬಹುದಾದ ದಿವ್ಯ ಸಂದೇಶಗಳು ನಮ್ಮ ಹತ್ತಿರಕ್ಕೆ ಸಿಗಬೇಕು ಅಂತ ಹೇಳಿ ಬಹಳಷ್ಟು, ಅಂದರೆ 12 ವರ್ಷಗಳಷ್ಟು ಕಾಲ ಮನುಷ್ಯ ಯಾರೂ ಸಹ ತನ್ನ ಜೀವಮಾನದಲ್ಲಿ ಇಷ್ಟು ಉದ್ದದ ತೀರ್ಥಯಾತ್ರೆ ಮಾಡುವುದೇ ಇಲ್ಲ, ಎಲ್ಲಿಯೋ ವರ್ಷಕ್ಕೆ 10 ದಿವಸ ಹೋಗಿ ಬಂದಾನು। ಬದುಕಿನಲ್ಲಿ ಒಂದು 20-30 ವರ್ಷದಲ್ಲಿ 10-20 ದಿವಸ ಅಂತ ಹೇಳಿಕೊಂಡು, ಕಡೆ ಪಕ್ಷ ಒಂದು ತಿಂಗಳು ಇಟ್ಟುಕೊಂಡ್ರೆ 10-20 ವರ್ಷದಲ್ಲಿ ಒಂದೊಂದು ತಿಂಗಳು ಅಂತ ಹೇಳಿಕೊಂಡು ಒಂದು 10-20 ತಿಂಗಳು ಹೋಗಿ ಬಂದ। ಆದ್ರೆ 10-12 ವರ್ಷ ದೀರ್ಘಕಾಲದಲ್ಲಿ ಒಂದೇ ಸವನೆ ಕಾಡಿನಲ್ಲಿ ತಿರುಗುತ್ತ ಸಾಧನೆಗಳನ್ನು ನಡೆಸುತ್ತ ಸ್ವಲ್ಪವೂ ಲೋಕದ ವಾರ್ತೆಯ ಯೋಚನೆಯೇ ಇಲ್ಲದೆ ತಮ್ಮ ಮಕ್ಕಳ ಬಗ್ಗೆಯೂ ನಮ್ಮದನ್ನು ಎತ್ತರಿಸಿ ಹೇಳಬೇಕಾಗತ್ತೆ। ಮೊದಲ ವರ್ಷದಲ್ಲಿಯೇ ಅವರ ಮಕ್ಕಳು, ಅವರ ಪರಿವಾರದವರು, ಅಂದರೆ ಬಂಧುಗಳು ಇವರೆಲ್ಲ ಯಾದವರ ವಂಶದಲ್ಲಿಗೆ ಹೋಗಿ ಆಗಿದೆ। ಕೆಲವರು ಪಂಚಾಲಕ್ಕೆ, ಕೆಲವರು ಯಾದವರಲ್ಲಿಗೆ, ಕೆಲವರು ಕೃಷ್ಣ ನೋಡಿಕೊಳ್ಳುತ್ತಾನೆ, ಕೆಲವರನ್ನು ದೃಷ್ಟದ್ಯುಮ್ನ ನೋಡಿಕೊಳ್ಳುತ್ತಾನೆ। ಅಂದ ತಮ್ಮ ಮಂದಿಗಳನ್ನೆಲ್ಲ ಬಿಟ್ಟು ಆ 12 ವರ್ಷದಲ್ಲಿ ಯಾವುದೇ ಬಾಂಧಿಕವಾದ ಸಾಂಬಂಧಿಕವಾದ ಯೋಚನೆಗಳು ಇಲ್ಲದೆ ಬರೇ ಸಾಧನೆಗಳನ್ನು ನಡೆಸುತ್ತಾ, ಸಜ್ಜನರ ಸಹವಾಸ ಮಾಡುತ್ತಾ, ಋಷಿಮುನಿಗಳ ಜೊತೆಯಲ್ಲಿ ಭಗವಂತನ ಚಿಂತನೆಯನ್ನು ನಡೆಸ್ತಾ ಮುಂದುವರೆದಿದ್ದಾರೆ ಪಾಂಡವರು।
ಇವರನ್ನು ಮುಂದಿನ ಅಜ್ಞಾತವಾಸದ ಒಂದು ವರ್ಷಕ್ಕೆ ಸಜ್ಜುಗೊಳಿಸಲಿಕ್ಕೆ ಮತ್ತೊಮ್ಮೆ ಪ್ರಿಯರಾದ ಅಜ್ಜ ವ್ಯಾಸರು ಪಾಂಡವರ ತಂದೆಯ ತಂದೆ ನಿಜವಾದ ತಂದೆ ಎದುರು ಬರ್ತಾರೆ ನಮಗೆ ಸಹಜವಾಗಿ ಕಥೆ ಓದಿತಾ ಬರುವಾಗ ಪಾಂಡವರಿಗೆ ಭಾರಿ ಕಷ್ಟ ಆಯಿತು ಅಂತ ಕಾಣುತ್ತೆ ಕಷ್ಟ ಅಂತ ಏನೋ ಹೇಳಿಕೊಂಡು ಬರುವುದಿಲ್ಲ ಯಾರು ಹೇಳುತ್ತಾರೆ ಎತ್ತರದಲ್ಲಿ ನಿಂತವನು ಯಾವುದನ್ನು ಸಹ ಹೀನವಾಗಿ ಕಾಣುವುದೇ ಇಲ್ಲ ತನ್ನ ಸಮಸ್ಯೆಯನ್ನು ಸಹ ಸಂತೋಷವಾಗಿ ಹುಮಾಲೆಯಂತೆ ಸ್ವೀಕಾರ ಮಾಡುವವನು ಅದರಿಂದ ಮಡದಿಯ ಮೇಲೆ ಅಪಚಾರ ನಡೆದರು ಬರುವಾಗ ಜಯದ್ರಥನಿಂದ ಅಥವಾ ಮತ್ತೊಮ್ಮೆ ಜಟಾಸುರನಿಂದ ಹೀಗೆ ಬಹಳಷ್ಟು ಕಡೆಯಲ್ಲಿ ಏನಾದರೂ ಅದನ್ನು ಸಾಧನೆಯಲ್ಲಿ ಕೆಲವು ಪರೀಕ್ಷೆ ಅಂತ ಯೋಚನೆ ಮಾಡುತ್ತಾ ಬಂದ ಪಾಂಡವರು ಓದುವ ನಮಗೆ ಅವರು ದುಃಖವನ್ನು ಉಂಡ್ರು ಅಂತ ಕಾಣುತ್ತೆ ಓದುವ ನಮ್ಮ ಕಣ್ಣಿಗೆ ಅವರು ಕಷ್ಟದಲ್ಲಿ ಇದ್ದಿದ್ದಾರೆ ಅಂತ ಅನಿಸುವುದುಂಟು ಇದನ್ನು ಹಾಗೆ ನೋಡಿಕೊಳ್ಳಿಕ್ಕೂ ಸಾಕಾಗುತ್ತೆ ಆ ದೃಷ್ಟಿಯಿಂದ ಅದಕ್ಕೊಂದು ಉತ್ತರ ಕೊಡಬೇಕು ಪಾಂಡವರು ದುಃಖವನ್ನು ಅನುಭವಿಸಿದರೆ ಪಾಂಡವರಂತೆ ಧರ್ಮವನ್ನು ನಂಬಿ ಬರತಕ್ಕಂಥವರ ಬೆನ್ನೆಯಿಂದ ಹೊರಟ ನಮಗೂ ಸಹ ದುಃಖ ಕಟ್ಟಿಟ್ಟ ಬುತ್ತಿ ಇದು ಕೆಲವೊಮ್ಮೆ ದ್ರೌಪದಿಯ ಮಾತಲ್ಲಿ ನಮಗೆ ಸಿಗುತ್ತೆ ನಿಧಾನಕ್ಕೆ ದ್ರೌಪದಿ ಹತ್ರ ಕೇಳುವಾಗ ನಿನಗೇನು ಸುಖ ಅಂತ ಕೇಳಿದರೆ ನನಗೂ ಒಂದು ಸುಖದ ವಾರ್ತೆಯೇ ಅಂತ ಹೇಳ್ತಾಳೆ ಧರ್ಮರಾಜನನ್ನು ಕಟ್ಟಿಕೊಂಡ ಹೆಂಡತಿ ನಾನಂತಾದ ನಂತರ ನನಗೊಂದು ಸುಖ ಎನ್ನುವುದು ಈ ಜನ್ಮದಲ್ಲಿ ಸಿಗಲಿಕ್ಕೆ ಸಾಧ್ಯ ಉಂಟು ಅಂತ ಅವಳು ಮಾತಾಡುವುದುಂಟು ಹಾಗಾಗಿ ನಾವು ಕೆಲವೊಮ್ಮೆ ಪಾಂಡವರನ್ನು ಓದ್ತಾ ಹೋದರೆ ಪಾಂಡವರು ತುಂಬಾ ದುಃಖದಲ್ಲಿ ಇದ್ದಾರೆ ಅನಿಸ್ತದೆ ಆದರೆ ನಿಜವಾಗಿ ಇಲ್ಲ ಅವರ ಹತ್ರವೇ ಕೇಳಿದ್ರೆ ಇದೇನು ದುಃಖ ಅಂತಾರೆ ಅವರು ಇದು ದುಃಖವೇ ಅಲ್ಲ ನಾವು ಯಾವುದನ್ನು ಕಳ್ಕೊಂಡಿದ್ದೇವೆ ಯಾವುದು ನಮಗೆ ಅತ್ಯಧಿಕ ಆಸೆ ಇದ್ದದ್ದು ಸಿಗದೇ ಇದ್ದದ್ದು ಉಂಟು ಅಂತ ಹೇಳಿಕೊಳ್ತಾರೆ ಆದರೂ ತಟಸ್ಥವಾಗಿ ನೋಡುವ ಮನುಷ್ಯ ಪ್ರಾಯರಾಗಿ ನಾವು ಮನುಷ್ಯ ಲೋಕದಲ್ಲಿ ಇದ್ದುಕೊಂಡು ನಾವು ಯೋಚನೆ ಮಾಡಿದಾಗ ಪಾಂಡವರ ಬೆನ್ನ ಹಿಂದೆ ನಿಂತು ನಾವು ಆದರ್ಶದ ಜೀವನವನ್ನು ನಡೆಸಬೇಕು ಎನ್ನುವ ದೃಷ್ಟಿಯಿಂದ ನಾವು ಸಹ ಗುಣಗಳ ಹತ್ತಿರಕ್ಕೆ ನಿಂತಾಗ ಕಡೆಗೆ ನಾವು ಒಂದು ಅಭಿಪ್ರಾಯ ತರುವುದುಂಟು ಎಲ್ಲ ಎಂಥದಕ್ಕೆ ಪಾಂಡವರಾಗಿ ದುಃಖವನ್ನು ಉಣ್ಲಿಕ್ಕ ಅಂತೇವೆ ಕಡೆಗೆ ಇಷ್ಟು ಹೇಳಿ ಹೇಳುವುದು ಹಾಗೆ ಪಾಂಡವರೇನಾದರೂ ಗೊತ್ತಿಲ್ವೋ ಧರ್ಮ 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 ಅಂತ ಹೇಳಿಕೊಂಡು ನಡೆದದ್ದು ಎಂಥದ್ದು ಎಲ್ಲ ಕಳ್ಕೊಂಡದ್ದು ಅವರಿಗಾದ್ರೆ ಕೃಷ್ಣ ಇದ್ದ ಪುಣ್ಯಕ್ಕೆ ಅವರು ಬದುಕಿ ಬಂದರು ನಾವು ಹೀಗೆಲ್ಲ ಮಾಡಿದರೆ ಅಂತಾರೆ ಕೆಲವರು ಜನ ನಾನು ಕೇಳಿದ್ದುಂಟು ಹಾಗಾಗಿ ಪಾಂಡವರ ಬೆನ್ನ ಹಿಂದೆ ಒಂದೊಮ್ಮೆ ಕಥಾಕಾರನ ಉದ್ದೇಶದಂತೆ ಸದ್ಗುಣಗಳ ಜೊತೆಯಲ್ಲಿ ಮನುಷ್ಯ ಮೌಲ್ಯ ಚಿಂತಕನಾಗಿ ಜೀವನ ನಡೆಸಬೇಕು ಅಂತ ಇಷ್ಟಪಟ್ಟರೆ ಅವನಿಗೆ ಯಾವ ಕಾಲದಲ್ಲಿಯೂ ದುಃಖವೇ ಸಿಗುವುದು ಅಂತ ಉತ್ತರ ಬಂದಾಗ ಮನುಷ್ಯನನ್ನು ಮಾನಸಿಕವಾಗಿ ಗಟ್ಟಿ ಮಾಡಲಿಕ್ಕೆ ದುಃಖ ಸುಖಗಳ ಅನುಭವದ ಪರಿಚಯ ಏನು ಅಂತ ಶಾಸ್ತ್ರೀಯವಾಗಿ ತಿಳಿಸಿಕೊಡಲಿಕ್ಕೆ ಈ ಒಂದು ಚಿಕ್ಕ ಪರ್ವವನ್ನು ಸೇರಿಸಿಬಿಟ್ರು ವ್ಯಾಸರು ಅದರ ಹೆಸರು ವ್ರೀಹಿದ್ರೌಣಿಕ ಪರ್ವ ಅಂತ ವ್ಯಾಸರು ಬಂದು ಹೋದದ್ದು ಗೊತ್ತಾಗುವುದಿಲ್ಲ ಇದನ್ನು ನಾಟಕದಲ್ಲಿ ಸೇರಿಸಲಿಕ್ಕೆ ಬಹಳ ಕಮ್ಮಿ ಆಗತ್ತೆ ಅರ್ಥ ಆಗುವುದಿಲ್ಲ ಅಂತ ಆದರೆ ವ್ಯಾಸರು ಬಹಳಷ್ಟು ದೊಡ್ಡ ಕೊಂಡಿ ಇಲ್ಲಿ ಮುಂದಿನ ಅಜ್ಞಾತ ಪರ್ವಕ್ಕೆ ಹಿಂದಿನ ವರಪರ್ವಕ್ಕೆ ಒಳಗಿನ ಧರ್ಮರಾಜನಿಗೆ ಹೊರಗಿನ ಧರ್ಮರಾಜನಿಗೆ ದುಃಖಕ್ಕೆ ಸುಖಕ್ಕೆ ಶಾಶ್ವತವಾದ ಮೌಲ್ಯಕ್ಕೆ ಇದೊಂದು ಅಪೂರ್ವವಾದ ಕೊಡುಗೆ ವ್ಯಾಸರು ಬರ್ತಾರೆ ಧರ್ಮರಾಜಾದಿಗಳು ಬಹಳಷ್ಟು ಸಂಭ್ರಮ ಪಡ್ತಾರೆ ನಿತ್ಯ ವ್ಯಾಸರ ರಕ್ಷಣೆಯಲ್ಲಿ ಬದುಕುವವರವರು ಅಜ್ಜನನ್ನು ಕಾಣುವಾಗ ದೈವಿಕವಾಗಿ ತುಂಬ ಸಂಭ್ರಮ ಪಡ್ತಾರೆ ಕಥೆಯ ದೃಷ್ಟಿಯಿಂದ ಅಜ್ಜ ಚಿಕ್ಕ ಮೋರೆ ಹಾಕಿ ಎದುರು ಬರ್ತಾನೆ ಧರ್ಮರಾಜ ಯಾಕೆ ಹಾಕಿದ ಅಂದ್ರೆ ಅಜ್ಜಂದಿರು ತಂದಿರತಕ್ಕಂತಹ ಸಿಂಹಾಸನದಲ್ಲಿ ಕೂತುಕೊಂಡು ರಾಜಮುದ್ರೆಯಿಂದ ದೇಶವನ್ನು ಧರ್ಮದ ಮಾರ್ಗದಲ್ಲಿ ನಡೆಸುವ ಯೋಗ್ಯತೆ ಉಳ್ಳವ ಅದೆಲ್ಲವನ್ನು ಬಿಟ್ಟು ಆರಾಮವಾಗಿ ನಾನೇ ಧರ್ಮ ಅಂತ ಹೇಳಿಕೊಂಡು ಅರಣ್ಯದಲ್ಲಿ ಕೂತಿದ್ದಾನೆ ಇದು ಕ್ಷತ್ರಿಯರಿಗೆ
ಹೇಳಿದ್ದಲ್ಲ. ಆದರೆ ವ್ಯಾಸರಿಗೆ ಬಹಳ ಇಷ್ಟವಾದದ್ದು. ಅದರಿಂದ ಧರ್ಮರಾಜ ಮೋರೆ ಚಿಕ್ಕೋದು ಮಾಡಿ ಎದುರು ಬರ್ತಾ ಇದ್ದಾನೆ. ತಾನು ಮಾಡಿದ 12 ವರ್ಷದ ಕೆಳಗಿನ ದಾಳವನ್ನು ಇಷ್ಟಪಟ್ಟು ಆಡಿದ ಆಟದ ನೆಲೆಯಲ್ಲಿ ಮೋರೆ ಸನ್ನದ ಮಾಡಿಕೊಂಡಿದ್ದಾನೆ. ಇದನ್ನೇ ವ್ಯಾಸರು ಗುರುತಿಸಿದ್ರು, ಪಾಪ ದುಃಖ ಉಣ್ತಾ ಇದ್ದಾನೆ ಅಂತ. ಅವನ ಒಳಗಿನ ಕೊರತೆ ಬೇರೆ, ವ್ಯಾಸರು ಕಥೆಯ ದೃಷ್ಟಿಯಿಂದ ಬರೆಯುವುದು ಬೇರೆ. ನೀನು ದುಃಖ ಪಡಬೇಡ, ವ್ಯಸನ ಪಡಬೇಡ. ಮನುಷ್ಯನಿಗೆ ದುಃಖ ಬರುವುದು ಯಾವತ್ತು ಗೊತ್ತೋ? ಪಾಂಡವರಿಗೆ ಹೇಳುವುದಿಲ್ಲ, ಅವರು ನಿನಗೆ ಅಂತ ಹೇಳುವುದಿಲ್ಲ. ಯಾಕೆಂದ್ರೆ ನಮಗೆ ಧರ್ಮ ಬರೇ ಮಾಧ್ಯಮ, ನಮಗೆ ಧರ್ಮರಾಜ ಬೇಡ, ಧರ್ಮರಾಜ ಪ್ರತಿನಿಧಿಸುವ ಧರ್ಮ ಬೇಕು. ನಾವು ಒಂದೊಮ್ಮೆ ಧರ್ಮನ ಕಾಡಿನಲ್ಲಿ ಇದ್ದರೆ, ಧರ್ಮದ ಜಾಡಿನಲ್ಲಿ ಇದ್ದರೆ, ನಮಗೆ ಬರತಕ್ಕ ದುಃಖಗಳ ಬಗ್ಗೆ ವ್ಯಾಸರ ವಾಣಿ ಏನು? ನಾತಪ್ತ ತಪಸಃ ಲೋಕೆ ಪ್ರಾಪ್ನುವಂತಿ ಮಹತ್ ಸುಖಂ. ನಿಜವಾಗಿ ನಮಗೆ ದೀರ್ಘಕಾಲದವರೆಗೆ ಸುಖ ಆಗಬೇಕು, ಬಹಳ ದೊಡ್ಡ ಸಂತೋಷ ನಮ್ಮ ಪಾಲಿಗೆ ಸಿಗಬೇಕು, ಇದು ಎಲ್ಲರ ಆಶಯ. ಪ್ರತಿಯೊಬ್ಬನೂ ಏನಲ್ಲದಿದ್ರೂ ಏನು ಮಾಡುವುದಾದರೂ ಅವನ ಅಂತಿಮ ತೀರ್ಮಾನ ಏನು ಅಂದ್ರೆ, ನನಗೆ ಸುಖ ಆಗಬೇಕು ಅಂತ. ನನಗೆ ದುಃಖ ಆಗಬೇಕು ಅಂತ ಯಾರು ಕೆಲಸ ಮಾಡುವುದಿಲ್ಲ. ಕಳ್ಳತನ ಇರಬಹುದು, ವಂಚನೆ ಇರಬಹುದು, ದರೋಡೆ ಇರಬಹುದು, ಈ ಎಲ್ಲದರ ಹಿನ್ನೆಲೆ ಏನಂದ್ರೆ ಅವನ ಬಾಲಿಷ್ಯವಾದ ಯೋಚನೆ ಇರಬಹುದದು. ನನಗೆ ಆರಾಮಾಗ್ತದೆ ಅಂತ, ಸುಖ ಆಗ್ತದೆ ಅಂತ. ತತ್ಕಾಲದಲ್ಲಿ ದುಃಖ ಅದು ಲೆಕ್ಕಕ್ಕಿಲ್ಲದ್ದು. ನನಗೆ ಇದಕ್ಕಿಂತ ದೊಡ್ಡದಾದ ಸುಖ ಸಿಗುತ್ತೆ ಅಂತ ಮಹತ್ ಸುಖಂ ಅಂತಾರೆ ವ್ಯಾಸರು. ಮಹತ್ ಸುಖ, ಭಾರೀ ದೊಡ್ಡ ಗಾತ್ರದ ಸುಖವನ್ನು ಅನುಭವಿಸಲಿಕ್ಕೆ ಮನುಷ್ಯ ಬಹಳಷ್ಟು ಪ್ರಯತ್ನ ಪಡ್ತಾನೆ. ಆದರೆ ಆ ಸುಖ ಎನ್ನುವುದು ಸಿಗುವುದು ಸುಮ್ಮನೆ ಇದ್ದಾಗ ಸಿಗುವುದಿಲ್ಲ ಅಂತ. ಯಾವುದೇ ನೆಲೆಯಲ್ಲಿ ತಪಸ್ಸು ಮಾಡದವನಿಗೆ, ನಾತಪ್ತ ತಪಸ್ಸಃ, ತಪಸ್ವಿಗೆ ಮಾತ್ರವೇ ದೊಡ್ಡ ಮಟ್ಟಿನ ಸುಖ. ಅದನ್ನು ನಾವಿವತ್ತು ಲೆಕ್ಕ ಹಾಕುವುದು ತಪ್ಪೇ. ದೊಡ್ಡ ಸುಖ ನಮಗೆ ಬೇಕು ಅಂತ ಇದನ್ನೇ ಅವರು ಹೇಳಿದ್ದು ಸಂದೇಶವಾಗಿ. ದೊಡ್ಡ ಸುಖ ನಮಗೆ ಬೇಕು ಅಂದ್ರೆ ನಾವೇನು ದೊಡ್ಡ ತಪಸ್ವಿಗಳು ಅಂತ ಕೇಳ್ತಾರೆ. ನಾವು ನಮ್ಮನ್ನೇ ಪ್ರಶ್ನೆ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ. ನಾವೇನು ತಪಸ್ಸು ಮಾಡಿದ್ದೇವೆ ಅಂತ ಸುಖದ ನಿರೀಕ್ಷೆ ಪಡೆಯುವುದು? ಶಾರೀರಿಕವಾಗಿ ಏನು ತಪಸ್ಸು ಮಾಡಿದ್ದೇವೆ? ಮಾನಸಿಕವಾಗಿ ಏನು ತಪಸ್ಸು ನಮ್ಮಲ್ಲಿದೆ? ವಾಚಿಕವಾಗಿ ತಪಶಕ್ತಿ ನಾವೇನು ಉಳಿಸಿಕೊಂಡಿದ್ದೇವೆ? ಹಾಗಿರುವಾಗ ಸಮಾಜದಲ್ಲಿ ಅಳಿಸುವ ಮಂದಿ ನಾವು, ವೈಯಕ್ತಿಕವಾಗಿ ನಶಿಸ್ತಾ ಇದ್ದೇವೆ, ಅಳಿದು ಹೋಗ್ತಾ ಇದ್ದೇವೆ, ಅಂತ ದೃಷ್ಟಿಯಲ್ಲಿ ನಮ್ಮಲ್ಲಿ ಏನು ತಪಸ್ಸು ಉಳಿದಿದೆ ಅಂತಾರೆ. ಅದರಿಂದ ಸುಖದ ನಿರೀಕ್ಷೆ ನಮ್ಮದು ತಪ್ಪು ಅಂತ. ಇದು ವ್ಯಾಸರು ಸಹಜವಾಗಿ ಹೇಳಿದ್ದು. ನಾತಪ್ತ ತಪಸಃ ಲೋಕೆ ಪ್ರಾಪ್ನುವಂತಿ ಮಹತ್ ಸುಖಂ. ಈ ಲೋಕದಲ್ಲಿ ಮನುಷ್ಯ ಬಹಳಷ್ಟು ಸುಖವನ್ನು ಪಡೆಯುವುದು ಅವನು ತಪಸ್ವಿಯಾಗಿ ನಡೆದು ಬಂದಾಗ ಮಾತ್ರ. ಅವನ ಜೀವನದಲ್ಲಿ ತ್ರಿಕರಣದಲ್ಲಿ ಒಳ್ಳೆಯ ರೀತಿಯ ತಪಸ್ಸು ನಿಂತಿದ್ದರೆ ಅವನು ಸುಖವಾಗಿ ಬಾಳುತ್ತಾನೆ. ಇದಕ್ಕಿನ್ನು 2-3 ಅರ್ಥ ಹೇಳ್ತಾರೆ ವ್ಯಾಸರು. ಧರ್ಮರಾಜನ ನೆಲೆಯಲ್ಲಿ ಧರ್ಮರಾಜ ಇವತ್ತು ದುಃಖವನ್ನು ಅನುಭವಿಸ್ತಾ ಇದ್ದಾನೋ? ದುಃಖ ಇಲ್ಲ. ಮತ್ತೆ ಸುಖಿಯೋ? ಮಹಾಸುಖ ಅಲ್ಲ, ಅದನ್ನೇ ಹೇಳಿದ್ದವು. ಬಹಳ ಮಟ್ಟಿನ ಸುಖವನ್ನು ಅನುಭವಿಸಬೇಕಾದ್ರೆ ತಪಸ್ಸು ಮಾಡಿ ಬರಬೇಕಾಗತ್ತೆ ಅಂತ. ನೀನಿನ್ನಷ್ಟು ತಪಸ್ಸು ಮಾಡಲಿಕ್ಕೆ ಉಂಟು. ತಪಸ್ಸು ಅಂದ್ರೆ ಒಳ್ಳೆಯ ಚಿಂತನೆ ಮಾಡಬೇಕು, ಒಳ್ಳೆಯ ಮಾತು ಇರಬೇಕು, ಒಳ್ಳೆಯ ದೇಹದಲ್ಲಿ ಪ್ರಯತ್ನ ಇರಬೇಕು. ನೀನು ಕೆಟ್ಟ ಮನಸ್ಸು ಮಾಡಿ ಕೆಟ್ಟ ಆಶ್ರಯದಲ್ಲಿ ಆಡಿ ಕೆಟ್ಟದ್ದನ್ನು ಮಾಡಿಕೊಂಡು ಬಂದಿದ್ದಿ, ಅವನನ್ನು ದಾಸನನ್ನಾಗಿತ್ತೇನೆ, ಇವನನ್ನು ಪಣಕ್ಕೆ ಇಟ್ಟಿದ್ದೇನೆ ಅಂತ ಹೇಳಿ ಮಾತಿನಲ್ಲಿ ಎಲ್ಲರನ್ನು ಕಳ್ಕೊಂಡು ಬಂದಿದ್ದಿ. ಅದರಿಂದ ತ್ರಿಕರಣಪೂರ್ವಕವಾಗಿ ನೀನು ತಪಸ್ವಿ ಅಲ್ಲ. ಈಗ ಕೆಟ್ಟ ಆಟದ ಬಗ್ಗೆ ಮನಸ್ಸು, ಕೆಟ್ಟ ಪಾಳೆಯದಲ್ಲಿ ನಿಂತು ಆಡಿದ್ದು, ಕೆಟ್ಟ ವಸ್ತುಗಳನ್ನೆಲ್ಲ, ನಿಜವಾಗಿ ಕೆಟ್ಟದ್ದಲ್ಲ, ಆ ಇಟ್ಟ ಮೇಲೆ ಅದು ವಸ್ತು ಕೆಟ್ಟದಾಗತ್ತೆ, ಕೆಟ್ಟದಾಗಿ ತ್ಯಾಗವನ್ನು ಮಾಡ್ತಾ ಇದ್ದಿ. ಒಳ್ಳೆಯ ಸ್ಥಾನದಲ್ಲಿ ದಾನ ಮಾಡಿದ್ರೆ ಚೆನ್ನ, ನನ್ನ ತಮ್ಮನನ್ನು ನಿಮಗೆ ಒಪ್ಪಿಸಿದ್ದೇನೆ, ದುಡಿಸಿಕೊಳ್ಳಿ ಅಂತ. ಇದು ಹಾಗಲ್ಲ, ದಾಳ ಉರುಳಿಸಿ ಕಬಳಿಸಿಕೊಳ್ತಾ ಇದ್ದಾನಲ್ಲ, ಇದು ಕಷ್ಟ ಅನ್ನ. ಅತ್ಯಂತ ಹೇಯವಾದ ತಪಸ್ಸು ನಿನ್ನದು. ಅದು ನಿನ್ನ ದೊಡ್ಡ ಮಟ್ಟಿನ ಸುಖವನ್ನು ನಿರೀಕ್ಷೆ ಮಾಡಬೇಡ. ನಿನ್ನಲ್ಲಿ ಒಳ್ಳೆಯ ತಪಸ್ಸು ಇರಲಿಲ್ಲ ಅಂತ. ಮತ್ತೆ ಕೆಲವರಿಗೆ ವ್ಯಾಸರು ಹೇಳುವಾಗ ಇನ್ನೊಂದು ಶಬ್ದ ಹೇಳ್ತಾರೆ, ನಾತಪ್ತ ತಪಸ್ಸಃ ಲೋಕೆ ಅಂತ.
ಈ ಲೋಕದಲ್ಲಿ ಸುಖ ಸಿಗುವುದಿಲ್ಲ ಅಂತಾರೆ. ನಾವು ಎಷ್ಟು ಕಷ್ಟಪಟ್ಟರು, ಕೆಲವೊಮ್ಮೆ ಬಹಳ ತಪಸ್ಸು ಆದರೂ, ನಮ್ಮ ಬದುಕೇ ಒಂದು ತಪಸ್ಸಾದರೂ ಸುಖ ಸಿಗುವುದಿಲ್ಲ. ಯಾಕೆ? ಈ ಲೋಕದಲ್ಲಿ, ಅಂದ್ರೆ ವ್ಯಾಸರು, ಈ ಲೋಕದಲ್ಲಿ ಅಂತಹ ಸುಖವನ್ನು ಪಡೆಯುವ ವಾತಾವರಣ ಇಲ್ಲ ಅಂತಾರೆ. ಅದು ನಮಗೆ ಗೊತ್ತೇ ಆಗುವುದಿಲ್ಲ. ಕೆಲವೊಮ್ಮೆ ನಿಜವಾಗಿ ನಮಗೆ ಯೋಗ್ಯತೆ ಇದ್ದರೂ ಸಹ, ನಾವು ಪ್ರಯತ್ನ ಪಟ್ಟರೂ ಸಹ ನಿರೀಕ್ಷಿತ ಫಲವನ್ನು ಯಾಕೆ ಪಡೆಯುವುದಿಲ್ಲ ಅಂದರೆ, ಇಡೀ ಸಮಷ್ಟಿಯಲ್ಲಿ ನಮ್ಮ ಕರ್ಮವನ್ನು ನಾವು ನೋಡಬೇಕು. ಆಗ ಸಮಷ್ಟಿಯ ದೃಷ್ಟಿಯಲ್ಲಿ ನೋಡಿದರೆ ಎಲ್ಲ ಕಡೆಯಲ್ಲಿ ಕೊರತೆಯೇ ಕಾಣುತ್ತದೆ. ಆ ಕೊರತೆ ಎಡೆಯಲ್ಲಿ ನಮ್ಮದೊಂದು ಮಾತ್ರ ಪೂರ್ಣತೆಯನ್ನು ನಿರೀಕ್ಷೆ ಮಾಡುವುದು ತಪ್ಪಾಗತ್ತೆ. ಅದು ಸೃಷ್ಟಿಯಲ್ಲಿಯೇ ಇಲ್ಲದ್ದು. ಅದಕ್ಕೇನು ಮಾಡಿದ್ರು, ಈ ಲೋಕದಲ್ಲಿ ನೀನು ತಪಸ್ಸು ಮಾಡಿದ್ರೂ ಈ ಲೋಕದಲ್ಲಿ ಭಾರಿ ಸುಖ ಪಡೆಯುವುದಿಲ್ಲ, ಅದಕ್ಕೆ ಪರಲೋಕವನ್ನು ಕಲ್ಪಿಸಿದ್ದೇನೆ ಅಂತಾರೆ ವ್ಯಾಸ. ಅದು ನಮಗೆ ಸುಖ ಸಿಕ್ಕಿಲ್ಲ ಅಂದರೆ ಕರ್ಮವನ್ನು ನಿಂದೆ ಮಾಡಲಿಕ್ಕಿಲ್ಲ, ತಪಸ್ಸು ಭ್ರಷ್ಟಾಯಿತು ಹೇಳಲಿಕ್ಕಿಲ್ಲ, ಅದು ನಮ್ಮಲ್ಲಿ ಯೋಗ್ಯತೆ ಇಲ್ಲ ಹೇಳುವುದಲ್ಲ. ಅದು ಮುಂದಿನ ಜನ್ಮದಲ್ಲಿ ನಮಗೆ ಸಿಗಲಿಕ್ಕೆ ಉಂಟು, ಮತ್ತೊಂದು ಲೋಕದಲ್ಲಿ ಅದಕ್ಕೆ ಅವಕಾಶ ಉಂಟು ಅಂತಾರೆ. ಹೀಗೆ ಪರಲೋಕದೆಡೆಗೆ ನಮ್ಮನ್ನು ಒಯ್ಯುವಂತೆ ಇಲ್ಲಿನ ತಪಸ್ಸು, ಇಲ್ಲಿನ ಸಾಧನೆಯನ್ನು ಹೇಳುತ್ತಾರೆ. ಅದಕ್ಕೆ ವ್ಯಾಸರು ಕೊಡುವ ಒಂದು ಕತೆ ಭಾರಿ ಅರ್ಥ ಮಾಡುತ್ತೆ ನಮಗೆ. ಶ್ಲೋಕ ಅರ್ಥ ಆಗದಿದ್ರೂ ಕತೆ ಅರ್ಥ ಆಗುತ್ತೆ ಹೆಚ್ಚಾಗಿ. ಮತ್ತೆ ಕಳೆದ ಜನ್ಮದಲ್ಲಿ ಮಾಡಿದ ತಪಸ್ಸು ಇದ್ರೆ ಈ ಲೋಕದಲ್ಲಿ ಸುಖ ಅನುಭವಿಸ್ಲಿಕ್ಕಾಗತ್ತಂತ. ಎಲ್ಲಿಯೋ ಹಿಂದೆ ನಾವಿಟ್ರೆ, ಇದನ್ನು ನಾವು ಲೋಕದಲ್ಲಿ ನೋಡ್ತೇವೆ, ಎಲ್ಲಿಯೋ ಒಂದು ಕಡೆ ನಾವು ಬ್ಯಾಂಕಿನಲ್ಲಿ ದುಡ್ಡಿಟ್ರೆ, ಕಾರ್ಡ್ ಇದ್ರೆ ಎಲ್ಲಿ ಬೇಕಾದರೂ ದುಡ್ಡು ತೆಗೆಯಬಹುದು. ಎಲ್ಲಿಯೂ ಇಡದೇ ಇದ್ರೆ, ಕಾರ್ಡ್ ಇಟ್ಕೊಂಡು ತಿರುಗಿದ್ರೆ ಏನು ಮಾಡಬಹುದು? ಉಪಯೋಗ ಆಗುವುದಿಲ್ಲ. ಹಾಗೆ ನಾತಪ್ತ ತಪಸ್ಸಹ ಅಂದ್ರೆ ವ್ಯಾಸರು, ನೀನು ತಪಸ್ಸು ಮಾಡಿದ್ದರೆ ಹಿಂದೆ ಬಲವಾಗಿ ನೀನು ಭಗವಂತನ ಆರಾಧನೆಯನ್ನು ನಡೆಸಿ ನಿನ್ನ ದೇಹವನ್ನು ದುಡಿಸಿ ಒಂದಿಷ್ಟು ಸಂಪಾದನೆ ಮಾಡಿ ಬಂದಿದ್ದರೆ ಲೋಕೆ ಪ್ರಾಪ್ನವಂತಿ ಮಹಾದ್ದೇಶ, ಈ ಲೋಕದಲ್ಲಿ ಬೇಕಾದಷ್ಟು ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯ ಇತ್ತು. ಹಿಂದೆಯೂ ಮಾಡಿರಬೇಕು, ಈಗವೂ ಮಾಡ್ತಾ ಇರಬೇಕು. ಈ ಲೋಕದಲ್ಲಿ ಮಾಡಿದ್ದು, ಈ ಲೋಕದಲ್ಲಿ ಸಿಗುವುದುಂಟು, ಈ ಲೋಕದಲ್ಲಿ ಮಾಡಿದ್ದು, ಮುಂದಿನ ಲೋಕದಲ್ಲಿ ಸಿಗುವುದುಂಟು, ಈ ಲೋಕದಲ್ಲಿ ಮಾಡಿದ್ದು, ಈ ಲೋಕದಲ್ಲಿಯೂ ಮುಂದಿನ ಲೋಕದಲ್ಲಿಯೂ ಸಿಗುತ್ತದೆ, ಹಿಂದೆ ಮಾಡಿದ್ದು ಈಗವೂ ಸಿಗುತ್ತೆ, ಹಿಂದೆ ಮಾಡಿದ್ದು ನಾಳೆಯೂ ಸಿಗುತ್ತೆ. ಹೀಗೆ ಐದು ಮುಖದಲ್ಲಿ ಇದಕ್ಕೆ ಅರ್ಥ ಉಂಟು. ನಾತತ್ತ ತವಸಃ ಲೋಕೆ ಪ್ರಾಪ್ನುವಂತಿ ಮಹತ್ ಸುಖ, ನೀನು ಸುಖವನ್ನು ಪಡೀತಿ ಅಂತಾರೆ ಧರ್ಮರಾಜನಿಗೆ. ನೀನು ತಪಸ್ಸು ಮಾಡಿದವನೇ, ಯಾವ ಬಗೆಯ ತಪಸ್ಸು ಆಗತ್ತೆ ಅಂತಾರೆ. ತಪಸ್ಸು ಅಂದಾಗ ತ್ಯಾಗವೂ ದೊಡ್ಡ ತಪಸ್ಸೆ. 12 ವರ್ಷ ರಾಜ್ಯವನ್ನು ತ್ಯಾಗ ಮಾಡಿದ್ದಾನೆ. ಯಾವ ದೃಷ್ಟಿಯಲ್ಲೇ ಇರಲಿ, ಅದು ದುರುಳರಿಂದ ಬಲಾತ್ಕಾರದಲ್ಲಿ ಎಳ್ಕೊಂಡದ್ದು ಆದರೂ ಇವ ಮತ್ತೆ ಬಲಾತ್ಕಾರ ಮಾಡಿಲ್ಲಲ್ಲ, ಆ ಮಟ್ಟಿನಲ್ಲಿ ಸೌಜನ್ಯ ಉಂಟು ಅಂತಾಯ್ತಲ್ಲ. ನಾಳೆಯೇ ಕೆದಕಿ ನಿಂತು ಅದು ಸರಿಯಾಗಲಿಲ್ಲ ಆಡಿದ್ದು, ಆ ಪ್ರತಿಜ್ಞೆ ನಾನು ಒಪ್ಪುವುದಿಲ್ಲ, ಮತ್ತೊಮ್ಮೆ ನೋಡುವ ಹೇಳಲಿಲ್ಲ, ಅಥವಾ ಯುದ್ಧದಲ್ಲಿ ನೋಡುವ ಹೇಳಲಿಲ್ಲ, ಅದು ನಾವೊಂದು ಆಡುತ್ತೇವೆ ಹೇಳಲಿಲ್ಲ. ಆದ್ರಿಂದ ಒಂದು ದೃಷ್ಟಿಯಿಂದ ತಪಸ್ಸೆ, 12 ವರ್ಷ ದೀರ್ಘಕಾಲದವರೆಗೆ ಬಹಳಷ್ಟು ತೀರ್ಥಯಾತ್ರೆಗಳ ಜೊತೆಯಲ್ಲಿ ದೇಹ ದಂಡನೆ ಮಾಡುತ್ತಾ ಬಹಳ ಕಡಿಮೆ ಊಟ ನಡೆಸಿ ಉಪವಾಸ ವ್ರತಗಳನ್ನು ಮಾಡುತ್ತಾ ಬಂದಿದ್ದ. ಅದರಿಂದ ನಿನ್ನದೊಂದು ದೊಡ್ಡ ತ್ಯಾಗ, ಜೊತೆಯಲ್ಲಿ ಬೇಕಾದಷ್ಟು ಜನರನ್ನು ಋಷಿ ಮುನಿಗಳನ್ನು ನೀನು ನೋಡಿಕೊಂಡಿದ್ದೆ, ಪರಿಚಾರಿಕರು ಇದ್ರು, ಮತ್ತೆ ಎಲ್ಲ ಪರಿಚಾರಕರೇನು ಬಿಟ್ಟು ಹೋಗಿಲ್ಲ. 14 ರಥದಲ್ಲಿ ಬರುವಷ್ಟು ಮಂದಿ ಅವನ ಹತ್ತಿರದಲ್ಲೇ ಇದ್ರು. ಅಡಿಗೆಯವರು ಬೇಕು, ರಥ ಚಾಲಕರು ಬೇಕು, ಅವರೆಲ್ಲ ಇದ್ರು ಒಟ್ಟಿಗೆ. ಬಂಧುಗಳು ಇರಲಿಲ್ಲ ಅಂತಷ್ಟೇ, ಸೇವಕರಿದ್ರು. ಅಷ್ಟು ಜನರನ್ನು ಪೋಷಿಸಿಕೊಂಡು ಮತ್ತೆ ಬಂದಿರತಕ್ಕ ತಪಸ್ವಿಗಳ ಜೊತೆಯಲ್ಲಿ ನೀನು ಅಕ್ಷಯ ಪಾತ್ರೆಯಿಂದ ಅನ್ನವನ್ನು ಕೊಟ್ಟೆ, ಅಭಯವನ್ನು ಕೊಟ್ಟೆ, ರಕ್ಷಣೆಯನ್ನು ಮಾಡಿದ್ದಿ ನೀನು. ಅದನ್ನು ಯೋಗ್ಯ ಕಾಲದಲ್ಲಿ ರಕ್ಷಣೆ ಮಾಡಿದರೆ, ಯೋಗ್ಯ ಕಾಲದಲ್ಲಿ ತ್ಯಾಗ, ಯೋಗ್ಯನಲ್ಲಿ ದಾನ ಎನ್ನುವುದು ಅದು ಅತ್ಯಂತ ಹೆಚ್ಚು ಫಲವನ್ನು ಕೊಡುತ್ತೆ ಅಂತ. ಪಾತ್ರೆ ದಾನಂ ಸ್ವಲ್ಪಮಪಿ, ಅದು ಬಹಳ ಚೂರಿದ್ರೂ ತೊಂದರೆ ಇಲ್ಲ. ಕಾಲೇ ದತ್ತಂ ಯುಧಿಷ್ಠಿರ ಮನಸಾಹಿ ವಿಶುದ್ಧೇನ ಪ್ರೇತ್ಯ ಅನಂತ ಫಲಂ ಸ್ಮೃತಂ. ಮತ್ತೆ ಅದಕ್ಕೆ ಇಮ್ಮಡಿಯಾದ, ಮುಮ್ಮಡಿಯಾದ, ನೂರ್ಮಡಿಯಾದ ಕಡೆಗೆ ಅದಕ್ಕೆ ಬೆಲೆ ಉಂಟು ಅಂತಾನೆ. ಪ್ರೇತ್ಯ ಅನಂತ ಫಲಂ ಸ್ಮೃತಂ ಅಂತ, ಲೆಕ್ಕ ಇಲ್ಲದಷ್ಟು. ನಾವು ಲೆಕ್ಕ ಹೇಳಿದ್ದು ಮಾತ್ರ 100 ಅಂತ, 100 ಅಂದ್ರೆ ಅದು 100 ಅಲ್ಲಂತೆ. ಶತಂತ್ ಅಕ್ಷಯ್ಯ ವಾಚಕಂ ಅಂತಾರೆ ವ್ಯಾಸರೆ, ಏಕಂ ದಶ ಸಹಸ್ರಂಚ ಶತಂತ್ವಕ್ಷಯ್ಯ ವಾಚಕಂ. ಇದು ಕೋಶಕಾರನ ಅಪೂರ್ವವಾದ ಒಂದು ಅರ್ಥ. 10, 100, 1000 ಎಲ್ಲ ಹೇಳಿದರೆ
ಅದು ಒಂದು ಸೊನ್ನೆಯ ಎರಡು ಸೊನ್ನೆಯ ಮೂರು ಸೊನ್ನೆಯ ಸಂಖ್ಯೆ ಅಂತ ತಿಳ್ಕೊಳ್ಳಬೇಡಿ ಅದು ಲೆಕ್ಕ ಇಲ್ಲದಷ್ಟು ಸೊನ್ನೆ ಇರುವ ಸಂಖ್ಯೆ ಅಂತ ಅರ್ಥ ಮಾಡಿಕೊಳ್ಳಿ ಅಂತ ಭಾಷೆಯಲ್ಲಿ ಹೇಳುವ ಕ್ರಮ ಅಂತಾರೆ ಅದರಿಂದ ಅನಂತವಾದ ಫಲದೆಡೆಗೆ ನಮ್ಮನ್ನು ಒಯ್ಯುತ್ತೆ ಯಾವಾಗ ಪಾತ್ರೇ ದಾನಂ ಯೋಗ್ಯನಿಗೆ ಕೊಟ್ಟದ್ದು ಅಯೋಗ್ಯನಿಗೆ ಕೊಟ್ಟರೆ ಅದು ಏನಾಗುತ್ತೆ ಹೇಳಲಿಕ್ಕೆ ಆಗುವುದಿಲ್ಲ ಅವನು ತುಂಬಾ ಹಾಳು ಮಾಡಿದಾನೆ ನಾವೊಬ್ಬ ಇದ್ದಾನೆ ಪಾಪ ಕಷ್ಟದಲ್ಲಿ ಇದ್ದಾನೆ ಹೇಳಿ ಒಂದು 10 50 ಕೊಡಬಹುದು ರೂಪಾಯಿ ಅವನು ಒಳ್ಳೆದಾಯಿತು ಇವತ್ತು ಬೋನಸ್ ಸಿಕ್ಕಿದು ನಿರೀಕ್ಷೆ ಮಾಡದ್ದು ಇದು ದುಡಿದು ಬಂದದ್ದಲ್ಲ ಧರ್ಮಕ್ಕೆ ಸಿಕ್ಕಿದ್ದು ಅಂತ ಹೇಳಿ ಅಷ್ಟದ್ದನ್ನು ಕುಡಿದು ಬಿಡತಾನೆ ಕುಡಿದಾಗ ತಲೆ ಅವನದ್ದು ನೆಟ್ಟಗಿರುವುದಿಲ್ಲ ಯಾವುದೋ ಕಲ್ಲನ್ನೋ ಏನನ್ನೋ ಬಿಸಾಡತಾನೆ ಅದು ಶಾಲೆಗೋ ದೇವಸ್ಥಾನಕ್ಕೋ ಬೀಳಬಹುದು ಯಾರದ್ದೋ ತಲೆಗೆ ಬಿದ್ದವನು ಸತ್ತೋಗಬಹುದು ಹೀಗೆ ಎಷ್ಟು ಅನಾಹುತಗಳು ನಡೆಯುತ್ತವೆ ಅಲ್ಲಿಂದ ಇದು ಯಾವುದೋ ಒಂದು ಗಲಭೆ ಅಂತ ಹೇಳಿಕೊಂಡು ಜನ ಮತ್ತೆ ಪ್ರತ್ಯಸ್ತ್ರಗಳನ್ನು ಬಿಸಾಡಬಹುದು ಇಡೀ ಸಮುದಾಯವೇ ನಾಶಕ್ಕೆ ನಿಲ್ಲಬಹುದು ಒಂದು ಕಲ್ಲು ಬಿಸಾಡಿದ್ದರಿಂದ ತಪ್ಪು ಅರ್ಥ ಮಾಡಿಕೊಂಡ ಜನ ನೂರಾರು ಜನರ ಪ್ರಾಣವನ್ನೇ ತೆಗೆಯಬಹುದು ಇದಕ್ಕೆಲ್ಲ ಕಾರಣ 50 ರೂಪಾಯಿ ದಾನ ಮಾಡಿತ್ತು ಪಾತ್ರೇ ದಾನಂ ಅಂತಾರೆ ಅಯೋಗ್ಯನಲ್ಲಿ ಕೊಟ್ಟಾಗ ಮುಂದೆ ಬೆಳವಣಿಗೆಯಲ್ಲಿ ಅದು ಹೇಗೆ ಉಂಟು ಅಂತ ಯೋಚನೆ ಮಾಡಿದವ ಎಷ್ಟೋ ಜನ ಹೇಳುವುದುಂಟು ನಿನಗೆ ಕೊಡುವ ಮನಸ್ಸು ಬಂದಾಗ ಕೊಟ್ಟು ಬಿಡು ಅದು ಏನು ಹೇಗೆ ಯೋಚನೆ ಮಾಡಲಿಕ್ಕೆ ಹೋಗಬೇಡ ಅಂತ ಯೋಚನೆ ಮಾಡದಿದ್ರೆ ನಾಳೆ ಕೊಟ್ಟವನನ್ನು ಅದು ಮುಳುಗಿಸಿ ಬಿಡುವುದುಂಟಂತ ನಾವು ನೋಡುತ್ತೆ ಇವತ್ತು ಸಂಪತ್ತು ಹೇರಳವಾಗಿ ಮಾಡಿಕೊಂಡವ ನಡುದಾರಿಯಲ್ಲಿ ಕಣ್ಣು ಮುಚ್ಚಿದಾಗ ಅವನ ಮಕ್ಕಳು ಹೊಡೆದಾಡಿಕೊಂಡು ಅದನ್ನು ನಿರ್ನಾಮ ಮಾಡಿಕೊಂಡು 4 ವರ್ಷದಲ್ಲಿ ಅವನು 40 ವರ್ಷದಲ್ಲಿ ಕೂಡಿತ್ತನ್ನು ಕಬಳಿಸಿ ಮುಗಿಸಿ ನಿಂತದ್ದನ್ನು ನೋಡುತ್ತೇವೆ ನಾವು ಅದನ್ನು ಹೇಳ್ತಾರೆ ಪಾತ್ರೇ ದಾನ ಕೊಡುವಾಗ ವ್ಯಕ್ತಿಯನ್ನು ನೋಡಿಕೋ ಅದರ ವಿನಿಯೋಗದ ಬಗ್ಗೆ ಗಮನ ಇರಲಿ ಅಂತಾರೆ ಏನನ್ನೇ ನೀನು ಕಳಕೋ ಏನನ್ನೇ ಕೊಡು ಯಾವುದಕ್ಕೂ ನೀನು ತ್ಯಾಗಕ್ಕೆ ಸಿದ್ಧನಿರು ಆದರೆ ಆ ತ್ಯಾಗದ ಹಿನ್ನೆಲೆಯಲ್ಲಿ ಅದು ಎಷ್ಟು ಸಾರ್ಥಕ ಅದು ಎಷ್ಟು ಉಪಯುಕ್ತ ಅದು ಹೇಗೆ ವಿನಿಯೋಗ ಆಗಿದೆ ಅನ್ನೋದ್ರ ಬಗ್ಗೆ ನಿಯಮ ನೋಡಿಕೋ ಅಂತಾರೆ ಅಡಿಗೆ ಎಷ್ಟು ಮಾಡಲಿಕ್ಕೆ ಬರುತ್ತೆ ಆದ್ರೆ ಅದರ ಬಳಸುವಿಕೆ ಡಿಸ್ಟ್ರಿಬ್ಯೂಷನ್ ಅದು ಚೆನ್ನಾಗಿ ಹೋಗದೇ ಇದ್ರೆ ನಿಜವಾಗಿ ಎಲ್ಲರಿಗೂ ಕಷ್ಟ ಆಗುತ್ತೆ ಸಂಕಟ ಆಗುತ್ತೆ ಅದರ ಜೊತೆಯಲ್ಲಿ ಅದು ಸ್ವಲ್ಪ ಮಪ್ಪಿ ಅಂದ್ರು ಮಾಡುವುದನ್ನು ದೊಡ್ಡದಾಗಿ ಮಾಡಬೇಕು ಹೇಳಲಿಲ್ಲ ಅವರು ಅದು ಎಷ್ಟು ಅಲ್ಪ ಆಗಿದ್ರು ಸಹ ಅದು ಯೋಗ್ಯವಾಗಿ ಬಟವಾಡ ಆಯ್ತಾ ಅಂತ ನೋಡಿಕೋ ಅಂತಾರೆ ಜೊತೆಯಲ್ಲಿ ಕಾಲೇ ದತ್ತಂ ಯುಧಿಷ್ಠಿರ ಅಂತಾನೆ ಅದು ಯೋಗ್ಯ ಕಾಲದಲ್ಲಿ ಕೊಟ್ಟಿರಬೇಕು ಅಂತಾರೆ ಇವತ್ತು ನಾವು ಯಜ್ಞಯಾಗ ಮಾಡಿಸ್ತೇವೆ ಅದು ನಮಗೆ ಗಡಿಬಿಡಿ ಇರ್ತದೆ ಆಫೀಸು ಹೋಗ್ಲಿಕ್ಕೂ ಉಂಟು ಬೆಳಿಗ್ಗೆ ಬೇಗ ಮುಗಿಸಿ ಆಗಬೇಕು ಅಂತಾರೆ ಶ್ರಾದ್ದ ಅಂತೂ ಹಾಗೇ ಆಗುವುದು ಪಿತೃಕರ್ಮ ಅಂತೂ ಮಧ್ಯಾಹ್ನಕ್ಕೆ ಪಿತೃಗಳು ಬರುವುದು ಅಂತ ಇರುವುದು ಅವರು ಬರಲಿ ಬಾರದಿರಲಿ ಅಲ್ಲಿ ಪಿಂಡ ಇಟ್ಟಿದ್ದೇನೆ ಬೇಕಾದ್ರೆ ತಿಂದು ಹೋಗ್ತಾರೆ ಅಂತಾರೆ ಜನ ಎಷ್ಟು ಕಷ್ಟ ನೋಡಿ ಎಲೆ ಅಂತೂ ಹೊರಗಿಟ್ಟಿದ್ದೇನೆ ಅವರು ಹೊರಗಿಂದ ಬರಲಿ ಹೊರಗಿಗೆ ಹೋಗ್ಲಿ ಅಂತ ಮಧ್ಯಾಹ್ನ ಕಾಲದಲ್ಲಿ ನಂತರದಲ್ಲಿಯೇ ಪಿತೃಕಾರ್ಯ ಆಗಲಿಕ್ಕೆ ನಮಗೆ ಆಫೀಸ್ ಇದೆ ಆಗುವುದಿಲ್ಲ ಬೆಳಿಗ್ಗೆಯೂ ಹಾಗೆ ಅತ್ಯಂತ ಬೇಗ ಸೂರ್ಯ ಬಾರದ ಮೊದಲು ಅಗ್ನಿಯಲ್ಲಿ ಶಕ್ತಿ ಬರುವುದಿಲ್ಲ ಹೋಮ ಹವನ ನಡೆಯುವುದೇ ಇಲ್ಲ ನಾವು ಸೂರ್ಯೋದಯದ ಮೊದಲೇ ಅಗ್ನಿ ಪ್ರತಿಷ್ಠೆ ಮಾಡ್ತೇವೆ ಯಜ್ಞಯಾಗ ಮಾಡಿಸ್ತೇವೆ ಅದು ವ್ಯರ್ಥ ಅಂತಾರೆ ಉಪಯೋಗಕ್ಕೆ ಬರುವುದಿಲ್ಲ ಅಂತ ನಮ್ಮದು ಜಪತಪ ಅನುಷ್ಠಾನಗಳು ಹಾಗೆ ಸೂರ್ಯ ಬರುವ ಮೊದಲು ಜಪಕ್ಕೆ ಕೂತ್ಕೊಳ್ಬೇಕು ಅಂತಾರೆ ಇಲ್ಲ ಬೆಳಿಗ್ಗೆ ಏಳಬೇಕು ಅಂತಾರೆ ಇಲ್ಲ ಅಕಾಲದಲ್ಲಿಯೇ ಎಲ್ಲವೂ ಆಗಿರುವಂಥದ್ದು ನಮ್ಮದು ಮತ್ತಂತೂ ನಾವು ಇವತ್ತು ಇಷ್ಟಪಡುವುದು ಇರುವುದು ಒಂದು ಭಾನುವಾರ ಆವತ್ತೇ ಆಗಲಿ ಅಲ್ಲ ಅಂತ ಅದು ಏನೇ ದಿನ ಆಗಲಿ ಯಾವುದೇ ಮುಹೂರ್ತ ಆಗಲಿ ಒಂದು ಮಾತು ನಾವು ಯೋಚನೆ ಮಾಡಬೇಕಾದ್ದು ಇವತ್ತು ಬಹಳ ದೇಶದಿಂದ ಉಪಗ್ರಹಗಳು ಬಹಳಷ್ಟು ಕಡೆ ಹಾರಿ ಹೋಗಿವೆ ಆದರೆ ರಷ್ಯಾದಿಂದ ಹೋದ ಕೆಲವೊಂದು ಉಪಗ್ರಹಗಳು ಹಳೆ ಇತಿಹಾಸಗಳಲ್ಲಿ ಅದು ಹೆಚ್ಚಾಗಿ ಏಕಾದಶಿಯ ಆಚೆ ಈಚೆ ಮತ್ತು ಏಕಾದಶಿಯೊಂದು ಹಾರಿತ್ತು ಒಂದೂ ಹಾಳಾಗಲಿಲ್ಲ ಅಮೆರಿಕದ್ದು ಬಹಳಷ್ಟು ಹೋಗಿವೆ ಬೇರೆ ಬೇರೆ ದಿನಗಳಲ್ಲಿ ಹೆಚ್ಚಿನವು ಹಾಳಾಗಿವೆ ಅಂದ್ರೆ ಇಡೀ ಖಗೋಳ ಮತ್ತು ಭೂಗೋಳದಲ್ಲಿ ಇರುವ ಒಂದು ಸಾಮ್ಯ ಆ ಮಹತ್ವಿಕೆಯ ದಿನಗಳ ಒಳ್ಳೆಯ ರೀತಿಯ ಕಂಪನಗಳು ಇಡೀ ಜಗತ್ತಿನಲ್ಲಿ ನಡೀತವಂತಾರೆ ವಿಶ್ವದಲ್ಲಿ ಅದರಿಂದ ನಾವು ತಿಥಿ ವಾರ ಗಳಿಗೆ ನಕ್ಷತ್ರ ಎಲ್ಲ ಯಾಕೆ ಅಂದ್ರೆ
ಅದರಲ್ಲಿ ಬಹಳಷ್ಟು ಕಾಂಬಿನೇಷನ್ ಉಂಟು ಅಂತಾರೆ ಅದು ಬಹಳ ಬೇರೆ ಒಂದು ಶಾಸ್ತ್ರ ಅದನ್ನ ಇವರು ಕಾಲೇ ಅಂದ್ರು ಕಾಲೇ ದತ್ತಂ ಯುಧಿಷ್ಠಿರ ನೀನು ಸಕಾಲದಲ್ಲಿ ಕೊಡು ಹೇಳಿದ ಕಾಲದಲ್ಲಿ ಕೊಡು ಇನ್ ಯಾವುದೇ ಹೊತ್ತಿನಲ್ಲಿ ನೀಡಿದ್ದಕ್ಕೂ ಬೆಲೆ ಕಡಿಮೆ ಬರುತ್ತೆ ಅಂತ ಇದು ಎರಡು ತಟಸ್ಥವಾದದ್ದು ನಮ್ಮ ಕೈಯಲ್ಲಿ ಸಿಗದೇ ಇರದದ್ದು ನಾವು ಸಮಯವನ್ನು ಮಾಡಲಿಕ್ಕೆ ಬರುವುದಿಲ್ಲ ಸಮಯ ಸಿಕ್ಕಿದಾಗ ನಾವು ಹೋಗಲಿಕ್ಕೆ ಬರುತ್ತೆ ಹೊರತು ಸಮಯ ನಮ್ಮ ಹತ್ತಿರಕ್ಕೆ ನಾವು ಇದ್ದಾಗ ಬರುವುದಿಲ್ಲ ಪಾತ್ರವೂ ಹಾಗೆ ನಮಗೆ ಸಿಗುವುದು ನಮ್ಮ ಯೋಗ್ಯತೆಯಂತೆ ನಮಗೆ ಪಾತ್ರವನ್ನು ಹುಡುಕಿಕೊಂಡು ಹೋಗಲಿಕ್ಕೆ ಬರುವುದಿಲ್ಲ ಪಾತ್ರವನ್ನು ನಾವು ತಯಾರು ಮಾಡಲಿಕ್ಕೆ ಆಗುವುದಿಲ್ಲ ಇದ್ದ ಪಾತ್ರಕ್ಕೆ ನಾವು ತುಂಬಿಸಬಹುದಷ್ಟೇ ಹುಡುಕಿ ತುಂಬಿಸಬಹುದು ಬೇಕಾದ್ರೆ ಆದರೆ ಒಂದು ನಮ್ಮ ಕೈಯಲ್ಲೇ ಉಂಟಂತೆ ಇದು ಎರಡು ನಮ್ಮ ಕೈಯಲ್ಲಿಲ್ಲ ಒಂದಂತೂ ಪೂರ್ತಿ ಇಲ್ಲ ಇನ್ನೊಂದು ನಾವು ಬಯಸಿದಾಗ ಮಾಡಿಕೊಳ್ಳಬಹುದಾದದ್ದು ಅರ್ಧ ನಮ್ಮ ಕೈಯಲ್ಲಿ ಉಂಟು ಪಾತ್ರ ಆದರೆ ಹುಡುಕ್ಲಿಕ್ಕೆ ಬರುತ್ತೆ ಮಾಡಲಿಕ್ಕಲ್ಲದಿದ್ರು ಸಮಯ ಆದರೆ ಹುಡುಕ್ಲಿಕ್ಕೂ ಬರುವುದಿಲ್ಲ ಮಾಡಲಿಕ್ಕೂ ಬರುವುದಿಲ್ಲ ಆದರೆ ಒಂದು ಮಾಡಲಿಕ್ಕೂ ಹುಡುಕ್ಲಿಕ್ಕೂ ಆಗತ್ತಂತೆ ಯಾವುದಂದ್ರೆ ಮನಸಾಹಿ ವಿಶುದ್ಧೇನ ಅಂದ್ರು ತಲೆ ಮಾತ್ರ ಅದು ನಿಮ್ಮದೇ ಅಂದ್ರು ನೀನು ತಲೆ ಕೆಟ್ಟು ಕೊಟ್ಟರೆ ಉಪಯೋಗ ಇಲ್ಲ ತಲೆ ಸಮಯ ಇಲ್ಲದಿದ್ದು ಕೊಟ್ಟದ್ದು ಉಪಯೋಗ ಇಲ್ಲ ಬೂಟಾಡಿಗೆ ಕೊಟ್ಟದ್ದು ಉಪಯೋಗಕ್ಕಿಲ್ಲ ಅಂದ್ರು ಯಾರೋ ಕೊಟ್ಟರು ಅಂತ ಹೇಳಿಕೊಂಡು ಕೊಡುವುದು ಏನು ಬಂತು ಕೇಳ್ತಾರೆ ಮನಸಾಹಿ ವಿಶುದ್ಧೇನ ಶುದ್ಧವಾದ ಮನಸ್ಸು ಇದ್ದರೆ ಮಾತ್ರವೇ ಮಾಡಿದ್ದಕ್ಕೆಲ್ಲದ್ದಕ್ಕೂ ಬೆಲೆ ಅಂದೆ ಅಶುದ್ಧವಾದ ಮನಸ್ಸು ಅಶುದ್ಧ ಮನಸ್ಸು ಅಂದ್ರೆ ಎರಡು ಮುಖದಿಂದ ಒಂದು ವಿಶ್ವಾಸ ಇಲ್ಲದೆ ಅಶುದ್ಧ ಆಗಿದೆ ಮತ್ತೊಂದು ನಂಬಿಕೆ ಇಲ್ಲದೆ ಕೆಟ್ಟು ಹೋಗಿದೆ ನಮ್ಮ ತಲೆ ಕೆಡ್ಲಿಕ್ಕೆ ಎರಡೇ ಕಾರಣ ಹೆಚ್ಚಾಗಿ ಒಂದು ಯಾವುದರಲ್ಲಿಯೂ ವಿಶ್ವಾಸ ಇಲ್ಲ ನಮಗೆ ಎಲ್ಲಿಯೂ ಇಲ್ಲ ನಮ್ಮದು ಮನಸ್ಸು ಅಂದ್ರೆ ಅದು ಅವಿಶ್ವಾಸದ ಮುದ್ದೆ ಅವಿಶ್ವಾಸದ ಮನೆ ಯಾವುದನ್ನು ನಾವು ಗಂಭೀರವಾಗಿ ಇಟ್ಟುಕೊಂಡು ಅತ್ಯಂತ ಪ್ರೀತಿಯಿಂದ ಹಚ್ಚಿಕೊಳ್ಳುವುದೇ ಇಲ್ಲ ಯಾವುದನ್ನು ಪ್ರತಿಯೊಂದರಲ್ಲಿಯೂ ವಿಶ್ವಾಸವೂ ಇದೆ ಅಷ್ಟೇ ಅವಿಶ್ವಾಸವೂ ಇದೆ ಅದನ್ನು ಪ್ರಾಮಾಣ್ಯ ಬುದ್ಧಿ ಅಂತಾರೆ ಈ ಲೋಕದ ಮಂದಿಗೆ ಹಾಗೆ ಅಥವಾ ಈ ಯುಗದಲ್ಲಿಯೇ ಹಾಗೆ ಯಾಕೆ ಯಾವುದನ್ನು ಯಾರು ಪಕ್ಕನೆ ನಂಬುವುದೇ ಇಲ್ಲ ಅವರು ಅಷ್ಟು ಮೋಸ ಪಡೆದು 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 ಪ್ರತಿಯೊಬ್ಬರ ಮೇಲೆಯೂ ಸಹ ವಕ್ರದೃಷ್ಟಿಯೇ ಇರುತ್ತೆ ಅವರಿಗೆ ಅದು ನಮ್ಮ ಬದುಕೇ ಒಂದು ದೃಷ್ಟಿಯಿಂದ ಅವಿಶ್ವಾಸಮಯ ಎಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಯಾವುದೇ ಧರ್ಮವೂ ಇದಕ್ಕೆ ಬೆಂಬಲ ಆಗುವುದಿಲ್ಲ ಕೈ ಹಿಡಿದ ಹೆಂಡತಿಯೂ ಕೈ ಕೊಡಬಹುದು ಮೊದಲು ಕೈ ಹಿಡಿದವಳು ಮತ್ತೆ ಕೈ ಕೊಡ್ತಾಳೆ ಮಕ್ಕಳು ಬಾರದಿರಬಹುದು ಇವನು ಮನೆಗೆ ಹೋಗದಿರಬಹುದು ವ್ಯವಹಾರವು ಸಾಯಬಹುದು ಯಾವುದೇ ರೀತಿಯಿಂದಲೂ ಸಹ ಮನುಷ್ಯ ಬಹಳಷ್ಟು ಅತಂತ್ರನಾದ್ರಿಂದ ಅವಿಶ್ವಾಸದಲ್ಲಿ ಬದುಕ್ತಾ ಇರ್ತಾನೆ ಅಂತಾರೆ ಜೊತೆಯಲ್ಲಿ ಎಲ್ಲಿಯೂ ನಂಬಿಕೆ ಇಲ್ಲ ಒಂದು ಶ್ರದ್ಧೆ ಒಂದು ಭಕ್ತಿ ಇದು ಎರಡು ಇಲ್ಲದ್ದು ಅಸಡ್ಡೆಯ ಮಯದ ಜೀವನ ಅಂತಾರೆ ಪ್ರತಿಯೊಂದರಲ್ಲಿಯೂ ಎಚ್ಚರ ತನ ಇಲ್ಲ ಎಚ್ಚರಗೇಡಿತನ ಆಗ್ತದೆ ನಡೀತದೆ ಎನ್ನುವ ತೂಕಡಿಕೆ ಈ ದೃಷ್ಟಿಯಿಂದ ಮನುಷ್ಯ ಎಲ್ಲಿಯೂ ಮನಸ್ಸು ಗಟ್ಟಿ ಮಾಡಿಕೊಂಡು ಮನಸ್ಸು ಮೆದು ಮಾಡಿಕೊಂಡು ಎತ್ತರದ ಲಾಭವನ್ನು ಪಡೆಯುವುದಿಲ್ಲ ಅಂದ್ರು ಮನಸಾಗಿ ವಿಶುದ್ಧೇನ ಪ್ರೇತ್ಯ ಅನಂತ ಫಲಂಸಕನು ಅದರಿಂದ ಶುದ್ಧ ಮನಸ್ಸು ಬೇಕು ಬೂಟಾಟಿಕೆಯನ್ನು ಬಿಟ್ಟು ಪ್ರದರ್ಶನವನ್ನು ನಿಲ್ಲಿಸಿ ಸಹಜವಾದ ಶುದ್ಧವಾದ ಮನಸ್ಸಿನಿಂದ ಆತ್ಮ ಸಾಕ್ಷಿಯಾಗಿ ಆತ್ಮವನ್ನು ವಂಚನೆ ಮಾಡದೆ ನಿರ್ವಂಚನೆಯಿಂದ ನಡೆಸಿಕೊಟ್ಟಾಗ ಅದಕ್ಕೆ ಹೆಚ್ಚು ಬೆಲೆ ಬರುತ್ತೆ ಅಂತಾರೆ ವ್ಯಾಸರು ಧರ್ಮರಾಜ ಇದಕ್ಕೆ ದೊಡ್ಡ ಉದಾಹರಣೆ ಧರ್ಮರಾಜನನ್ನು ದುಃಖಕ್ಕೆ ಪಾತ್ರ ಅಂತ ಯೋಚನೆ ಮಾಡಿಕೊಂಡು ನಾವು ಪೀಠಿಗೆ ಮಾಡಿದರೆ ವ್ಯಾಸರು ಆ ವ್ಯಕ್ತಿಯನ್ನು ಬೇರೆ ಮುಖದಿಂದ ನಮಗೆ ಪರಿಚಯಿಸ್ತಾರೆ ಅತ್ಯಂತ ಯೋಗ್ಯತೆಯನ್ನು ಅರಿತು ಕೆಲಸ ನಡೆಸುವವನು ಧರ್ಮರಾಜ ಮತ್ತೆ ಸಕಾಲದಲ್ಲಿ ನಾವು ಕಾಡಿಗೆ ಬಂದಿದ್ದೇವೆ ಸ್ವಾಮಿ ನಮ್ಮ ಒಟ್ಟಿಗೆ ಯಾಕೆ ಬರ್ತೀರಿ ಅಂತ ಜನರನ್ನು ಚೂರು ಉಪೇಕ್ಷೆ ಮಾಡದೆ ಬಹಳ ಶುದ್ಧ ಹೃದಯವನ್ನು ಪಡೆದು ಯಾರು ಏನು ನಡೆಸಿಕೊಟ್ಟರೂ ಸಹ ಯಾವುದಕ್ಕೂ ತಾನು ಜಗ್ಗದೆ ಬಗ್ಗದೆ ಅನ್ಯಾಯ ಮಾಡಿದ ದುರ್ಯೋಧನನನ್ನು ಸಹ ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ಕೇಳಿಕೊಂಡಾಗ ಅದಕ್ಕೂ ತಾನು ಸಿದ್ಧ ದುರ್ಯೋಧನನ್ನು ಬಿಡಿಸುವ ವಿಚಾರದಲ್ಲಿ ನಿಷ್ಠುರನಾದ ಧರ್ಮರಾಜ ತಮ್ಮಂದಿರ ಎದುರಿಗೆ ಭೀಮಸೇನಾರ್ಜುನರನ್ನು ಬೈತಾನೆ ನಾವು ಕೇಳಬಹುದು ಭೀಮಸೇನಾರ್ಜುನರು ಕೇಳಬಹುದು ಅಣ್ಣ ನಮ್ಮನ್ನು ಯಾಕೆ ಬೈಯುವುದು ಅಂತ ದುರ್ಯೋಧನನ್ನು ಬಿಡಿಸಲಿಕ್ಕೆ ಇವರಿಗೆ ಬೈಯುವುದು ಎಂತ ವಿಚಿತ್ರ ನೋಡಿ ಇಷ್ಟು ಧರ್ಮದ ಜಾಡಿನಲ್ಲಿ ಕೂತದ್ದರಿಂದ ನಿನ್ನ ಶುದ್ಧ ಮನಸ್ಸು ನನಗೆ ತುಂಬಾ ಇಷ್ಟವಾಗಿದೆ ಅಂತಾರೆ ವ್ಯಾಸರು ನಿನಗೆ
ಜನ್ಮಾಂತರದಲ್ಲಿ ಬಹಳಷ್ಟು ಕೊಡುತ್ತೇನೆ ಅಂತಾರೆ ನೋಡಿ. ಈ ಅಜ್ಜ ಎಲ್ಲಿ ಸಿಗಬೇಕು? ಭಗವಂತನೇ ನಿಂತು ಮಾತಾಡಿದಾಗ ಧರ್ಮಜನಿಗೆ ಎಷ್ಟು ಮನಸ್ಸು ಹಗುರಾಗಿರಬೇಡ, ನಿರ್ವ್ಯಾಜವಾಗಿ ಕಾಲಿಟ್ಟವ ಧರ್ಮರಾಜ. ಆ ಶುದ್ಧ ಮನಸ್ಸನ್ನು ಗುರುತಿಸುವವ ಇನ್ನೊಬ್ಬ ಇದ್ರೆ, ಜೀವ ಅಲ್ಲದೇ ಇದ್ರೆ ಅಂತರಾತ್ಮ ಮಾತ್ರ, ಭಗವಂತ ಮಾತ್ರ. ನಾವು ಹೇಳುತ್ತೇವೆ ಕೆಲವೊಮ್ಮೆ ಜೀವನಿಗೆ ಗೊತ್ತು ತಾನು ಏನು ಮಾಡಿದೆ ಅಂತ, ಅದು ಇನ್ನೊಬ್ಬರು ಯಾರಿಗೂ ಹೇಳಲಿಕ್ಕೆ ಬರುವುದಿಲ್ಲ, ಕಾಣುವುದಿಲ್ಲ, ಹೇಳಿದ್ರೂ ಗೊತ್ತಾಗುವುದಿಲ್ಲ. ಗೊತ್ತಾಗುವುದಿದ್ರೆ ಒಬ್ಬನಿಗೆ ಮಾತ್ರ, ಒಳಗಿದ್ದ ಪರಮಾತ್ಮನಿಗೆ ಮಾತ್ರ, ಅಂತರ್ಯಾಮಿಗೆ ಮಾತ್ರ, ಭಗವಂತನಿಗೆ ಮಾತ್ರ. ಇದು ಏನು ಕತೆ ಅಂತ ಅದನ್ನು ಪರಮಾತ್ಮ ಬಾಯಿಬಿಟ್ಟು ಹೇಳಿದ ಅಂದ್ರೆ ಆಗುವ ಸಂತೋಷ ಎಷ್ಟಿಲ್ಲ. ಮತ್ತೆ ಎಲ್ಲಿ ಹೇಳುತ್ತಾರೆ, ಎಲ್ಲಿ ಸಿಗಬೇಕು ಆ ಪರಮಾತ್ಮನ ಮಾತಿಗೆ ನಮ್ಮ ಮನಸ್ಸು ಯಾವತ್ತು ತೆರೆದುಕೊಳ್ಳುತ್ತೆ? ಅದು ಅಂಥವನಿಗೆ ಮಾತ್ರ. ಯಾರು ಶುದ್ಧ ಮನಸ್ಕನಾಗಿ ತಾನು ಮಾತ್ರ ಸಂತೋಷದಲ್ಲಿ ಕೂತಿರ್ತಾನೆ, ಆ ಸಂತೋಷಕ್ಕೆ ಭಗವಂತ ಪಾತ್ರನಾಗ್ತಾನಾಗ. ಇದನ್ನು ವ್ಯಾಸರು ಹೊರಗಿನಿಂದ ಹೇಳಿಬಿಟ್ರು, ಮನಸಾಹಿ ವಿಶುದ್ಧೇನ. ನೀನು ಶುದ್ಧ ಮನಸ್ಸಿನಿಂದ 12 ವರ್ಷಕ್ಕೆ ಹತ್ತಿರ ಬರ್ತಾ ಇದ್ದಿ, ಎಲ್ಲಿಯೂ ಚೂರು ಎಡವದೆ, ಮನಸ್ಸಿನಲ್ಲಿ ಚೂರು ಕುಗ್ಗದೆ ನಿನ್ನ ಅಂತರಾತ್ಮ ಶುದ್ಧವಾಗಿ ಬಂದದ್ರಿಂದ ನಿನಗೆ ಜನ್ಮಾಂತರದಲ್ಲಿ ತುಂಬಾ ಕೊಡ್ಲಿಕ್ಕೆ ಉಂಟು ಅಂತ. ನೀನು ಸತ್ತ ಬಳಿಕ ಆ ಮಹತ್ ಸುಖವನ್ನು ಅನುಭವಿಸ್ತೀಯ, ಈಗ ಆಗಲಿಲ್ಲ, ಈಗ ಆಗುವುದಿಲ್ಲ, ಇಲ್ಲಿ ಆಗುವುದು ಅಲ್ಲ, ಅದು ಉಪಯೋಗ ಇಲ್ಲ ಅಂತಾರೆ. ಇಲ್ಲಿ ಎಂಥದ್ದು, ಬರೇ ಭಾರಿ ದೊಡ್ಡ ಸಂಗತಿ ಮಾಡಿದ ಅಂತ ಒಂದೆರಡು ದಿನ ಪಾಯಸದ ಊಟ ಮಾಡಿಯಾನು, 10 ವರ್ಷ ಪಾಯಸದ ಊಟ ಮಾಡಿಯಾನು, ದೊಡ್ಡ ಸಂಗತಿ ಎಂಥದ್ದು ಅಂತಾರೆ. ಇಲ್ಲಿ ಎಷ್ಟು, ಇಲ್ಲಿ ಒಂದು ದೊಡ್ಡ ಮನೆಯಲ್ಲಿ ಇದ್ದಾನು, ದೊಡ್ಡ ವ್ಯವಹಾರ ಮಾಡಿಯಾನು, ಅದಕ್ಕಿಂತ ದೊಡ್ಡದೇನಾಯ್ತು, ಅದೇನು ಆಗಲಿಲ್ಲ ಅಂತ. ಅದು ಮತ್ತೆ ಸಮಸ್ಯೆಯಲ್ಲಿ ಏನಿದ್ರು ಸಹ ಅಂದ ತೀರಾ ಸುಖ ಆಗಬೇಕು, ಅದರಲ್ಲಿ ಚೂರು ದುಃಖ ಇರಬಾರದು. ಅಂತಹ ಸುಖದ ಸಾಮ್ರಾಜ್ಯ ನಿನಗೆ ಮತ್ತೆ ದೊರಕಲಿಕ್ಕೆ ಉಂಟು ಅಂತ. ಅಂತಹ ಮಹತ್ ಸಾಮ್ರಾಜ್ಯ, ಕಳೆಯದ ಸಾಮ್ರಾಜ್ಯ, ಅದರ ಬಗ್ಗೆ ಒಂದು ಚಿಕ್ಕ ಕತೆ ಉಂಟು ಅಂತಾರೆ. ನಿನ್ನ ಶುದ್ಧ ಮನಸ್ಸಿಗೆ ಮೆಚ್ಚಿದ ಸುಖವನ್ನು ನಿನಗೆ ತೆರೆದು ತೋರಿಸ್ತೇನೆ ಅಂದ್ರು ವ್ಯಾಸರು. ಬಹಳ ಹಿಂದೆ ಒಬ್ಬ ಮುದ್ಗಲ ಅಂತ ಋಷಿ ಇದ್ದ ಕುರುಕ್ಷೇತ್ರದಲ್ಲಿ. ಅವನ ವೃತ್ತಿ ಶಿಲೋಂಚ ವೃತ್ತಿ, ಒಟ್ಟು 6 ವೃತ್ತಿ ಮಾಡಬಹುದಂತೆ ಮನುಷ್ಯ. ಇರುವುದು 6ೇ ವೃತ್ತಿ, ಅದರಲ್ಲಿ 5 ಮಾಡಬಹುದು, 1 ಮಾಡಲಿಕ್ಕಿಲ್ಲ. ಮೃತಾಮೃತಾಭ್ಯಾಂ ಜೀವೇತ, ಮೃತೇನ ಪ್ರಮೃತೇನವ, ಸತ್ಯಾನೃತೇನ ಜೀವೇತ, ನ ಶ್ವವೃತ್ಯ ಕಥಂಚನ ಅಂತ. ಒಂದು ಋತವೃತ್ತಿ ಅಚ್ಚು, ಅದು 5 ಋತ, ಋತವಾದ ವೃತ್ತಿ ಅಂದರು. ಋತವೃತ್ತಿ ಅಂದರೆ ಋತ ಮುಂಚಶಿಲಂ ಪ್ರೋಕ್ತಂ ಅಂದರು, ಅದು ಶಿಲೋಂಚ ವೃತ್ತಿ, ಉಂಚಶಿಲ ವೃತ್ತಿ. ದ್ರೋಣನ ವೃತ್ತಿ, ನಮಗೆ ಮಹಾಭಾರತದಲ್ಲಿ ಸಿಗುವ ಬ್ರಾಹ್ಮಣ ದ್ರೋಣ. ಯಾರದ್ದೋ ಗದ್ದೆ, ಯಾರೋ ಪೈರು ಬೆಳೆಸಿದ್ದು, ಅವರೇ ಅದನ್ನು ಕಟಾವು ಮಾಡಿ ತಗೊಂಡು ಹೋಗ್ತಾರೆ. ಆಗ ಕಟಾವು ಮಾಡಿದ ನಂತರ ಅಲ್ಲಿ ಕೆಲವು ಕಾಳುಗಳು ಬಿದ್ದಿರ್ತವೆ, ಆ ಕಾಳುಗಳನ್ನು ಹಕ್ಕಿಗಳು ಹೆಕ್ಕಿಕೊಳ್ತವೆ. ಹೆಕ್ಕಿಕೊಂಡು ಕತ್ತಲಾದ ನಂತರ ಹೋಗ್ತವೆ ಅವುಗಳು, ಅವುಗಳಿಗೆ ಬೇಗ ಕತ್ತಲಾಗತ್ತೆ. ಮತ್ತೆ ಹೋಗಿ ಉಳಿದದ್ದನ್ನು ಹೆಕ್ಕಿ ತಂದು ಅದರಲ್ಲಿ ಊಟ ಮಾಡಿಕೊಂಡು ಬದುಕುವುದು. ಎಲ್ಲಿ ಆಗತ್ತೆ ಕಟಾವು ನೋಡ್ಬೇಕು, ಅಲ್ಲಿವರೆಗೆ ಹೋಗಬೇಕು. ಹಕ್ಕಿಗಳಿಗೆ ತೊಂದರೆ ಕೊಡ್ಲಿಕ್ಕಿಲ್ಲ, ಅವುಗಳು ಹೆಕ್ಕಿ ಹೋಗ್ಬೇಕು. ಮತ್ತೆ ಉಳಿದದ್ದನ್ನು ಆ ರೀತಿ ಹೆಕ್ಕಿ ಮನೆಗೆ ತಂದು ತಿಂದು ಬದುಕುವ ವೃತ್ತಿಗೆ ಋತವೃತ್ತಿ ಅಂತ ಕರೀತಾರೆ. ಇನ್ನೇನೂ ಇಲ್ಲ, ಇದನ್ನು ದ್ರೋಣ ಮಾಡುತ್ತಾ ಇದ್ದ ಮೊದಲಿಗೆ. ಮತ್ತೆ ಕೌರವರ ಸಂಪರ್ಕ ಆದ ನಂತರ ಯಾರದ್ದೋ ಮನೆ ಸಿಕ್ಕಿದೆ, ಅರಮನೆ, ಯಾರು ಉಂಡ್ರೇನು ಅಂತ ದ್ರೋಣನು ಸೇರಿಕೊಂಡ. ನಿಜವಾಗಿ ಅರಮನೆಗೆ ಕೌರವರೇ ಹೊರಗಿನಿಂದ ಬಂದವರು, ಧೃತರಾಷ್ಟ್ರನೇ ಹಂಗಾಮಿ ರಾಜ, ಪಾಂಡು ನಿಜವಾಗಿ ರಾಜ. ಅವನು ಹೋದಾಗ ಹೇಳಿ ಹೋಗಿದ್ದ, ಸ್ವಲ್ಪ ನೋಡಿಕೊಳ್ಳಿ ಬರ್ತೇನೆ ಅಂತ. ಯಾರ ಹತ್ರ? ವಿದುರನ ಹತ್ರ, ಧೃತರಾಷ್ಟ್ರನ ಹತ್ರ ಅಲ್ಲ. ಧೃತರಾಷ್ಟ್ರನಿಗೆ ಕಾಣದವನಿಗೆ ನೋಡ್ಲಿಕ್ಕೆ ಹೇಳುವುದೇನು? ಇವನಿಗಾದ್ರೂ ಕಾಣುತ್ತಲ್ಲ ಪಾಂಡವಿಗೆ, ಅವನು ಹೇಳಬಾರದು ಅಂತ. ಅದನ್ನು ಧೃತರಾಷ್ಟ್ರನಿಗೆ ಕಾಣದವನಿಗೆ ಹೇಳಲಿಲ್ಲ, ವಿದುರನಿಗೆ ಹೇಳಿ ಹೋಗಿದ್ದ. ಆದ್ರಿಂದ ಇವರು ಇರುವುದೇ ನಿಜವಾಗಿ ಅಲ್ಲ ಅರಮನೆಯಲ್ಲಿ. ಅದನ್ನ ದ್ರೋಣನು ಸೇರಿಕೊಂಡ, ಯಾರದ್ದು ಅರಮನೆ, ಆರಾಮ, ನಾನು ಸೇರ್ತೇನೆ ಅಂತ. ಅಲ್ಲಿಂದ ಶಿಲೋಂಚ ವೃತ್ತಿಯನ್ನು ಬಿಟ್ಟವವ ಮಗುವಿಗೆ ಹಾಲು ಕುಡಿಸ್ಲಿಕ್ಕೆ ಹೊರಟವ. ಅದರ ಮೊದಲು ಅಶ್ವತ್ಥಾಮನಿಗೆ ಹಾಲು ಕೊಡುವ ಗಲಾಟೆ ಹೇಳುವವರೆಗೂ ಸಹ ಶಿಲೋಂಚ ವೃತ್ತಿಯಿಂದ ದ್ರೋಣ
ಮಡದಿ ಮಗ ಮೂರು ಜನ ಬದುಕ್ತಿದ್ರು ದ್ರೋಣನ ವೃತ್ತಿಯಿಂದ ಮೂರು ಜನ ಬದುಕ್ತಿದ್ರು ಅರಮನೆಯ ಸಹವಾಸದಿಂದ ಅವನಿಗೆ ಹೆಚ್ಚಿನ ಅಂಶ ಶಿಲೋಂಚ ವೃತ್ತಿ ಎಂದ್ರೇನೂ ಮರೆತು ಹೋಗುವಷ್ಟಾಯಿತು ಕಾಣುತ್ತೆ ಇದು ಒಂದನೆಯ ವೃತ್ತಿ ಋತಂ ಉಂಚಶಿಲಂ ಪ್ರೋಕ್ತಂ ಅಮೃತಂ ಯದಯಾಚಿತಂ ಅಂತಾರೆ ಬೇಡದೆ ಬಂದದ್ದನ್ನು ತಿಂದು ಬದುಕುವಂಥದ್ದು ಅದು ಅಮೃತ ವೃತ್ತಿ ಅಮೃತ ಮೃತ ಅಂದ್ರೆ ಸಾಯುವುದು ಅಮೃತ ಅಂದ್ರೆ ಸಾಯದಿರುವುದು ಅಮೃತದ ವೃತ್ತಿ ಭಾರಿ ಒಳ್ಳೆಯ ವೃತ್ತಿ ವಿಶಾಲನ ಅಂತ ಅರ್ಥ ಅದು ಯಾವುದು ಅಂದ್ರೆ ಯಾರು ಏನು ತಂದು ಕೊಡ್ತಾರೆ ಅದರಿಂದ ಬದುಕುವುದು ಅವರ ಹತ್ರ ಕೇಳಲಿಕ್ಕಿಲ್ಲ ಅವರಾಗಿ ತಂದು ಕೊಡಬೇಕು ಅದು ಬಹಳ ಕಮ್ಮಿ ಅವರಾಗಿ ತಂದು ಕೊಡುವುದು ಇವನಿಗೆ ಯಾರು ಕೇಳುವುದಿಲ್ಲ ಅಂತ ಗೊತ್ತಾಗುವುದೇ ದೇವರು ಪ್ರೇರಣೆ ಮಾಡಬೇಕಷ್ಟೆ ಪುಣ್ಯಕ್ಕೆ ಯಾರಾಗಿ ತಂದು ಕೊಟ್ಟರೆ ಅದರಲ್ಲಿ ಬದುಕಿದ್ರೆ ಅದು ದೊಡ್ಡ ಸಂಗತಿ ಅಂತಾರೆ ಬೇಡದೆ ಬದುಕುವಂಥದ್ದು ಮೂರನೇ ವೃತ್ತಿ ಬೇಡಿ ಬದುಕುವುದು ಮೃತಂತು ನಿತ್ಯಯಾನ್ಯಾಸ್ಯಾತ್ ಬೇಡುವುದು ಅಂದ್ರೆ ನನಗೆ ಎಂಥದ್ದು ಇಲ್ಲ ಸ್ವಾಮಿ ಒಂದು ಮನೆ ಕೊಡಿ ಹಾಗೆ ಬೇಡುವುದಲ್ಲ ನನಗೆ ಬದುಕಲಿಕ್ಕೆ ಏನೂ ಇಲ್ಲ ಒಂದು ನಿಮ್ಮಲ್ಲಿ ಕೆಲಸ ಕೊಡಿ ಅದು ಬೇಡುವುದಲ್ಲ ಮೃತಂತು ನಿತ್ಯಯಾಂಚ ಅಂತಾರೆ ಪ್ರತಿನಿತ್ಯ ಬೇಡುವುದು ಹೋಗಿ ದಾರಿಗೆ ಬಂದು ಮನೆ ಎದುರು ನಿಂತು ಏನಾದರೂ ಕೊಡಿ ಅಂತ ಕೇಳಿ ನಿತ್ಯ ಬೇಡಿ ತಿನ್ನುವುದು ತಿನ್ಲಿಕ್ಕೆ ಸಿಕ್ಕಿತೋ ಮತ್ತೆ ಬೇಡ್ಲಿಕ್ಕಿಲ್ಲ ಬೇಡ್ತಾ ಇರುವುದು ಅಲ್ಲ ಮತ್ತೆ ಎಷ್ಟು ದಿನಕ್ಕೆ ಬೇಕೋ ಅಷ್ಟು ಮಾತ್ರ ನಾಳೆಗೆ ಇಡ್ಲಿಕ್ಕೆ ಇಲ್ಲ ಇವತ್ತು ಹೇಗೂ ಈ ಊರಿಗೆ ಬಂದಾಯಿತು ಕೊಡುವವರು ಹೆಚ್ಚಿದ್ದಾರೆ ಒಂದು ಜೋಳಿಗೆ ತಗೊಂಡು ಹೋಗುವ ಅದು ಇಲ್ಲ ಪುರು ಪರ್ಣ ಪಾತ್ರ ಈ ಅಂತಾರೆ ಕೈಯೇ ಅವರಿಗೆ ಪಾತ್ರ ಅಂತೆ ಎರಡು ಕೈಯಲ್ಲಿ ಕೊಟ್ಟದ್ದನ್ನು ತಿನ್ನುವುದು ಮತ್ತೆ ತಟ್ಟೆಯೇ ಇಲ್ಲ ಮೃತಂತು ನಿತ್ಯಯಾನ್ಯಾಸ್ಯಾದಂದು ಪ್ರತಿನಿತ್ಯ ಬೇಡುವುದೊಂದು ಅದು ಸತ್ತ ಬದುಕು ಅಂತಾರೆ ಇದು ಮೃತ ಮೃತ ವೃತ್ತಿ ಸತ್ತವನ ಬಾಳಿಯುದು ಅಂತಾರೆ ಅವನಿದ್ದರೇನು ಇಲ್ಲದಿದ್ದರೇನು ಅಂತ ನಿತ್ಯ ಕೇಳಿ ಸಾಯಬೇಕು ಅಂತಾರೆ ಬದುಕಬೇಕು ಅದಕ್ಕೆ ಕೇಳಿ ಸಾಯಬೇಕು ನಾಲ್ಕನೆಯ ವೃತ್ತಿ ಪ್ರಮೃತಂ ಕರ್ಷಣಂ ಸ್ಮೃತಂ ಅಂದ್ರು ಉಳುವುದು ಬೇಸಾಯ ಸ್ವಂತಕ್ಕೋಸ್ಕರ ಜಾಗ ತಗೊಂಡು ಆ ಜಾಗದಲ್ಲಿ ಕೃಷಿ ಮಾಡಿ ಆ ಕೃಷಿಯಲ್ಲಿ ಬಂದದ್ದನ್ನು ತಾನು ಹೆಚ್ಚು ಮಾಡಿ ತಿಂದು ಬದುಕುವಂಥದ್ದು ಇದು ಪ್ರಮೃತ ಚೆನ್ನಾಗಿ ಕೊಲ್ಲುವ ವೃತ್ತಿ ತಾನು ಸಾಯುವುದಷ್ಟೇ ಅಲ್ಲ ಮನೆ ಮಂದಿಯನ್ನು ದುಡಿಸುವುದು ಅವರಿಗೆ ಬಾರಿಸುವುದು ಪ್ರಾಣಿಗಳನ್ನು ದುಡಿಸುವುದು ಅವುಗಳಿಗೆ ಹೊಡೆಯುವುದು ನೆಲದಲ್ಲಿದ್ದ ಪ್ರಾಣಿಗಳನ್ನು ಕೊಲ್ಲುವುದು ಅಲ್ಲಿಂದ ತಿನ್ನುವುದು ಇದೆಲ್ಲ ಕೊಲೆ ವೃತ್ತಿ ಅಂತಾರೆ ಕೊಂದು 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 ಬದುಕುವ ವೃತ್ತಿಗಳು ಇದು ಪ್ರಮೃತ ಭಾರಿ ಸಾಯಲಿಕ್ಕುಂಟು ಇಲ್ಲಿ ತಾನು ಸಾಯಲಿಕ್ಕುಂಟು ಒದ್ದಾಟ ಪಟ್ಟು ಉಳಿದವರನ್ನು ಒದ್ದಾಟ ಪಡಿಸಿ ಸಾಯಿಸ್ಲಿಕ್ಕುಂಟು ಅದರಿಂದ ಪ್ರಮೃತಂ ಕರ್ಷಣಂ ಸ್ಮೃತಂ ಅಂದ್ರೆ ನಾಲ್ಕನೆಯ ವೃತ್ತಿ ಸತ್ಯ ಅನೃತಂತು ವಾಣಿಜ್ಯಂ ಸುಳ್ಳು ಸತ್ಯ ಬೆರೆಸಿ ಇರುವಂಥದ್ದು ವ್ಯವಹಾರ ಇದು ಐದನೆಯ ವೃತ್ತಿ ಅಂತಾರೆ ವ್ಯಾಪಾರ ವ್ಯವಹಾರ ಮಾಡಬಹುದು ಒಂದಿಷ್ಟು ದುಡ್ಡು ಹಾಕುವುದು ಮತ್ತೆ ತೆಗೆಯುವುದು ಮತ್ತೆ ದೊಡ್ಡದು ಮಾಡುವುದು ಮತ್ತೆ ಹಾಕುವುದು ಹೀಗೆ ಸುಳ್ಳು ಸತ್ಯವನ್ನು ಬೆರೆಸಿ ಆದಷ್ಟು ಜನರನ್ನು ತನ್ನೆಡೆಗೆ ಸೆಳೆದು ವ್ಯಾಪಾರ ವ್ಯವಹಾರ ನಡೆಸಿ ಬದುಕ್ತಾ ತಾನು ಬದುಕುವುದು ಸಮಾಜವನ್ನು ಬದುಕಿಸುವುದು ಹೀಗಿರುವುದು ಇದು ಐದನೆಯ ವೃತ್ತಿ ವಾಣಿಜ್ಯ ವೃತ್ತಿ ವ್ಯಾಪಾರ ಧರ್ಮ ಕಡೆಯದ್ದು ಶ್ವವೃತ್ತಿ ಹಿ ನೀಚ ಸೇವನಂ ನಾಯಿ ಬಾಳು ಅಂತಾರೆ ಶ್ವವೃತ್ತಿ ಅದೆಂಥದ್ದು ನೀಚ ಸೇವನಂ ನೀಚರ ಅಡಿಯಾಳಾಗಿ ಅವರು ಹಾಕಿದ ಎಂಜಲನ್ನು ಉಂಡು ಆರಾಮವಾಗಿ ಅವರಿಗೋಸ್ಕರ ಬಾಲಲ್ಲಾಡಿಸ್ತಾ ಬಿದ್ದುಕೊಳ್ಳುವುದು ಇದು ನೀಚ ವೃತ್ತಿ ಅಂತಾರೆ ಇದು ಮಾತ್ರ ಮಾಡಬೇಡ ಅಂತಾರೆ ನ ಶ್ವವೃತ್ತಿ ಆ ಕಥಂಚನ ನಿನ್ನಕ್ಕಿಂತ ಕಳಪೆಯವರ ಹತ್ತಿರ ಹೋಗಿ ಅವರ ಸೇವೆ ಮಾಡಿಕೊಂಡು ಅವರು ಊಟ ಹಾಕುವಂತೆ ಮಾತ್ರ ಮಾಡಿಕೊಳ್ಳಬೇಡ ಅದು ಯೋಗ್ಯತೆಗೆ ಅವಮಾನ ವ್ಯಕ್ತಿತ್ವಕ್ಕೆ ಅದು ಧಕ್ಕೆಯನ್ನು ಕೊಡುವಂಥದ್ದು ಹೀಗೆ ಆರು ವೃತ್ತಿಗಳ ಜೊತೆಯಲ್ಲಿ ಐದು ವೃತ್ತಿಗೆ ಪರವಾನಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಮೊತ್ತ ಮೊದಲ ವೃತ್ತಿ ಶಿರೋಂಚ ವೃತ್ತಿ ಈ ವೃತ್ತಿಯಲ್ಲಿ ಮುದ್ಗಲ ಇದ್ದ ಕುರುಕ್ಷೇತ್ರದಲ್ಲಿ ಹಿಂದೆ ಕಟಾವು ಮಾಡಿ ಉಳಿದು ಬಂದ ಬೀಜಗಳನ್ನು ತಂದು ಹೆಕ್ಕಿ ತಿನ್ನುವುದು ನಾವು ಕೇಳಬಹುದು ಹಾಗಾದರೆ ಭಾರೀ ಗದ್ದೆ ವ್ಯವಸಾಯ ಇತ್ತು ಕಾಣುತ್ತೆ ಅಂತ ಇತ್ತು ಮತ್ತೆ ಯಾವತ್ತು ಇತ್ತು ಅಂತ ದಿನ ಕಟಾವು ಮಾಡ್ತಾರೋ ದಿನ ಆಗುವುದಿಲ್ಲ ಅದು ಅದು ಸೀಸನ್ ಅಲ್ಲಿ ಅದು ನಮಗೆ ಗೊತ್ತು ಕಾಲಿಕವಾಗಿ ಬೆಳೆ ಬರುವಂಥದ್ದು ಯಾವ ಬೆಳೆಯೂ ಆಗತ್ತೆ ಅವರಿಗೆ ಅಕ್ಕಿಯೇ ಆಗಬೇಕು ಭತ್ತವೇ ಆಗಬೇಕು ಗೋಧಿಯೇ ಆಗಬೇಕು ಇಲ್ಲ ಎಲ್ಲ ಬಗೆಯ ಜಾತಿಯ ಬೀಜಗಳನ್ನೂ ತಿಂತಾ ಇದ್ರು ಅವರು ಹಾಗಾದ್ರೆ ಎಲ್ಲ ಬೀಜಗಳು ಬೀಳ್ತಾ ಇದ್ದವು ಕಾಡಿನಲ್ಲಿ ಬೀಜಗಳು ಬೀಳುತ್ತವೆ ಹಕ್ಕಿಗಳು ತಿಂದು ಹೋಗ್ತಾವೆ ನಂತರ ಇವನೂ ಎಕ್ಕುವುದು ತಿನ್ನುವುದು ಯಾವುದು ಆಗಬಹುದು ಈ ವೃತ್ತಿಯನ್ನು ಮಾಡಿದವರಿಗೆ ಅಕ್ಕಿಯೇ ಆಗಬೇಕು ಅಂತ ಗಲಾಟೆ ಮಾಡಲಿಕ್ಕಿಲ್ಲ ಬಿದ್ದದ್ದು ಉಳಿದದ್ದು ತಿನ್ನುವುದು ಅಂತ ಈ ವೃತ್ತಿಯ ಹೆಸರು ಅಷ್ಟೇ ಅದು ಎಂಥದ್ದು ಅಂತ ಇಲ್ಲ ಯಾರು ಬೆಳೆಸಿದ್ದು ಆಗಬಹುದು ಹಾಗೆ ಬೆಳೆದದ್ದು ಆಗಬಹುದು ಕಾಡಿನಲ್ಲಿ
ಈ ವೃತ್ತಿಯನ್ನು ಮಾಡುತ್ತಾ ಇದ್ದರೆ ಇವ ನಿಜವಾಗಿ ದಿನ ತಿಂತಾ ಇರಲಿಲ್ಲಂತೆ ನೋಡಿ. ಈ ವೃತ್ತಿಯಲ್ಲಿ ಒಂದು ಔಚಿತ್ಯ ಹೇಳುತ್ತಾರೆ, ದಿನ ಎಲ್ಲಿ ತಿನ್ನಲಿಕ್ಕೆ ಸಿಗುತ್ತೆ, ದಿನ ಬಿದ್ದದ್ದು ಸಿಗುತ್ತೆ, ಎಷ್ಟು ಸಂಚಾರ ಮಾಡಿದರೆ ದಿನ ಬಿದ್ದದ್ದು ಸಿಗಬಹುದು, ತಿನ್ನಲಿಕ್ಕೋಸ್ಕರವೇ ತಿರುಗಬೇಕಾಗತ್ತೆ ಆಗ ದಿನ ತಿನ್ನುವುದಾಗಿದ್ರೆ. ಇವ ಏನು ಮಾಡ್ತಿದ್ದ, ದಿನ ತಿಂತಿರಲಿಲ್ಲಂತೆ, 15 ದಿನಕ್ಕೊಮ್ಮೆ ತಿಂತಿದ್ದಂತೆ. ಊಟ ಎನ್ನುವುದು ಅದು ಹೆಕ್ಕಿ ತಂದು ತಿನ್ನುವುದು ಎನ್ನುವುದು, ಹರಿಯುವ ನೀರು ಕುಡಿಯಬಹುದು ಯಾವತ್ತೂ ಸಹ, ಅದು ಲೆಕ್ಕ ಇಲ್ಲ. ಹೆಕ್ಕಿ ತಿನ್ನುವ ವಸ್ತುವಿನಲ್ಲಿ ಮಾತ್ರ ಲೆಕ್ಕ, ಇವ 15 ದಿನಕ್ಕೊಮ್ಮೆ ತಿನ್ನುವುದಂತೆ. ಹೆಕ್ಕುವುದು ಬೇಕಾದ್ರೆ 14 ದಿನ, 14 ದಿನ ಹೆಕ್ಕಿದ, 2 ವಾರ ಹೆಕ್ಕಿದ, 1 ದಿನ ತಿಂದ, ಮತ್ತೆ 2 ವಾರ ಹೆಕ್ಕಲಿಕ್ಕೆ. ಹಾಗಾದ್ರೆ ಭಾರಿ ಸಂಪಾದನೆ ಮಾಡಿರಬೇಕಿವ, 1 ದಿನದಲ್ಲಿ 15 ದಿನದ್ದು ತಿಂತಾನೋ ಏನೋ ಅಂದ್ರೆ. ಅದಕ್ಕೆ ವ್ಯಾಸರು ಹೇಳ್ತಾರೆ, ಇಲ್ಲ, ಅವನ ಸಂಪಾದನೆ ಎಷ್ಟು ಗೊತ್ತೋ, 2 ವಾರದಲ್ಲಿ 1 ದೊಣ್ಣೆ ತುಂಬ ಭತ್ತ ಅಂತೆ. ಇದನ್ನು ವ್ರೀಹಿ ದ್ರೋಣಿಕ ಪರ್ವ ಅಂತ ಕರೆದದ್ದು. ದ್ರೋಣ ಅಂದ್ರೆ ದೊನ್ನೆ, ವ್ರೀಹಿ ಅಂದ್ರೆ ಭತ್ತ, 1 ದೊಣ್ಣೆ ಭತ್ತ ಒತ್ತಾಡ್ತಾ ಇತ್ತಂತೆ. ಈ ಹೆಸರಿನಲ್ಲಿ ಅವರು ಒಂದು ಪರ್ವವನ್ನೇ ರಚನೆ ಮಾಡುತ್ತಾರೆ. ನಮಗೆ ಚಂದ ಕಾಣುವುದು ವ್ಯಾಸರ ಈ ಒಂದು ಸಾಹಿತ್ಯ. ಅವನಿಗೇನು ಸಿಕ್ತಿತ್ತೋ, ಇದು ಮುದ್ಗಲ ಪರ್ವ ಅಲ್ಲ, ಇದು ಶಿಲೋಂಚವರ್ತಿಯ ಪರ್ವ ಅಲ್ಲ, ಇದು ಸುಖ ಪರ್ವ ಅಲ್ಲ ಧರ್ಮರಾಜನಿಗೆ, ಇದು ಯಾವುದೇ ಅಲ್ಲ. ಈ ಪರ್ವದ ಹೆಸರು ಭಾರಿ ಚಂದ, ವ್ರೀಹಿದ್ರೋಣಿಕ ಪರ್ವ ಅಂತ. 1 ದೊಣ್ಣೆ ಭತ್ತದ ಪರ್ವ ಅಂತ. 1 ದೊಣ್ಣೆ ಭತ್ತಕ್ಕೊಂದು ಕತೆ, ಒಂದು ಅಧ್ಯಾಯ, ಒಂದು ಚಿಂತನೆ, ಒಂದು ಚಿಕ್ಕ ಕತೆ ಅದು ಮತ್ತೆ ಧರ್ಮರಾಜನ ನೆಲೆಯಲ್ಲಿ. ಹಾಗೆ ಅವನಿಗೆ ಒಟ್ಟು ಒಟ್ಟಾಗ್ತಾ ಇದ್ದದ್ದು 2 ವಾರದಲ್ಲಿ 1 ದೊಣ್ಣೆ ಮಾತ್ರ ಭತ್ತ. ಆ 1 ದೊಣ್ಣೆ ಭತ್ತವನ್ನು ಏನ್ ಮಾಡುತ್ತಿದ್ದ, 15 ದಿನಕ್ಕೊಮ್ಮೆ ಉಣ್ಣುವುದರಿಂದ ಆ 15 ದಿನವೂ ಪರ್ವಕಾಲವನ್ನು ಇಟ್ಟುಕೊಂಡಿದ್ದನವನು. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಅವತ್ತು ಭಾರಿ ಚಂದ. ನಾವಾಗ ನೋಡಿದೆವು ಖಗೋಳದಲ್ಲಿ ಆಗುವ ಅತ್ಯಂತ ವ್ಯತ್ಯಾಸ, ಅತ್ಯಂತ ಸ್ಪಷ್ಟವಾದ ವ್ಯತ್ಯಾಸ ಅದು ಅಮಾವಾಸ್ಯೆ ಮತ್ತು ಹುಣ್ಣಿಮೆ. ತೀರಾ ಪೂರ್ಣವಾದ ವ್ಯತ್ಯಾಸ, ಅಷ್ಟೇ ಮನುಷ್ಯನಿಗೆ ಮನಸ್ಸಿಗೆ ಮತ್ತು ದೇಹಕ್ಕೆ ಒತ್ತು ಕೊಡುವ ವ್ಯತ್ಯಾಸ ಅದು. ಆವತ್ತು ಇವ ಊಟ ಮಾಡುವುದು, ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಊಟ ಮಾಡುತ್ತಾನೆ. ಅದನ್ನು ಇಷ್ಟಿ ಮಾಡಿಕೊಂಡು ಅಮಾವಾಸ್ಯೆ ಹುಣ್ಣಿಮೆ ಮಾಡುವಂಥದ್ದು ಒಂದು ಇಷ್ಟಿ ಹೇಳ್ತಾರೆ, ದರ್ಶಪೂರ್ಣ ಮಾಸ ಇಷ್ಟಿ ಅಂತ ಕರೀತಾರೆ. 15 ದಿನಕ್ಕೊಮ್ಮೆ ಅಗ್ನಿಯನ್ನು ಹೊತ್ತು ಬಂದವರು ಆ ಅಗ್ನಿಗೆ ವಿಶೇಷವಾಗಿ ಪೂಜೆ ಮಾಡಲಿಕ್ಕೆ ಉಂಟು. ಆವತ್ತು ನಮ್ಮಲ್ಲಿ ಅದು ಇಲ್ಲ, ಇವತ್ತು ಐತಾನಲರು ಇಲ್ಲ, ಅಂದ್ರೆ ಐತಾಳರು ಇದ್ದಾರೆ. ಐತಾಳ ಅಂದ್ರೆ ಆಹಿತಾನಲ ಅಂತ, ಅಗ್ನಿಯನ್ನು ಹೊತ್ತು ತಂದವ ಅಂತ. ಆಹಿತ ಅನಲ, ಅನಲ ಅಂದ್ರೆ ಬೆಂಕಿ, ಅಲ ಅಂದ್ರೆ ಸಾಕು ಅಂತ. ಸಾಕು ಹೇಳದ್ದು ಅನಲ, ಅದಕ್ಕೇನು ಹಾಕಿದ್ರು ಸಾಕು ಹೇಳೋದಿಲ್ಲಂತೆ, ಇನ್ನೂ ಹಾಕು ಹೇಳ್ತದದು. ಅದನ್ನ ಅನಲ ಅಂದ್ರೆ ಬೆಂಕಿ, ಆಹಿತ ಅಂದ್ರೆ ತಂದದ್ದು ಅಂತ, ಹೊತ್ತು ತಂದದ್ದು. ಮದುವೆಯ ದಿನದಂದು ಉಪಾಸನೆ ಮಾಡ್ಲಿಕ್ಕೆ ಅಗ್ನಿ ಕೊಡ್ತಾರೆ, ಅಲ್ಲಿಂದ ಮನೆಗೆ ಹುಡುಗಿಯೂ ಬಂತು, ಜೊತೆಯಲ್ಲಿ ಅಗ್ನಿಯೂ ಬಂತು, ಅಡಿಗೆ ಕೋಣೆಯಲ್ಲಿ ಒಂದು ಕೆಲಸವೂ ಬಂತು. ಬರೀ ಅಡಿಗೆ ಕೋಣೆಯಲ್ಲಿ ಮಾತ್ರ ಅಲ್ಲ, ಅದವನ ಪಡಸಾಲೆಯಲ್ಲಿಗೆ ಹೋಯ್ತು. ನಿತ್ಯ ಅಗ್ನಿ ಕಾರ್ಯ ಮಾಡಿ ದೇವತೆಗಳಿಗೆ ಹಗಲು ಮತ್ತು ರಾತ್ರಿ, ಬೆಳಿಗ್ಗೆ ಮತ್ತು ಸಂಜೆ ಆಹುತಿ ಕೊಟ್ಟು ಆ ಅಗ್ನಿಯನ್ನು ರಕ್ಷಣೆ ಮಾಡುತ್ತಾ. ಯಾಕೆ ಅಂದ್ರೆ ಶಾಸ್ತ್ರ ನಮ್ಮ ಬೆನ್ನ ಹಿಂದೆ ಬಂದಿತ್ತು, ಮದುವೆಯ ದಿನದಿಂದ ಅವನು ಸಾಯುವವರೆಗೆ ಉಪಾಸನೆ ಮಾಡುತ್ತಾ ಬಂದ, ಆ ಅಗ್ನಿಯನ್ನು ರಕ್ಷಣೆ ಮಾಡಿದ್ದರಿಂದವ ಅಷ್ಟು ಸಮಯ. ಅದು ನಂದದ ದೀಪ ಅದು, ಅದರಲ್ಲಿ ಅವನು ಮತ್ತೆ ನಂದಿ ಹೋಗಲಿಕ್ಕೆ ಉಂಟು, ಶಾಶ್ವತ ಲೋಕವನ್ನು ಪಡೀಲಿಕ್ಕೆ. ಇದನ್ನು ಅಗ್ನಿಹೋತ್ರ ಅಂತ ಕರೀತಾರೆ. ಹಾಗೆ ಅಗ್ನಿಯನ್ನು ಹೊತ್ತು ತಂದವರನ್ನು ಐತಾನಲರು ಅಂತ ಕರೀತಾರೆ, ಐತಾಳರು ಅಂತ ಹೇಳ್ತಾರೆ. ಇವತ್ತು ಐತಾಳರಿದ್ದಾರೆ, ಬೆಂಕಿ ಇಲ್ಲಷ್ಟೇ, ಆ ವಂಶದಲ್ಲಿ ಬಂದವರಿದ್ದಾರೆ. ಹಾಗೆ ಇವನು ಅಗ್ನಿಯನ್ನು ಹೊತ್ತು ಬಂದವ, ಅದಕ್ಕೆ 15 ದಿನಕ್ಕೊಮ್ಮೆ ದರ್ಶಪೂರ್ಣ ಮಾಸ ಯಾಗ ಅಂತ ಮಾಡಲಿಕ್ಕೆ ಉಂಟು. ಆ ಅಗ್ನಿಗೆ ದಿನ ಉಪಾಸನೆ ಮಾಡುವುದಕ್ಕಿಂತ ಹೆಚ್ಚು ವಿಶೇಷ 15 ದಿನದಲ್ಲಿ ಮಾಡಲಿಕ್ಕೆ, ಅಮಾವಾಸ್ಯೆಗೆ ಮತ್ತು ಹುಣ್ಣಿಮೆಗೆ. ಅವತ್ತದಕ್ಕೆ ವಿಶೇಷ ಅಗ್ನಿ ಚಯನ ಮಾಡಲಿಕ್ಕೊಂಡು 3 ಕುಂಡ ಹಾಕಿ, ಉರುಟು ಚೌಕ ಅರ್ಧವೃತ್ತದ ಕುಂಡಗಳನ್ನು ಹಾಕಿ, ಒಂದು ಕುಂಡದಿಂದ ಇನ್ನೊಂದು ಕಂಡದಲ್ಲಿ ಅಗ್ನಿಯನ್ನು ತಂದು ಆಹುತಿಯನ್ನು ಕೊಟ್ಟು ಇಷ್ಟಿಯಾಗ ಅಂತ ಕರೀತಾರೆ. ಅದನ್ನು ಬಹಳ ಚಂದ ಮಾಡಲಿಕ್ಕೆ ಉಂಟು, ಅದನ್ನು ಇವ ಮಾಡುವುದು. ಮಾಡಿದಾಗ ಇವನ ಈ ವೃತ್ತಿಯಿಂದ 14 ದಿನ ಸಂಪಾದನೆ ಮಾಡಿ ತಂದ 1 ದೊಣ್ಣೆ ಭತ್ತದಿಂದ ಯಜ್ಞ ಮಾಡ್ತಾ ಇದ್ದಾನವನು 15 ದಿನಕ್ಕೊಮ್ಮೆ ಪ್ರತಿ ಬಾರಿಯೂ. ಇದರಿಂದ ದೇವತೆಗಳಿಗೆ ಭಾರಿ ಸಂತೋಷ ಆಯ್ತಂತೆ, ಪ್ರತ್ಯಕ್ಷವಾಗಿ ಬಂದು ಆಹುತಿ ಸ್ವೀಕಾರ ಮಾಡ್ತಿದ್ರಂತೆ ದೇವತೆಗಳು.
ಅಗ್ನಿ ಮತ್ತು ಸೋಮನಿಗೆ ಆಹುತಿ ಕೊಡ್ಲಿಕ್ಕೆ ಆಗ ಅವರು ಬಂದು ಸ್ವೀಕಾರ ಮಾಡ್ತಿದ್ರು ಮಾಡಿ ಮಿಗತೆ ಉಳಿದದ್ದು ಪ್ರಸಾದ ಅದು ಯಜಮಾನ ತಿನ್ನಲಿಕ್ಕೆ ಅಂದ್ರೆ ಮುದ್ಗಲ ಋಷಿ ತಿನ್ನಬೇಕು ಅದನ್ನು ಬ್ರಾಹ್ಮಣರಿಗೆ ಕೊಟ್ಟು ತಾನು ಉಣಬೇಕು ಅತಿಥಿಗಳಿಗೆ ಉಣಬಡಿಸಿ ದೇವತೆಗಳು ಸ್ವೀಕಾರ ಮಾಡಿ ಉಳಿಸಿದ ದೊಣ್ಣೆಯ ಭತ್ತ ಆದ್ರಿಂದ ಅದು ಆ ದೇವತೆಗಳು ಅಕ್ಷಯ ಆಗಲಿ ಅಂತ ಆಶೀರ್ವಾದ ಮಾಡ್ತಿದ್ರಂತೆ ನೂರಾರು ಜನ ಊಟ ಮಾಡ್ತಿದ್ರಂತೆ ಅವನ ಮನೆಯಲ್ಲಿ ಆಗ ಮುದ್ಗಲನ ಆಶ್ರಮದಲ್ಲಿ ದರ್ಶಪೂರ್ಣ ಮಾಸ ಯಾಗದಲ್ಲಿ ಹದಿನೈದು ದಿನಕ್ಕೊಮ್ಮೆ ಅವನು ಊಟ ಮಾಡುವಾಗ ನೂರಾರು ಜನರಿಗೆ ಊಟ ಮಾಡಿಸಿ ಉಣ್ತಿದ್ದಂತೆ ಇದು ಬರೇ ಒಂದು ದೊಣ್ಣೆಯ ಭತ್ತದ ಮಹಿಮೆ ಅದಕ್ಕೋಸ್ಕರ ಇದನ್ನು ಕತೆ ಮಾಡಿದ್ದವರು ಈಗ ಆಗ್ತಾ ಇದ್ರೆ ಬಹಳಷ್ಟು ಸಂಪಾದನೆ ಮಾಡಿ ದೈವ ಹೊರಗಿನಿಂದ ಸಂಪಾದನೆ ಭಾರಿ ಕಮ್ಮಿ ಒಂದು ದೊಣ್ಣೆ ಮಾತ್ರ ಆದ್ರೆ ಒಳಗಿಂದ ಭಾರಿ ಆಗ್ತಾ ಉಂಟು ಇವನಿಗೆ ನೂರಾರು ಬ್ರಾಹ್ಮಣರಿಗೆ ಊಟ ಹಾಕ್ತಾ ಅಕ್ಷಯ ಅನ್ನವನ್ನು ಪಡಿತಾವನು ದೇವತೆಗಳಿಗೆ ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ ಇವನನ್ನು ಮತ್ತೆ ಅಣಿಗೊಳಿಸಬೇಕು ಎನ್ನುವ ದೃಷ್ಟಿಯಿಂದ ದುರ್ವಾಸರು ಬಂದ್ರು ದುರ್ವಾಸರು ನಮಗೊತ್ತು ಭಾರಿ ಕೋಪದ ಒಬ್ಬ ಋಷಿ ಅಂತ ಅಂದ್ರೆ ಅಷ್ಟು ಗೊತ್ತು ಅವರು ರುದ್ರದೇವರ ಅವತಾರ ಆದ್ರಿಂದ ಅವರು ಕೋಪ ಮಾಡುವುದು ಸಹಜ ನಾವ್ಯಾರೋ ಕೋಪ ಮಾಡಿದ್ರೆ ನಮ್ಮನ್ನು ಕೇಳ್ತಾರೆ ಜನ ನೀನೆಂಥದ್ದು ರುದ್ರನೋ ಅಂತ ಭಯಂಕರ ಇದ್ದಿ ಅಂತ ಕಡೆಗೆ ಆಡು ಮಾತಿನಲ್ಲಿ ತಮಾಷೆ ಮಾಡ್ತಾರೆ ಎಂಥದ್ದು ಒಬ್ಬರಿಯವೋ ಅಂತ ಅದಕ್ಕೆ ಕೋಪ ಹೆಚ್ಚೇನೋ ಗೊತ್ತಿಲ್ಲ ಅಂತೂ ದುರ್ವಾಸರು ನಿಜವಾಗಿ ರುದ್ರದೇವರಾದ್ರಿಂದ ಅವರು ಪರೀಕ್ಷಾರ್ಥವಾಗಿಯೇ ಲೋಕದಲ್ಲಿ ತಿರುಗುವುದು ಅನುಗ್ರಹಕ್ಕಾಗಿ ಇಲ್ಲಿ ಬಂದ್ರು ಮುದ್ಗಲ್ಲನಲ್ಲಿಗೆ ಹದಿನೈದನೇ ದಿನ ಯಜ್ಞ ಮಾಡುತ್ತಾ ಇದ್ದಾನೆ ಯಜ್ಞ ಆಹುತಿ ಕೊಟ್ಟಿದ್ದಾನೆ ಅತಿಥಿಗಳಾಗಿ ದುರ್ವಾಸರು ಬಂದಿದ್ದಾರೆ ಹಾಕಿದ್ದಾನೆ ಪೂರ್ತಿ ನುಂಗಿಬಿಟ್ರಂತೆ ಅವರು ಈ ಬ್ರಾಹ್ಮಣರು ಮೊದಲೇ ಯೋಚನೆ ಮಾಡ್ತಿದ್ರು ಪಾಪ ಕಮ್ಮಿ ಇರುವುದು ಅವನಿಗೆ ಚೂರು ಚೂರೇ ಹಾಕೊಂಡು ಊಟ ಮಾಡ್ತಿದ್ರು ಅಕ್ಷಯ ಆಗ್ತಿದ್ದದು ಸಹ ಆದ್ರೆ ಇವರು ಹಾಗಲ್ಲ ದುರ್ವಾಸರು ಅದು ಹುಚ್ಚರಾಗಿ ಬಂದಿದ್ದಾರೆ ತಾನು ದುರ್ವಾಸ ಅಂತ ತೋರಿಸ್ಲಿಲ್ಲ ಹುಚ್ಚನಂತೆ ವಿಚಿತ್ರ ವೇಷ ಮಾಡ್ತಾ ವಿಚಿತ್ರ ಮಾತಾಡುತ್ತಾ ವಿಚಿತ್ರವಾಗಿ ಪ್ರವೃತ್ತಿಸುತ್ತಾ ಇಲ್ಲಿಗೆ ಬಂದಿದ್ದಾನೆ ಯಾರು ಬಂದರೂ ಇಷ್ಟಿಯ ಕಾಲದಲ್ಲಿ ಎಲ್ಲವನ್ನು ಅವನಿಗೆ ಒಪ್ಪಿಸಬೇಕು ಅಂತ ಕ್ರಮ ಅವನ ಅತಿಥಿ ಅಂತರ್ಥ ಅದರಿಂದಲೇ ಕೃಷ್ಣ ಯಜ್ಞ ಮಾಡ್ತಾ ಇದ್ದಾಗ ಹುಡುಗರನ್ನು ಕಳುಹಿಸಿದ್ದು ಹಸಿವೆ ಆಗುತ್ತೆ ಹೇಳಿದ್ದಕ್ಕೆ ಅಲ್ಲಿ ಬೆಂಕಿ ಕಾಣುತ್ತೆ ಹೋಗಿ ಕೇಳಿ ಕೊಡ್ತಾರೆ ಅಂತ ನಿಜವಾಗಿ ಯಜ್ಞ ಆಗ್ತಾ ಇದ್ರೆ ಕೊಡ್ಲಿಕ್ಕಿಲ್ಲ ಪೂಜೆ ಅಂತ ಹೇಳಿದ್ರೆ ಯಜ್ಞ ಆಗ್ತಾ ಇದ್ರೆ ಯಾರಿಗಾದ್ರೂ ಕೊಡ್ಲೇಬೇಕಂತೆ ಬಂದವರಿಗೆ ಅದು ಯಜ್ಞದ ಧರ್ಮ ಅಂತಾರೆ ಅವರು ಕೊಡ್ಲಿಲ್ಲ ಹೆಂಗಸರು ಕೊಟ್ಟರದ್ದು ಬೇರೆ ವಿಷಯ ಕೊಟ್ಟದ್ದೌದು ಅದರಂತೆ ಇಲ್ಲಿ ದುರ್ವಾಸರು ಬಂದಿದ್ದಾರೆ ಇವ ಎಲ್ಲವನ್ನು ಹಾಕಿದ್ದಾನೆ ಉಂಡಿದ್ದಾನೆ ಬಹಳ ಖುಷಿಯಾಗಿದೆ ದುರ್ವಾಸರು ಹೋಗಿಬಿಟ್ರು ಅವರೇನು ದುರ್ವಾಸರು ಅಂತ ಹೇಳಿಕೊಂಡು ಬರಲಿಲ್ಲ ಹುಚ್ಚನಾಗಿ ಬಂದಿದ್ದಾರೆ ಖಾಲಿ ಮಾಡಿ ಹೋಗಿದ್ದಾರೆ ಇವನಿಗೆ ಬೇಸರ ಆಗ್ಲಿಲ್ಲಂತೆ ಖಾಲಿ ಆಯಿತು ಉಳಿದವರಿಗೆ ಹಾಕ್ಲಿಕ್ಕಿಲ್ಲ ನನಗೆ ತಿನ್ಲಿಕ್ಕಿಲ್ಲ ಬೇಸರ ಇಲ್ಲ ಅದು ಸಿಕ್ಕಿದ್ದೇ ಖಾಲಿ ಮಾಡಲಿಕ್ಕೆ ಯಾರಿಗಾದ್ರೂ ಕೊಟ್ಟು ಖಾಲಿ ಮಾಡಿದ ಖಾಲಿ ಆದ್ರೂ ಖುಷಿ ಕೆಲವರಿಗೆ ಮುದ್ಗಲಿನಿಗೆ ಹಾಗೆ ಖಾಲಿ ಆಯ್ತು ಖುಷಿ ಆಯ್ತು ಅದೊಂದು ಬೇರೆ ರೀತಿಯ ಖುಷಿ ನಾವಂತಹ ಕೆಲವು ಸಂತೋಷ ಪಡಿಲಿಕ್ಕೆ ಕಲಿಬೇಕಾಗತ್ತೆ ಮತ್ತೊಮ್ಮೆ ಇಷ್ಟಿ ಮಾಡಿದ ಹದಿನೈದು ದಿವಸಕ್ಕೆ ಮತ್ತೊಮ್ಮೆ ಅವನ ದೊಣ್ಣೆ ತುಂಬಿತ್ತು ದೇವತೆಗಳು ಸಂತೋಷ ಪಡೆದಿದ್ರು ಈ ಹುಚ್ಚ ಮತ್ತೆ ಪ್ರತ್ಯಕ್ಷ ಅಲ್ಲಿ ಮೊದಲನೇ ಸರಿ ಬೇಸರ ಆಗಲಿಲ್ಲ ಖುಷಿ ಆಗತ್ತೆ ಕೆಲವೊಮ್ಮೆ ಹುಚ್ಚರನ್ನು ನೋಡಿದ್ರು ಖುಷಿ ಆಗುವುದು ನಮಗೆ ಯಾಕೆಂದ್ರೆ ನಾವಲ್ಲಲ್ಲ ಹುಚ್ಚರು ಅಂತ ಅಷ್ಟೇ ಖುಷಿ ಆಗುವುದು ಮತ್ತೇನು ಖುಷಿ ಆಗುವುದಿಲ್ಲ ಅವನ ಖುಷಿ ನಮಗೇನಾಗುತ್ತೆ ಅವನಿಗೇನು ಸಮಸ್ಯೆ ಇಲ್ಲ ನೋಡಿ ಆರಾಮ ನಮಗೆ ಅವನನ್ನು ನೋಡುವಾಗ ಮನಸ್ಸು ಸರಿ ಇಲ್ಲ ಅಂತ ಆದ್ರೆ ಅವನಿಗೆ ಅದು ಗೊತ್ತಿಲ್ಲ ಮನಸ್ಸು ನನ್ನದು ಸರಿ ಇಲ್ಲ ಗೊತ್ತುಂಡು ಅವನಿ ಇಲ್ಲ ಎರಡನೇ ಬಾರಿ ಹುಚ್ಚ ಬಂದಾಗಲೂ ಮಾತಾಡ್ಲಿಲ್ಲ ಇವ ಮುದ್ಗಲ ತನ್ನ ಧರ್ಮವನ್ನು ನಡೆಸಿಕೊಟ್ಟ ಮತ್ತೊಮ್ಮೆ ಪೂರ್ತಿ ತಿಂದು ಹೋದ ಮತ್ತು ಪಕ್ಷ ಬರುತ್ತೆ ಇವನಿಗೇನು ಹೆದರಿಕೆ ಇಲ್ಲ ಯಾಕೆ ಇದೇ ಕಡೆಯ ಯಜ್ಞ ಏನೂ ಅಲ್ಲ ಹದಿನೈದು ದಿನಕ್ಕೊಮ್ಮೆ ಬರುವುದೇ ಉಂಟು ಇನ್ನೊಮ್ಮೆ ಯಜ್ಞ ಮಾಡಿದ ಮತ್ತೊಮ್ಮೆ ದೊಣ್ಣೆ ಸಂಪಾದನೆ ಮಾಡಿದ್ದ ಮಗದೊಮ್ಮೆ ದೇವತೆಗಳು ಖುಷಿಪಟ್ಟರು ಇನ್ನೊಮ್ಮೆ ಬಂದಿದ್ದಾನೆ ಇವ ಹುಚ್ಚ ಆಗಲೂ ಕೊಟ್ಟಿದ್ದಾನೆ ಕೈ ಎತ್ತಿ ಮತ್ತು ಪೂರ್ತಿ ಖಾಲಿ ಮಾಡಿದ್ದಾನೆ ಅಂತ ಬೇಸರ ಪಟ್ಟಿಲ್ಲ ಹೀಗೆ ಆರು ಬಾರಿ ಬಂದಿದ್ದಾನಂತೆ ದುರ್ವಾಸರು ಆರು ಬಾರಿ ಬಂದರೂ ಸಹ ಇವನು ಏನೂ ವಿಕಾರಗೊಳ್ಳದೆ ಸಂತೋಷದಿಂದ ಒಪ್ಪಿಸಿದ್ದು ನೋಡಿದಾಗ ಇನ್ನು ದುರ್ವಾಸರಿಗೆ ಪರೀಕ್ಷೆ ಮಾಡುವ ಹುಚ್ಚು ನಿಂತಿತ್ತಂತೆ ಇಷ್ಟವರೆಗೆ ಹುಚ್ಚಿದ್ದದ್ದು ಪರೀಕ್ಷೆ ಮಾಡಲಿಕ್ಕೆ ಅದು ಏನು ಮಾಡ್ತಾನೆ ನೋಡುವ ಅಂತ ಏನಾದರೂ ನನ್ನ ಹುಚ್ಚೇ ಸೋತದ್ದು ಇವನ ಹುಚ್ಚು ಸತ್ಯವಾದದ್ದು ಗೊತ್ತಾಯ್ತು ಇದು ಒಂದು ಹುಚ್ಚೆ ಎಲ್ಲ ಕೊಟ್ಟು ಸಂತೋಷ ಪಡುವುದು ಒಂದು ಹುಚ್ಚೆ ಅಲ್ವಾ
ಮನಸ್ಸು ಏನು ವಿಕಾರಗೊಳ್ಳದೆ ಆರಾಮವಾಗಿರುವಂಥದ್ದು. ಮುದ್ಗಲನ ಈ ರೀತಿಯ ತ್ಯಾಗಕ್ಕೆ ಬಹಳ ಇಷ್ಟಪಟ್ಟ ದುರ್ವಾಸಂತೆ ವ್ಯಾಸರು ಆರಂಭ ಮಾಡಿದ್ದನ್ನೇ. ಪಾತ್ರೇ ದಾನಂ ಸ್ವಲ್ಪಮಪಿ ಕಾಲೇ ದತ್ತಂ ಯುಧಿಷ್ಠಿರ ಅಂತ. ಒಂದು ಒಳ್ಳೆಯ ಪಾತ್ರ ಅದು, ರುದ್ರದೇವರಂತಹ ಪಾತ್ರ ಸಿಗುತ್ತೋ? ರುದ್ರದೇವರು ಪಾತ್ರ ಆಗುವುದಕ್ಕಿಂತಲೂ ಒಬ್ಬ ಹುಚ್ಚ ಪಾತ್ರನಾಗ್ತಾನೆ. ಹುಚ್ಚ ಪಾತ್ರನಾದರೆ ಅವನು ಬಹಳ ದೊಡ್ಡವ ಅಂತ ಅರ್ಥ. ಯಾಕೆ? ಅವನು ಸಮಾಜದಿಂದ ಪರಿತ್ಯಕ್ತ, ಎಲ್ಲರಿಂದಲೂ ನಿಂದ್ಯ ವ್ಯಕ್ತಿಯವ. ಆದರೆ ಅವನಿಗೆ ಬದುಕುವ ಖಂಡಿತವಾಗಿಯೂ ಉಂಟು ಯೋಗ್ಯತೆ. ಯಾರು ಕೊಡಬೇಕು? ಆದ್ರಿಂದ ಅವನು ಇರಗೊಡುವುದು ಬಹಳ ದೊಡ್ಡ, ಅಂದ್ರೆ ಬದುಕಿಸಬೇಕು ಅಂತಲ್ಲ, ಅವನು ಇರಬೇಕು. ಮತ್ತೇನು ಮಾಡಬೇಕು? ಅವನು ಅವ ಹುಚ್ಚ ಅಂತಾಗಿದ್ರು ಸಹ ತನ್ನ ಧರ್ಮದ ನೆಲೆಯಲ್ಲಿ ಯಾಗದ ಚೌಕಟ್ಟಿನಲ್ಲಿ ಸರ್ವಸ್ವವನ್ನು ಕೊಟ್ಟಲ್ವ? ಇದು ದೊಡ್ಡ ಸಂಗತಿ ಅಂತಾರೆ. ಕಾಲೇ ದಾನ, ಈಗ ಬೇಡ, ನಿನಗೆ ಹಾಕುವುದಿಲ್ಲ, ಇದು ಯಜ್ಞ, ಅದು ಮುಗಿಲಿ, ಇವರಿಗೆಲ್ಲ ನಾನು ಬಡಿಸ್ತೇನೆ, ಕಡೆಗೆ ನಿನಗೆ ಉಳಿದ್ರೆ ಕೊಡ್ತೇನೆ ಹೇಳಲಿಲ್ಲ. ಇದರಿಂದಾಗಿ ಅವನು ಬಹಳ ಎತ್ತರಕ್ಕೋದ್ನಂತೆ. ಶುದ್ಧವಾದ ಮನಸ್ಸಿನಿಂದ ಒಳಗೆ ನಿಂತ ಭಗವಂತನಿಗೆ ಪ್ರೀತನಾಗಲಿ ಅಂತ, ಅದು ಯಾರೇ ಬರಲಿ, ಉಚ್ಚ ಇರಲಿ ಹೇಗೆ ಇರಲಿ, ಅವನೊಳಗಿನ ಭಗವಂತ ಪ್ರಿಯನಾಗಬೇಕೆನ್ನುವ ಎಚ್ಚರದಿಂದ ಕೊಟ್ಟು ಬಿಟ್ಟಿದ್ದಾನೆ. ದುರ್ವಾಸರು ಹೇಳ್ತಾರೆ, ಮುದ್ಗಲ ಸಂತೋಷ ಆಗಿದೆ, ನಾನು ದುರ್ವಾಸ ಇದ್ದೇನೆ, ನೀನು ಈ ದೇಹವನ್ನು ಪಡೆದೇ ಸ್ವರ್ಗಕ್ಕೆ ಹೋಗು ಅಂತಾನೆ. ಅಷ್ಟವನಲ್ಲಿ ಯೋಗ್ಯತೆ ಉಂಟು. ದುರ್ವಾಸರು ಯೋಗ್ಯತೆ ಇದ್ದದ್ರಿಂದಲೇ ಮೇಲಕ್ಕೆ ಕಳಿಸಿಕೊಡ್ತಾರೆ, ಹೋಗು ನೀನು ಅಂತ. ಯಾರು ಈ ದೇಹವನ್ನು ಹೊತ್ತು ಹೋಗಲಿಕ್ಕಿಲ್ಲ ಸ್ವರ್ಗಕ್ಕೆ, ಬಿಟ್ಟು ಹೋಗಲಿಕ್ಕೆ ಇವನಿಗೆ ಸಶರೀರವಾಗಿ ಸ್ವರ್ಗದ ಪ್ರಾಪ್ತಿ, ಹೋಗಿ ಬಾ ಅಂದ. ಹೊರಟ. ಹಿಂದೆ ಒಮ್ಮೆ ಆ ಹುಚ್ಚು ಯಯಾತಿಗೆ ಬಂದಿತ್ತು, ಸುಮಾರು ಜನರು ಅದರಲ್ಲಿ ಬಂದಿದ್ರು, ಹಿಂದೆ ಮುಂದೆ ಆಗಿದ್ರು, ತ್ರಿಶಂಕು ಮತ್ತೆ ಮೇಲೆ ಕೆಳಗಾಗಿದ್ದ. ಅದರಂತೆ ಇವನೊಬ್ಬ ಮುದ್ಗಲನನ್ನು ಕಳುಹಿಸಿಕೊಟ್ಟ. ಮಾತು ಹೇಳಿದ ತಕ್ಷಣ ವಿಮಾನ ಬಂತು. ಮುದ್ಗಲ ಋಷಿಯನ್ನು ಕರ್ಕೊಂಡು ಹೋಗಲಿಕ್ಕೆ ದೇವಲೋಕದಿಂದ ಸ್ವರ್ಗಕ್ಕೆ ತೆರಳಬೇಕು ಅಂತ. ಆಗ ಕೇಳ್ತಾನೆ ದೇವದೂತನ ಹತ್ರ ಮುದ್ಗಲ, ಅಲ್ಲಿ ಎಂಥದುಂಟು ಅಂತ. ಬಹಳ ವಿಚಿತ್ರ ಪ್ರಶ್ನೆಗಳು, ಸಹಜವಾಗಿ ಯೋಚನೆಗಳು. ಅಲ್ಲಿ ಏನಿದೆ ಅಂತ ನಾನು ಬರಲಿ ಅಂತಾನೆ. ಯಾಕೆಂದ್ರೆ ಅವನಿಗೆ ಅತೃಪ್ತಿಯೇ ಇಲ್ಲ. ಒಂದು ದೊಣ್ಣೆ ಸಿಕ್ಕುವ ಭತ್ತದಿಂದ ಅವನು ಮಾಡುವ ಯಜ್ಞಯಾಗಗಳಿಂದಾಗಿ ಏನೂ ಕೊರತೆ ಇಲ್ಲ ಅವನಿಗೆ, ಪೂರ್ಣ ತೃಪ್ತ. ನಾನು ಅಲ್ಲಿಗೆ ಹೊರಟು ಮಾಡುವುದೇನು ಕೇಳ್ತಾನೆ, ನನಗಿಲ್ಲಿಯೇ ಸಂತೋಷ ಇದೆ, ನನ್ನ ಸಾಧನೆ ಇಲ್ಲಿ ನಡೀತಾ ಇದೆ ಅಲ್ಲ. ಅಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ, ಪರದಾಟ ಇಲ್ಲ, ಆರಾಮ, ಊಟವೇ ಇಲ್ಲ. ಅದಕ್ಕೋಸ್ಕರ ಒದ್ದಾಟ ಯಾಕೆ ಉಂಟು? ಮತ್ತೆ ನಾವಿವತ್ತು ಒದ್ದಾಟ ಪಡುವುದು ಯಾಕೆ? ದಿನನಿತ್ಯ ವರ್ಷಗಟ್ಟಲೆ ಜೀವಮಾನ ಪೂರ್ತಿ ಊಟಕ್ಕೆ, ನಮ್ಮ ಹೊಟ್ಟೆ ತುಂಬಬೇಕು, ನಾವು ಹೊತ್ತು ತಂದ ಹೊಟ್ಟೆಗಳು ತುಂಬಬೇಕು ಅಂತ. ಅದು ಬಿಟ್ಟರೆ ಇನ್ನೇನುಂಟು? ಏನಿಲ್ಲ. ಅದನ್ನು ಬಹಳ ಚಂದವಾಗಿ, ಅಂದ್ರೆ ಒಬ್ಬೊಬ್ಬರ ಹೊಟ್ಟೆ ತುಂಬಿಸುವುದರಲ್ಲಿ ಶಿಸ್ತಿನ ಮುಖಗಳು ಬೇರೆ. ಕೆಲವರಿಗೆ ಶಿಸ್ತು ಅಂದ್ರೆ ಬೇರೆ, ಬಹಳ ಕಷ್ಟ ಆಗತ್ತೆ, ಅದು ಬಹಳಷ್ಟು ಶಿಸ್ತಾಗಬೇಕಾಗತ್ತೆ. ಒಟ್ಟಾರೆ ಒದ್ದಾಟದಲ್ಲಿ ಸೇರುತ್ತೆ ಅದು. ಹೆಚ್ಚು ಹೆಚ್ಚು ಶಿಸ್ತಿನ ಊಟ ಅಂದ್ರೆ ಒದ್ದಾಟ ಹೆಚ್ಚುಂಟು ಅಂತ ಅರ್ಥ. ಅಂತ ಏನೇ ಆಗಲಿ, ಇವ ಹೇಳುತ್ತಾನೆ, ನಿನಗೆ ಊಟದ ಪ್ರಶ್ನೆ ಇಲ್ಲ, ಒದ್ದಾಟ ಇಲ್ಲ, ಆರಾಮ ಸುಖ, ಇದು ಸ್ವರ್ಗ. ಅಲ್ಲಿ ಯಾಕೆ ಊಟ ಇಲ್ಲ? ಅಲ್ಲಿ ಯಾಕೆ ನಮ್ಮ ದೇಹದಲ್ಲಿ ಇಂತಹ ಧರ್ಮಗಳು ಇಲ್ಲ? ಅದಕ್ಕೆ ಹೇಳಿದ ದೇವದೂತ, ತೈಜಸಾನಿಚ ಸರ್ವಾಣಿ ನಮಾತೃ ಪಿತೃಜಾನ್ಯುತ. ಅಲ್ಲಿರುವ ದೇಹಗಳು ಪೂರ್ತಿ ತೈಜಸ ದೇಹಗಳು, ಇಲ್ಲಿಯ ದೇಹದಂತೆ ಮಣ್ಣಿನದ್ದು ಅಲ್ಲ. ಇದು ಪಾರ್ಥಿವ ದೇಹ, ಇದು ಮಣ್ಣಿನದ್ದು. ಆದ್ದರಿಂದ ಮಣ್ಣಿನಿಂದ ಬೆಳೆಯುವ ಪದಾರ್ಥಗಳನ್ನು ತಿಂದು ಕೊಪ್ತದೆ, ತಿನ್ನದೇ ಇದ್ದಾಗ ಸೊರಗ್ತದೆ. ನಮಗೆ ಬೇಕಾದ್ದು ನೆಲದಡಿಯಿಂದ ಮೇಲೆ ಬಂದ ಸೊತ್ತುಗಳೇ ಬೇಕು ನಮ್ಮ ಉಪಭೋಗಕ್ಕೆ, ಇಲ್ಲದಿದ್ರೆ ಈ ದೇಹ ಗಟ್ಟಿ ಆಗುವುದಿಲ್ಲ. ಇದು ಹೆಚ್ಚು ಇದರಲ್ಲಿ ಇರುವಂಥದ್ದು ಮಣ್ಣಿನ ವಸ್ತುಗಳು, ಮಣ್ಣು ಮತ್ತು ನೀರು ಹೆಚ್ಚು ಇದರಲ್ಲಿ. ಅಲ್ಲಿ ಹೇಳ್ತಾನೆ, ಸ್ವರ್ಗದಲ್ಲಿ ಮಣ್ಣು ನೀರಿನ ದೇಹ ಅಲ್ಲಂತೆ, ಅಲ್ಲಿಯ ದೇಹ ತೈಜಸ ದೇಹಗಳು. ನಾವು ಜಲೀಯ ದೇಹಗಳನ್ನು ನೋಡುತ್ತೇವೆ, ನೀರಿನ ದೇಹಗಳು, ನೀರಂಶವೇ ಹೆಚ್ಚಿರುವಂಥದ್ದು. ಚಿಕ್ಕ ಪುಟ್ಟ ಕ್ರಿಮಿಗಳು, ಕೀಟಗಳು ಎಲ್ಲ ಹೆಚ್ಚಾಗಿ ಜಲಚರ ವಸ್ತುಗಳು, ಪ್ರಾಣಿಗಳು, ನೀರಿನಲ್ಲಿರುವ ವಸ್ತುಗಳು ಅವೆಲ್ಲ ನಾವು ಮುಟ್ಟುವಾಗ ನೋಡ್ತೇವೆ. ಅದನ್ನು ತುಳಿದ್ರೆ ಹೆಚ್ಚು ನೀರಿನ ಅಂಶವೇ ಹೆಚ್ಚು ಬರುತ್ತೆ, ನೆಲದಡಿಯಲ್ಲಿ ಅಪ್ಪಚ್ಚಿ ಆಗ್ತವೆ ಅವುಗಳು. ಅಂದ್ರೆ ಅದರಲ್ಲಿ ಜಲೀಯ ಅಂಶಗಳು ಜಾಸ್ತಿ. ನಮ್ಮಲ್ಲಿ ಮನುಷ್ಯರಲ್ಲಿ ಪಾರ್ಥಿವ ದೇಹಗಳಾದ್ರೆ ಅವುಗಳದ್ದು ಜಲೀಯ ದೇಹಗಳು, ಪ್ರಾಣಿಗಳಲ್ಲಿ ಹೆಚ್ಚಾಗಿ. ಇದು ತೈಜಸ ದೇಹಗಳು ಅಂತಾರೆ. ಬೆಳಕಿನ ದೇಹ,
ಆದ್ರಿಂದಲೇ ನಮಗವರು ಕಾಣುವುದಿಲ್ಲ. ಸ್ವರ್ಗದವರು ಇಲ್ಲಿ ಬಂದು ಕೂತ್ಕೊಳ್ಳಬಹುದು, ನಮಗೆ ಕಾಣುವುದಿಲ್ಲ. ಯಾಕೆ ಅಂದರೆ ಅವರು ತೈಜಸ ದೇಹದಲ್ಲಿ ಬಂದಿರ್ತಾರೆ. ತೈಜಸ ದೇಹ ಇದ್ರೆ ಹಗಲಿನಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ, ರಾತ್ರಿ ಬೇಕಾದ್ರೆ ಕಾಣಬಹುದು. ಕತ್ತಲು ತುಂಬ ಇದ್ದಾಗ ಎಲ್ಲಿಯೋ ಬೆಳಕು ಕಂಡ್ರೆ ನಮಗೆ ತೈಜಸ ದೇಹ ಕಾಣಬಹುದು, ದೇಹ ಕಾಣುವುದಿಲ್ಲ, ಬೆಳಕು ಕಾಣುತ್ತೆ ಅಷ್ಟೆ. ಹಿಂದಿನವರು ಕಂಡದ್ದು ಹಾಗೆ ಕಂಡಿದ್ದಾರೆ, ಬಹಳ ಜನ ಕಂಡಿದ್ದಾರೆ, ಬೆಳಕನ್ನು ಕಂಡಿದ್ದಾರೆ, ಅದನ್ನು ಗುರುತಿಸಿದ್ದಾರೆ. ಅಸ್ಪಷ್ಟ ಆಕಾರ ಕಾಣುತ್ತೆ, ಏನು ಗೊತ್ತಾಗುವುದಿಲ್ಲ. ಬೆಳಕಿದ್ದಾಗಂತೂ ಕಾಣುವುದೇ ಇಲ್ಲ, ಹಗಲಿಗಂತೂ ನಮಗೆ ಏನು ಕಾಣುವುದಿಲ್ಲ. ಹಗಲಿನಲ್ಲಿ ಇನ್ನೊಂದು ದೀಪ ಕಾಣುವುದಿಲ್ಲ, ದೀಪದ ಎದುರು ಮತ್ತೊಂದು ದೀಪ ಕಾಣದೇ ಇದ್ದಾಗ ತೈಜಸ ದೇಹ ಕಾಣುವುದು ಹೇಗೆ? ಅದರಂತೆ ತೈಜಸಾನಿ ಶರೀರಾಣಿ ನಮ ಅತ್ರ ಪಿತೃಜಾನ್ಯುತ. ಸ್ವರ್ಗದ ದೇಹಗಳು ಪೂರ್ತಿ ತೈಜಸ ಶರೀರಗಳು, ಅದರಲ್ಲಿ ಮಣ್ಣಿನ ನೀರಿನ ವಿಕಾರ ಇಲ್ಲ, ಅದರಿಂದ ಮಣ್ಣು ನೀರು ತಿನ್ನುವ ಕೆಲಸವೇ ಇಲ್ಲ. ಅಲ್ಲಿ ನೀರು ಕುಡಿಬೇಕು ಕಾಣುವುದಿಲ್ಲ, ಊಟ ಮಾಡಬೇಕು ಕಾಣುವುದಿಲ್ಲ, ಅದರಿಂದ ಮಲವೇ ಇಲ್ಲ. ಅಲ್ಲಿ ಊಟ ಮಾಡಿದ್ರೆ ನೀರು ಕುಡಿದ್ರೆ ಮಲಮೂತ್ರಗಳು ಇಲ್ಲದ, ಅಂದ್ರೆ ಹೇಯವಾದದ್ದು ಇಲ್ಲದ. ಹೇಯವಾದರೂ ನಾವು ಬದುಕಲಿಕ್ಕೋಸ್ಕರ ಅದನ್ನು ಒಪ್ಪಿಕೊಳ್ಳುತ್ತೇವೆ, ಇಷ್ಟಪಡಬೇಕಾಗತ್ತೆ, ಏನು ಮಾಡುವುದು ಮತ್ತೆ. ಆದರೆ ಮಲಮೂತ್ರವನ್ನು ಹೊತ್ತುಕೊಂಡು ಆ ದೇಹ ಅಲ್ಲಿಲ್ಲ. ಮಲಮೂತ್ರಕ್ಕೆ ಕಾರಣವಾದ ಮಣ್ಣು ನೀರನ್ನು ಕುಡಿಯುವ ದೇಹ ಅದು ಅಲ್ಲ, ಅದು ಬರೇ ತೈಜಸ ದೇಹ. ಅದು ಬೆಳಕನ್ನು ನುಂಗುತ್ತೆ, ಬೆಳಕಿನಿಂದ ಬೆಳೆಯುತ್ತೆ, ಬೆಳಕಿನ ಜೊತೆಯಲ್ಲಿ ಇರುತ್ತೆ. ಬೆಳಕನ್ನು ನುಂಗುವ ದೇಹಗಳು ಅದು ಸ್ವರ್ಗದ ದೇಹಗಳು ಅಂತಾರೆ. ಇದನ್ನು ಸ್ವರ್ಗದ ಕೆಲವೊಂದು ಅಪೂರ್ವ ಪರಿಚಯವನ್ನು ಕೊಡ್ತಾರೆ ವ್ಯಾಸರು ನಮಗೆ. ಇಲ್ಲಿ ಕೂತು ಸ್ವರ್ಗವನ್ನು ಯೋಚನೆ ಮಾಡಲಿಕ್ಕೆ ಬರುತ್ತೆ. ಮುದ್ಗಲನ ಹತ್ರ ಹೇಳಿದ್ರು, ನೀನು ಬಾ ಅಲ್ಲಿಗೆ, ಇಲ್ಲೇನು ಇಲ್ಲಿನ ಹಾಗೆ ತೊಂದರೆಗಳು ಇಲ್ಲದ ದೇಹ ಅಲ್ಲಿ ಕೊಡುತ್ತೇವೆ. ಅದು ಮತ್ತೆ ನಮಾತ್ರ ಪಿತೃಜಾನ್ಯತ, ಅದು ತಂದೆ ತಾಯಿಗಳಿಂದ ಹುಟ್ಟಿದ್ದು ಅಲ್ಲ. ಆದ್ರಿಂದಲೇ ಸ್ವರ್ಗದಲ್ಲಿ ಬಂಧು ಭಗಿನಿಯರು ಅಂತ ಇಲ್ಲ, ಸಂಬಂಧ ಪ್ರಜ್ಞೆ ಇಲ್ಲ, ಸಂಬಂಧಪಟ್ಟದ್ದಲ್ಲ. ಅವನ ಯೋಗ್ಯತೆಯಿಂದ ಜೀವನಿಗೆ ಒಂದು ದೇಹವನ್ನು ದೇವರು ಕೊಟ್ಟು ಬಿಡ್ತಾರೆ, ಮುಗಿಯಿತು. ತೈಜಸ ಶರೀರದ ಜೊತೆಯಲ್ಲಿ ಅವನು ವಿಹಾರ ಮಾಡ್ತಾ ಸ್ವಚ್ಛಂದವಾಗಿ ಸುಖವನ್ನು ಅನುಭವಿಸ್ತಾ ಇರ್ತಾನೆ. ದುಃಖ ಸುಖಗಳ ಏರುಪೇರುಗಳು ಬರುವುದೇ ಅವನ ಊಟ ವ್ಯವಹಾರದಲ್ಲಿ. ಯಾವತ್ತು ಆಹಾರ ಇಲ್ಲ, ಬರೇ ಮನಸ್ಸು, ಮನಸ್ಸು ಅದು ತೈಜಸ ಹೆಚ್ಚಾಗಿ ಅಂದ ಬರೇ ಸುಖವನ್ನು ಮಾತ್ರ ಪಡಿತಾ ಇರ್ತಾನೆ. ತೈಜಸವಾದ ಆಹಾರದಲ್ಲಿ ದುಃಖ ಸುಖಗಳ ಪ್ರಶ್ನೆಯೇ ಇಲ್ಲ, ಆರಾಮ ಇರುವಂಥದ್ದು. ಬರೇ ಸುಖ ಮಾತ್ರ, ಒಳಗಿನ ಸುಖವನ್ನು ಮಾತ್ರ ಉಣ್ಲಿಕ್ಕೆ ಬರುವಂಥದ್ದು. ಅದನ್ನ ತಂದೆ ತಾಯಿಗಳಿಂದ ನಿರ್ಮಾಣ ಅಲ್ಲದ ದೇಹಗಳು ಅದು ಸ್ವರ್ಗದ್ದು. ಮತ್ತೆ ಅಂತಾನೆ, ಮತ್ತೆ ಏನು ಅಲ್ಲಿ ದೋಷ ಇಲ್ಲವ ಅಂತಾನೆ. ಒಂದು ದೋಷ ಉಂಟು ಅಂತಾನೆ ದೇವದೂತ. ಎಂಥದ್ದು? ನಮ್ಮದು ಏನು ಖಾಲಿಯಾಯಿತು ಮಾಡಿದ್ದು ಕೆಲಸ, ಆ ದೇಹವನ್ನು ದೇವರು ಕಬಳಿಸಿ ಬಿಡುತ್ತಾನೆ, ಮತ್ತೊಮ್ಮೆ ಈ ಲೋಕದಲ್ಲಿ ಇಳಿದು ಬರಲಿಕ್ಕೆ ಉಂಟು. ಯಥಾ ಪ್ರಕಾರ ಮಣ್ಣಿನ ದೇಹ, ತಂದೆ ತಾಯಿಗಳ ದೇಹ, ಗರ್ಭವಾಸ, ಊಟ ವ್ಯವಹಾರ, ಒದ್ದಾಟ ಪಡ್ಲಿಕ್ಕೆ ಉಂಟು ಅಂತಾರೆ. ಓಹೋ, ಇದು ಎಂತ ಕತೆ ಅಂತಾನೆ. ಹೌದು, ಅದೆಲ್ಲ ಹಾಗೆ. ಮೇಲಿನ ಲೋಕಗಳ ಕತೆ ಇಷ್ಟೇ, ನೀನು ಮೇಲೆ ಬರಬೇಕು. ಬ್ರಹ್ಮಲೋಕದವರೆಗೆ ನಮ್ಮ ಗತಿಯ ಕ್ರಮ ಇಷ್ಟು, ಸುಖಭೋಗ ಮಾತ್ರ, ಮತ್ತೇನೂ ಇಲ್ಲ. ಕಳೆದು ಹೋದರೆ, ಖಾಲಿಯಾದರೆ ಕೆಳಗೆ ಬರಲಿಕ್ಕೆ. ನೀನು ಮಾಡಿದ್ದು, ದುರ್ವಾಸರನ್ನು ಸಂತೋಷಗೊಳಿಸಿದ್ದು, ನಿನ್ನ ಶಿಲೋಂಚ ವೃತ್ತಿ, ಇಷ್ಟು ಸಮಯದ ನಿನ್ನ ಯಜ್ಞಮುಖದ ಆರಾಧನೆ, ಇದಕ್ಕೆಲ್ಲ ಒಂದು ಬೆಲೆ ಉಂಟು. ಅದು ಶಾಂತವಾದದ್ದು, ಅದಕ್ಕೆ ಕಡೆ ಉಂಟು. ಅದು ಮುಗಿಯಿತೋ, ನೀನು ಇಳಿದು ಬರಬೇಕು. ನಾನು ಬರುವುದಿಲ್ಲ ಅಂದ. ಇಹಯತ್ ಕ್ರಿಯತೆ ಕರ್ಮ ತತ್ ಪರತ್ರ ಉಪಭುಚ್ಯತೆ. ಇಲ್ಲಿ ಏನು ಮನುಷ್ಯ ಮಾಡ್ತಾನೆ ಅದಕ್ಕೆ ಬೆಲೆ ಇರುವುದು ಪೂರ್ತಿ ಆ ಲೋಕದಲ್ಲಿ, ಇಲ್ಲಿ ಇಲ್ಲ ಅಂತಾರೆ. ಯಾಕೆ? ಇದು ಮನುಷ್ಯ ಲೋಕ, ಇಲ್ಲಿ ಎಷ್ಟು ಅಂತ ನಾವು ಕೊಡುವುದು ಅವನಿಗೆ? ಇವ ಮಾಡಿದ್ದು ಪೂರ್ತಿ ಈ ಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ, ಈ ಲೋಕದ ಪರಿಧಿಗೆ ಮಾತ್ರ ಬರುವಂಥದ್ದಲ್ಲ. ಇವ ಮಾಡಿದ್ರಲ್ಲಿ ಬಹಳಷ್ಟು ದೊಡ್ಡ ಹೃದಯ ಇದೆ, ಬಹಳಷ್ಟು ದೊಡ್ಡ ಚಿಂತನೆ ಇದೆ. ಅದಕ್ಕೆ ಬೆಲೆ ಕೊಡಬೇಕೋ ಬೇಡವೋ, ಅದಕ್ಕೆ ಪರಲೋಕದಲ್ಲಿ ಬೆಲೆ ಉಂಟಂತ. ಇಹಯತ್ ಕ್ರಿಯತೆ ಕರ್ಮ ತತ್ ಪರತ್ರ ಉಪಭುಜ್ಯತೆ. ಇಲ್ಲಿ ಮಾಡಿದ್ದನ್ನು ಬೇರೆ ಲೋಕದಲ್ಲಿ ಅವನು ಹಸನಾಗಿ ಉಣ್ಲಿಕ್ಕಿರ್ತಾನೆ. ಕರ್ಮಭೂಮಿ ಇರಿಯಂ ಬ್ರಹ್ಮನ್ ಭೋಗಭೂಮಿ ರಸವಮತ. ಇದು ಕರ್ಮಭೂಮಿ, ಅದು ಭೋಗಭೂಮಿ ಅಂತಾನೆ. ಇದು ನಿಜವಾಗಿ ಅಡಿಗೆ ಶಾಲೆ, ಅದು ಊಟ ತಗೊಂಡು. ನಾವು ಇಲ್ಲಿಯೇ ಊಟ, ಇಲ್ಲೇ ಅಡಿಗೆ ಮಾಡಿದ್ರೆ ಅದು ಚಂದ ಇಲ್ಲ ಅಂತಾರೆ. ಒಟ್ಟು ರಾಡಿ, ಅಡಿಗೆ ಮಾಡುವಾಗಲೇ ಗೊತ್ತಾಗುತ್ತೆ ಊಟ ಮಾಡಲಿಕ್ಕೆ ಬರುವುದಿಲ್ಲ ಅದನ್ನು ನೋಡಿದ್ರೆ, ಮತ್ತೆ ಊಟ ಮಾಡೋದೇ? ಅದನ್ನು ಇದು ನಿಜವಾಗಿ ಕರ್ಮಭೂಮಿ ಅಂತಾನೆ. ಇಲ್ಲಿ ಮಾಡಲಿಕ್ಕೆ ಮಾತ್ರ, ಬಗೆ ಬಗೆಯ ಸಾಧನಗಳಿಗೆ ಸವಲತ್ತು ಇರುವುದು ಇಲ್ಲಿ. ಈ ಸವಲತ್ತನ್ನು ಉಪಯೋಗಿಸಿಕೊಂಡು ಬುದ್ಧಿಯನ್ನು ಸೇರಿಸಿಬಿಟ್ಟು ಯೋಗ್ಯತೆಯಂತೆ ಅವನು ಮಾಡಬೇಕು. ಅದಕ್ಕೆ ಬೇಕಾದ್ದನ್ನು ಮತ್ತೆ ಪಡೆಯಲಿಕ್ಕೆ ಬೇರೆ ಲೋಕಕ್ಕೆ ತೆರಳಬೇಕು.
ಅಲ್ಲಿ ನಿಂತು ಉಂಡು ಮತ್ತೆ ಪುನಃ ಬರಬಹುದು. ಇಲ್ಲಿ ಬರಬಾರದು ಅಂತ ಏನೂ ಇಲ್ಲ, ಅಲ್ಲಿ ಹೋದನಂತ ಬರಲಿಕ್ಕಿಲ್ಲ ಇಲ್ಲ, ಆರಾಮವಾಗಿ ಮತ್ತೆ ಬರಬಹುದು, ಅನುಭವ ಪಡೆದು ಬರಬಹುದು. ನಾನು ಹೀಗೆ ಮಾಡಬೇಕಿನ್ನು ಅಂತ, ಅದು ದುಃಖ ಇರಲಿ ಸುಖ ಇರಲಿ. ಅದರಿಂದ ಕರ್ಮಭೂಮಿ ರಿಯಂ ಬ್ರಹ್ಮನ್ ಭೋಗಭೂಮಿ ರಥವು ಮತ, ಇದು ಬರೇ ಶುದ್ಧವಾದ ಕರ್ಮದ ಭೂಮಿ, ಅದು ನಿಜವಾಗಿ ಭೋಗಭೂಮಿ. ಆದ್ರಿಂದ ಅಲ್ಲಿ ಬಂದು ನೀನೇನು ಮಾಡಲಿಕ್ಕಿಲ್ಲ, ಇಲ್ಲಿ ಮಾಡಿದ್ದರ ಫಲ ಉಣ್ಲಿಕ್ಕೆ ಮಾತ್ರ. ಬೇಡ ಅಂದ ಮುದ್ಗೆಲ್ಲ, ಹಾಗಾದ್ರೆ ಬರೋದಿಲ್ಲ. ಇಲ್ಲಿ ಮಾಡಲಿಕ್ಕೆ ಉಂಟು, ಅಲ್ಲಿ ತಿನ್ಲಿಕ್ಕೆ ಉಂಟು, ಅಲ್ಲಿ ಏನು ಮಾಡಲಿಕ್ಕಿಲ್ಲ. ಆದರೆ ನನ್ನ ಈ ಯೋಚನೆಗಳನ್ನು ನಾನೇನು ಮಾಡಲಿ ಅಂತಾನೆ, ಶುದ್ಧವಾದ ಮನಸ್ಸು ನನ್ನದು ಭಗವಂತನ ಆರಾಧನೆ ಮಾಡಬೇಕು ಅಂತ ಕಂಡ್ರೆ ಅಲ್ಲಿ ಸುಮ್ಮನೆ ಕೈ ಕಟ್ಟಿ ಕೂತ್ಕೊಳ್ಳುವುದು ಅಂದರೆ ಆಶ್ಚರ್ಯ ಆಗುತ್ತೆ ಅಂತಾನೆ. ಆಗುವುದಿಲ್ಲ. ಮತ್ತೆ ಹೇಳುತ್ತೆ, ನೀನು ಮತ್ತೆ ಬರಲಿಕ್ಕೆ ಉಂಟು ಅಂತ ಒಂದು ಯೋಚನೆ ಮಾಡಿಕೊ ಅಂತಾನೆ ದೇವದೂತನ ಹತ್ರ. ಮತ್ತೆ ಬರಲಿಕ್ಕೆ ಉಂಟು ಎನ್ನುವುದು ನನಗೆ ಗೊತ್ತಿರುವುದಿಲ್ವೋ ಅಂತಾನೆ. ಗೊತ್ತಿರುತ್ತೆ. ಮತ್ತೆ ಯಾರಿಗೆ ಇಷ್ಟ ಆಗತ್ತೆ ಕೇಳ್ತಾನೆ ಸ್ವರ್ಗ. ಮತ್ತೆ ಬರಲಿಕ್ಕೆ ಉಂಟು ಅಂತ ಹೋಗಿ ಕುರ್ಚಿಯಲ್ಲಿ ಕೂತ ನಂತರ ಗೊತ್ತಾದ್ರೆ, ಮತ್ತೆ ಹೇಳಲಿಕ್ಕೆ ಉಂಟು ಅಂತ ಗೊತ್ತಾದ್ರೆ ಯಾರು ಇದನ್ನೇ ಬಾರಿ ಸರ್ವಸ್ವ ಅಂತ ನಂಬಿ ಕೂತ್ಕೊಳ್ತಾರೆ? ಕೂತ್ಕೊಳ್ಳುವಾಗಲೇ ಅರ್ಧವಾಗಿ ಕೂತ್ಕೊಳ್ತಾರೆ. ಇನ್ನು ಬೇಡ, ಹೇಗೂ ಹೇಳಲಿಕ್ಕೆ ಉಂಟು ಅಂತ. ನಾವು ಕೆಲವೊಮ್ಮೆ ನೋಡ್ತೇವೆ, ಬಸ್ಸಿನಲ್ಲಿ ಬಂದಾಗ ಬರುವ ಸ್ಟೇಷನ್ ಹತ್ತಿರ ಉಂಟು ಇಳಿಯುವುದು ಅಂತಾದ್ರೆ ಜಾಗಿದ್ರೂ ಕೂತ್ಕೊಳ್ಳೋದಿಲ್ಲ, ಹೇಗೆ ಇಳಿತೇನಲ್ಲ ಅಂತ ನಿಂತೇ ಇರ್ತಾರೆ ಅವರು. ಸ್ವಲ್ಪ ಹೊತ್ತಿನಲ್ಲಿ ಕೂತ್ಕೊಳ್ಳೋದು ಎಂಥದ್ದು ಅಂತ. ಹೀಗೆ ನಿಜವಾಗಿ ಇದು ಅವನ ಯೋಚನೆಗಳ ಬಗ್ಗೆ ಉದಾಹರಣೆ ಕೊಟ್ಟದ್ದು. ಮನುಷ್ಯ ಯಾವತ್ತು ಹಾಗೆ ಮುಂದಿನ ಯೋಚನೆ ಉಂಟುಂದಾದ್ರೆ, ಏನಲ್ಲದಿದ್ರು ಇವರು ಇನ್ನು 2 ತಿಂಗಳಲ್ಲಿ ಸಾಯ್ತಾರೆ ಅಂತ ಕರಾರುವಾಕ್ಕಾಗಿ ಯಾರು ಹೇಳಿದ್ರೆ, ಹೇಗೂ ಸಾಯ್ತೇನೆ ನಾನು 2 ತಿಂಗಳಲ್ಲಿ, ಮತ್ತೆ ಮದ್ದು ಯಾಕೆ ತಗೊಂಡು ಸಾಯ್ಬೇಕು, ದುಡ್ಡು ಯಾಕೆ ಖರ್ಚು ಮಾಡಬೇಕು ಅಂತಾನೆ. ಯಾವತ್ತು ಸಾಯುವರೆಗೂ ಮದ್ದು ತಗೊಳ್ಳುವುದು ಯಾರು ಅಂದ್ರೆ, ಅವರಿಗೆ 2 ತಿಂಗಳು ಅವರು ಹೇಳಿದ್ದು ಸುಳ್ಳೋ ತಪ್ಪೋ ಗೊತ್ತಿಲ್ಲ, ಅವರಿಗೆ ಗೊತ್ತಿಲ್ಲ. ಕೆಲವರು 2 ತಿಂಗಳು ಹೇಳಿ 8 ತಿಂಗಳು ಬದುಕಿದ್ದು ಉಂಟಂತ ಹೇಳಿಕೊಂಡು ಬದುಕ್ತಾರೋ, ಅದರಿಂದ ಮದ್ದು ತಗೊಳ್ತಾರೆ. ನಿಜವಾಗಿ ಕರಾರುವಾಕ್ಕಾಗಿ ಹೇಳಿದ್ ನಾನು, ಅದಕ್ಕೆ ಕರಾರುವಾಕ್ಕಾಗಿ ಅವನು ಸಾಯುವುದು ಆದ್ರೆ ಏನು ಮಾಡ್ಲಿಕ್ಕೆ ಹೋಗುವುದಿಲ್ಲ ಯಾವ ವಿಷಯದಲ್ಲಿಯೂ. ಮತ್ತೆ ಅದು ಬರೀ ಮದ್ದು ತಗೊಳ್ಳುವುದಷ್ಟೇ ಅಲ್ಲ, ಒಳ್ಳೆ ಕೆಲಸ ಮಾಡುವುದರಲ್ಲಿಯೂ ಹಾಗೆ. ಅದರಿಂದ ಇವ ಹೇಳ್ತಾನೆ, ನಾಳೆ ಹಿಂದೆ ಬರಲಿಕ್ಕೆ ಉಂಟು ಅಂತ ನೀನು ಹೇಳ್ತೀಯ, ಇದು ಸುಖವೋ ಕೇಳ್ತಾನೆ ಅವನು. ಇದು ಸಂತೋಷದ ಸುದ್ದಿಯೋ? ಇದು ತೃಪ್ತಿಯನ್ನು ಕೊಡುತ್ತಾ? ಪ್ರತಿ ಕ್ಷಣದಲ್ಲಿಯೂ ನಾವು ಲೆಕ್ಕ ನೋಡ್ತಾ ಇರೋದು, ಖಾಲಿ ಆಯ್ತೋ ಹೇಗೆ, ಇವತ್ತೆಷ್ಟು ಮೈನಸ್ ಆಯ್ತು. ಕೆಲವರು ಮೊಬೈಲ್ ತಗೊಂಡು ಹಾಗೆ ಮಾಡ್ತಾ ಇರ್ತಾರೆ, ಅದರಲ್ಲಿ ದಿನ ಬಟನ್ ಆಗಿ ನೋಡೋದು ಇನ್ನೆಷ್ಟುಂಟು ಅದರಲ್ಲಿ. ಆ ಕೊರತೆಯ ಬಗ್ಗೆ ಅವರಿಗೆ ಕೊರಗು ಆಗಿದ್ರೆ ಮತ್ತ್ಯಾಕೆ ಅವರು ಆರಾಮ ತಗೊಳ್ತಾರೆ? ತಗೊಂಡ ನಂತರ ಆಚೆ ಹೆಚ್ಚು ನೋಡ್ಲಿಕ್ಕಿಲ್ಲ, ಆರಾಮ ಖರ್ಚು ಮಾಡುದು. ಅದು ಉಂಟು ಅಂತ ಮಾತ್ರ. ಕೆಲವರು ಫ್ರಿಡ್ಜ್ ಉಂಟು, ಸ್ವಿಚ್ ಹಾಕಿ ಇಡುವುದಿಲ್ಲ, ಪಾಪ ಖರ್ಚಾಗತ್ತೆ ಅಂತ. ಉಪಯೋಗಿಯನ್ನು ಕೇಳಿದ್ದು ಅದಾಗುವುದಿಲ್ಲ. ಮನುಷ್ಯ ಆರಾಮವನ್ನು ಪಡೆಯಬೇಕಾ? ಮನುಷ್ಯನಲ್ಲಿ ಮನಸ್ಸು ಸಂತೋಷವಾಗಿರಬೇಕು, ಅದರಲ್ಲಿ ಕೊರತೆ ಕಾಣುವ. ಇದನ್ನು ಹೇಳಿದ, ಯಾವತ್ತು ನನಗಲ್ಲಿ ಕೊರತೆ ಉಂಟು ಕಂಡಿತ್ತೋ, ನನಗೆ ಇವತ್ತು ನಿಂದ್ರೆ ಅದು ಕೊರತೆಯಾಗಿ ಕಾಣುತ್ತೆ. ಈಗ ಸ್ವರ್ಗಕ್ಕೆ ಹೊರಟೆ ಅಂದಾಗಲೇ ಹೋಗುವಾಗಲೇ ನನಗೆ ಬೇಸರ ಆಗತ್ತೆ, ನಾಳೆ ಕಳಿಸಿಕೊಡ್ತಾರೆ ಅಂತ. ಅದು ಉಪಯೋಗಕ್ಕಿಲ್ಲ ಅಂದ್ರು. ಎತ್ರ ಗತ್ವಾ ನಶೋಚಂತಿ ನವ್ಯಥಂತಿ ಚಲಂತಿವ, ಎಲ್ಲಿ ಹೋದರೆ ಶೋಕ ಇರುವುದಿಲ್ಲ, ಎಲ್ಲಿ ಹೋದರೆ ವ್ಯಥೆ ಪಡುವುದಿಲ್ಲ, ಎಲ್ಲಿ ಹೋದರೆ ಮತ್ತೆ ಹಿಂದೆ ಬರಲಿಕ್ಕೆ ಇಲ್ಲ ಅಂತ ಜಾಗ ನನಗೆ ಬೇಕು ಅಂದಾನೆ. ತಸ್ಥಾನಂ ತದಹಂ ಸ್ಥಾನಂ ಅತ್ಯಂತಂ ಮಾರ್ಗಯಿಷ್ಯಾಮಿ ಕೇವಲಂ, ಅಂತಹ ಜಾಗ ಒಂದು ಮಾತ್ರ ನನಗೆ ಸಾಕು, ಅದನ್ನು ಹುಡುಕ್ತೇನೆ ಅಂದ. ಎತ್ರ ಗತ್ವಾ ನಶೋಚಂತ, ಬ್ರಹ್ಮಲೋಕದವರೆಗೆ ಹೋದರೂ ದುಃಖ ಉಂಟಂತೆ, ಮತ್ತೆ ಹಿಂದೆ ಬರುವಂಥದ್ದು ಉಂಟು, ಕೊರಗು ಉಂಟು, ಕಡಿಮೆ ಉಂಟು, ನ್ಯೂನತೆ ಉಂಟು, ಕೊರತೆ ಉಂಟು. ಮತ್ತೆ ನವ್ಯತಂತಿ, ವ್ಯತೆ ಅಂದ್ರೆ ಕೊರತೆ, ಏನೋ ಒಂದಿಲ್ಲ ಅಂತ. ಏನಿಲ್ಲ, ಶಾಶ್ವತವಾಗಿ ಇರ್ಲಿಕ್ಕೆ ಬಿಡುವುದಿಲ್ಲ ಅಂತ. ನಾಳೆಯೋ ನಾಡದ್ದೋ ಅವ್ರು ಬರ್ತಾರೆ, ನಿನ್ನದು ಕೆಲಸ ಮುಗಿಯಿತು ಹೋಗು ಅಂತಾರೆ. ಕ್ಷೀಣೇ ಪುಣ್ಯೇ ಮರ್ತ್ಯ ಲೋಕಂ ವಿಶಂತಿ, ಎಲ್ಲ ಪುಣ್ಯ ಖಾಲಿ ಆದಾಗ ಮನುಷ್ಯ ಲೋಕಕ್ಕೆ ಬಿದ್ದು ಸಾಯ್ತಾನೆ ಮತ್ತೊಮ್ಮೆ. ಅವನಿಗೆ ಮನುಷ್ಯ ಲೋಕ ಅಂದ್ರೆ ಏನು ಗೊತ್ತಿರ್ತದೆ? ಮೇಲೆ ಹೋದವನಿಗೆ ಗೊತ್ತಿರ್ತದೆ ಮನುಷ್ಯ ಲೋಕ ಅಂದ್ರೆ ಹೀಗೆ ಇರ್ತದೆ ಅಂತ. ಆಗ ನಾಳೆ ಪುನಃ ಇಲ್ಲಿಯೇ ಬೀಳ್ಲಿಕ್ಕೆ ಉಂಟು ಅಂತಾದ್ರೆ ಮೇಲೆ ನಿಂತವನು ನೋಡುವುದೆಂಥದ್ದು ನೋಡಿ, ಸಂತೋಷ ಪಡುವುದೆಂಥದ್ದು? ಅದನ್ನ ವ್ಯಥಂತಿ ಅಂದ್ರು, ವ್ಯಥೆ ಒಳಗಿನಿಂದ ನೋವು ಆಗ್ತಾ ಇರ್ತದೆ. ನಾನು ಕಡಿಮೆ ಮಾಡಿ ಬಂದವ, 2 ದಿನ ಬೇಗ ಕೆಳಗಿಳಿಬೇಕಾಗತ್ತೆ ಅಂತ. ಚಲಂತಿವ, ಅಲ್ಲಿಂದ ಚಲನೆ, ಸ್ಥಾನಭ್ರಷ್ಟತೆ ಅಂತಾರೆ. ನೀನೀಗ ಹೋಗಿ ಕೂತ್ಕೋ, ಯಾರಾದ್ರೂ ಬಂದ್ರೆ ಮತ್ತೆ ಹೇಳು ಅಂದ್ರೆ ಯಾರು ಕೂತ್ಕೊಳ್ತಾರೆ? ಬೇಡ ಅಂತಾರೆ. ನೀನೀಗ ಸೇರು ಕೆಲಸಕ್ಕೆ, ಮತ್ತೆ ನಮ್ಮವರೊಬ್ರು ಬರ್ಲಿಕ್ಕಿದ್ದಾರೆ ಸಂಬಂಧದವರು, ಅವ್ರು ಬಂದ್ರೆ ಬಿಟ್ಟು ಬಿಡು ಅಂದ್ರೆ ಬೇಡ, ಈಗ ನಾಳೆಯೇ ತಯಾರಾಗಬೇಕು ಬಿಡ್ಲಿಕ್ಕೆ, ಇದಿಷ್ಟ ಆಗೋದಿಲ್ಲ, ಅದರಿಂದ ಉಪಯೋಗ ಇಲ್ಲ ಅಂದ್ರು.
ಯಾವುದೇ ಆಗಲಿ ವ್ಯಕ್ತಿಗೆ ಅದು ನಿರ್ಭಯವಾಗಿರಬೇಕು. ಇದು ಮೂರು ಮುಖ ಮತ್ತೆ, ಶೋಕ ಒಂದು ಮುಖ, ವ್ಯಥೆ ಇನ್ನೊಂದು ಮುಖ, ಚಲನೆ ವ್ಯತ್ಯಾಸ ಮತ್ತೊಂದು ಮುಖ. ನಮ್ಮಲ್ಲಿ ವ್ಯತ್ಯಾಸ ಆಗುತ್ತೆ ನೋಡಿ, ಯಾವಾಗ ಆಗತ್ತೆ? ರೋಗ ಬಂದಾಗ ವ್ಯತ್ಯಾಸ ಆಗತ್ತೆ, ಮೈಯಲ್ಲಿ ಬಿಸಿ ಆಗತ್ತೆ, ಮೋರೆಯಲ್ಲಿ ವಿಕಾರ ಆಗತ್ತೆ, ದೇಹದಲ್ಲಿ ವಿಕಾರ ಆಗತ್ತೆ ರೋಗ ಬಂದಾಗ. ಅಷ್ಟೇ ಅಲ್ಲ, ಮುದಿತನ ಬಂದಾಗಲೂ ರೋಗವು ಒಂದು ಮುದಿತನವೇ, ಮುದಿತನವು ಒಂದು ರೋಗವೇ, ಹಾಗೆ ಕ್ರಮ ಅದು. ಅದು ಯಾವುದಾದ್ರೆ ಏನನ್ನು ಮುದುಕನಾಗುವುದೊಂದು ರೋಗವೇ, ಅದಾಗುವುದು ಮಾಮೂಲಿ ಇದ್ದದ್ದೇ ಅಂತ. ಹೀಗೆ ಇದು ಚಲನೆ, ನಮ್ಮಲ್ಲಿ ವ್ಯತ್ಯಾಸ ಆಗ್ತಾ ಬರುತ್ತೆ. ಅಲ್ಲಿ ವ್ಯತ್ಯಾಸ ಇಲ್ಲ. ಸ್ವರ್ಗದಲ್ಲಿ ವ್ಯತ್ಯಾಸ ಉಂಟು, ಅಲ್ಲಿ ಮುದುಕನಾಗುವುದಿಲ್ಲ, ರೋಗ ಬರುವುದಿಲ್ಲ, ಮತ್ತೆ ಹೋಗು ಅಂತ ಹೇಳಿಬಿಡ್ತಾರೆ, ನಿನ್ನದಾಯಿತು ಅಂತ. ನೀನು ಸತ್ತೆ ಅಂತ ಮಾಡಿಬಿಡ್ತಾರೆ ಅವರು ಸಾಯದಿದ್ರು. ಮತ್ತೊಂದುಂಟು ವ್ಯಥೆ. ವ್ಯಥೆ ಯಾಕೆ ಗೊತ್ತೋ ನಮಗೆ? ನಿತ್ಯ ವ್ಯಥೆಯೇ ಸಂಕಟ ಅಂತಾರೆ. ಯಾವುದರ ಸಂಕಟ? ಉಣ್ಣುವುದು ತಿನ್ನುವುದು ಇದರದ್ದೇ ಸಂಕಟ ನಮಗೆ. ವ್ಯಥೆ ಅಂದ್ರೆ ಕೊರತೆ. ನಾಳೆ ಎಂತ ತಿನ್ನುವುದು ಅಂತ ನೋಡಿ, ಎಂತಹ ಶ್ರೀಮಂತನಿಗೂ ನಾಳೆ ಏನು ತಿನ್ನುವುದು ಅಂತ ಯೋಚನೆ ನೋಡಿ. ಯಾಕೆಂದ್ರೆ ಅವನು ಇಷ್ಟು ಬಾರಿ ತಿಂದು ಬಂದದ್ದು ಎಲ್ಲವೂ ಮುಗಿದಾಯ್ತು ತಿಂದು, ಇನ್ನು ಏನಾದ್ರೂ ತಿನ್ನುವುದು ನಿನ್ನೆದ್ದೇ ತಿನ್ನಬೇಕು. ಅವನು ಯಾರೇ ಶ್ರೀಮಂತನಾದ್ರು, ಎಷ್ಟು ಶ್ರೀಮಂತನಾದ್ರು, ಅವನಿಗೆ ಎಲ್ಲ ಬದುಕಿನಲ್ಲಿ ಅಂದ್ರೆ 36,000 ದಿನದಲ್ಲಿ 100 ವರ್ಷ ಬದುಕಿದ್ರೆ ಹೊಸತ್ತಾಗುವುದಿಲ್ಲ. ವರ್ಷದಲ್ಲಿಯೇ ಹೊಸತ್ತಾಗುವುದಿಲ್ಲ. 355 ದಿವಸ 365 ದಿವಸ ತಿನ್ನುವುದೇನುಂಟು ಹೊಸತ್ತು? ತಿಂದದ್ದೇ ತಿನ್ನಬೇಕು ಅವನು. ಆಗ ಅವನ ನಾಲಿಗೆಯಲ್ಲಿ ಅರುಚಿ ಬರುತ್ತೆ, ಅಯ್ಯೋ ತಿಂದದ್ದೇ ತಿನ್ನಬೇಕಲ್ಲ ಅಂತ. ಯಾರಿಗೆ ಬೇಕು ಈ ಶ್ರೀಮಂತಿಗೆ ಅಂತಾನೆ. ಒಳ್ಳೇದು, ಈಗ ಗೊತ್ತಾಯ್ತು ಅವನಿಗೆ. ಒಂದು 10 ದಿನ 20 ದಿನ 50 ದಿನ 100 ದಿನ ಹೊಸತು ಮಾಡಿ, ಅವನು 101ನೇ ದಿನ ಮತ್ತೆ ಯಥಾ ಪ್ರಕಾರ ಹಳೆದ್ದೆ, ಹೊಸತಾಗುವುದಿಲ್ಲ ಮತ್ತೆ ಮಾಡಲಿಕ್ಕೆ. ಅವನ ಹೊಟ್ಟೆಗೆ ಆಗುವುದಿಲ್ಲ ಹೊಸತ್ತು. ಏನು ತಿಂದ್ರು ಈ 100 ದಿನದಲ್ಲಿ ಮಧ್ಯದಲ್ಲಿ ಒಂದು ದಿನ ಮಣ್ಣು ಸೇರಿರ್ತದೆ, ಆದ್ರೂ ಮರುದಿನಕ್ಕೆ ಬೇಡ ಆಗತ್ತೆ, ಅದು ಅರುಚಿ ಆಗತ್ತೆ ಅದು. ಅದನ್ನ ಹೇಳಿದ ವ್ಯಥೆ ಅಂತ. ಮನುಷ್ಯನಿಗೆ ಕೊರತೆ ಕೊರಗು ಅದು ಮಾಮೂಲಿ ಅಂದ್ರು. ಯಾರು ಊಟ ಮಾಡ್ತಾನೆ, ನೀರು ಕುಡಿತಾನೆ, ಯಾರು ಬಾಯಾರಿಕೆ ಹಸಿವು ಪಡ್ತಾನೆ, ಯಾರು ಅನ್ನ ಪಾನದ ಬಗ್ಗೆ ಬಿದ್ದುಕೊಂಡಿರ್ತಾನೆ, ಅವನಿಗೆ ಯಾವತ್ತು ವ್ಯಥೆ ಉಂಟು ಅಂತಾರೆ. ಈ ವ್ಯಥೆ ಹೋಗುವುದಿಲ್ಲ. ಒಂದು ಕಮ್ಮಿ ತಿಂದದ್ದರ ವ್ಯಥೆ, ಒಂದು ಹೆಚ್ಚು ತಿಂದದ್ದರ ವ್ಯಥೆ, ಒಂದು ಕಮ್ಮಿ ಕುಡಿದದ್ದರ ವ್ಯಥೆ, ಒಂದು ಹೆಚ್ಚು ಕುಡಿದದ್ದರ ವ್ಯಥೆ, ಇಷ್ಟೇ. ಒಟ್ಟಾರೆ ಅನ್ನಪಾನದಲ್ಲಿ ಅನುಪಾನ ತಪ್ಪಿದ್ದರ ವ್ಯಥೆ ಸಂಕಟ. ಇದರ ಆಚೆ ಶೋಕ. ಶೋಕ ಅದು ಮನಸ್ಸಿಗೆ, ಇದು ದೇಹಕ್ಕೆ. ಅನ್ನಪಾನದ ವ್ಯಥೆ ಅದು ದೇಹಕ್ಕೆ, ಆದರೆ ಶೋಕ ಮನಸ್ಸಿಗೆ. ಈ ಅನ್ನಪಾನದ ದೇಹವನ್ನು ನಾನು ಅಂತ ಹೇಳಿ ಹೊತ್ತುಕೊಂಡದ್ದೇ ಮನಸ್ಸಿನ ವ್ಯಥೆ, ಮನಸ್ಸಿನ ಶೋಕ. ವ್ಯಥೆ ಪಡುವುದು ದೇಹ, ಆದರೆ ದುಃಖ ಪಡುವುದು ಮನಸ್ಸು. ಇಷ್ಟೇ ಹಚ್ಚಿಕೊಂಡದ್ದು ಮನಸ್ಸು ಹೇಳುತ್ತೆ, ಇದು ನನ್ನ ದೇಹ, ಅದಕ್ಕೆ ಎಲ್ಲರಿಗೆ ಕೊಡುವಾಗೆ ನಾನು ಕೊಡಬೇಕು, ಎಲ್ಲರಿಟ್ಟಾಗಿ ನಾನು ಇಡಬೇಕು ಅನ್ನುವ ನನ್ನದು ಎನ್ನತಕ್ಕಂತಹ ಸಂಬಂಧ ಪ್ರಜ್ಞೆಯಿಂದಲೇ ಮನಸ್ಸು ಅಳ್ಳಿಕೆ ಶುರು ಮಾಡುತ್ತೆ ಅಂತ. ಅದರಿಂದ ಎತ್ರಗತ್ವ ನಶೋಚಂತಿ, ಎಲ್ಲಿ ಮನಸ್ಸಿಗೂ ದೇಹಕ್ಕೂ ಸಂಪರ್ಕ ಇಲ್ಲದ ಜಾಗವೋ ಅದು ನನಗೆ ಕೊಡು ಅಂತಾನೆ. ಅದು ನನಗೆ ಹೇಳು, ಅಲ್ಲಿ ಕರ್ಕೊಂಡು ಹೋಗ್ತೇ ಬರ್ತೇ. ಇಲ್ಲಿ ಅಲ್ಲಿ ಹೋದ್ರೂ ತೇಜಸ್ ಶರೀರ ಇದೆ, ದೇಹ ಇದೆ, ಸುಖಭೋಗ ಇದೆ, ನಾನು ಅಂತ ಇದೆ. ಮನಸ್ಸಿಗೂ ದೇಹಕ್ಕೂ ಸಂಬಂಧ ಬರಬಾರದು. ನಾನು ಇರಬೇಕು, ಮನಸ್ಸಿರಬೇಕು, ಸಂತೋಷ ಪಡಬೇಕು. ಈ ಒಂದು ಮಾಧ್ಯಮದಲ್ಲಿ ದೇಹ ಬರಬಾರದು. ನಮಗಿವತ್ತು ಸಂತೋಷ ಮನಸ್ಸಿಗೆ ಆಗುವುದು ಹೇಗೆ? ಈ ದೇಹ ಇದ್ದದ್ರಿಂದ. ಈ ದೇಹ ಇಲ್ಲ ಅಂತಾದ್ರೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಮನಸ್ಸು ಮಾನಸಿಕವಾಗಿ ಕರ್ಮವನ್ನು ಮಾಡ್ತಾ ಇರ್ತದೆ. ಜೀವ ಬಹಳ ಕಮ್ಮಿಯಾಗಿ ಸಂಕೋಚ ವಿಕಾಸ ಪಡಿತದೆ. ಮನುಷ್ಯನಿಗೆ ದುಃಖ ಸುಖವನ್ನು ಅನುಭವಿಸಲಿಕ್ಕೋಸ್ಕರವೇ ದೇಹವನ್ನು ಕೊಡುವುದು ದೇವರು. ಜೀವ ಇದ್ದಾನೆ, ಮನಸ್ಸು ಇದೆ ವಾತಾವರಣದಲ್ಲಿ, ಅದಕ್ಕೆ ದುಃಖ ಸುಖಗಳ ಅನುಭವ ಬಹಳ ಕಮ್ಮಿ, ಹೆಚ್ಚಾಗುವುದಿಲ್ಲ. ದೇಹ ಬಂದ ತಕ್ಷಣ, ಅದು ಯಾವುದೇ ದೇಹ ಇರಲಿ, ಕ್ರಿಮಿಯ ದೇಹವೂ ಇರಲಿ, ದುಃಖ ಹೆಚ್ಚಾಗತ್ತೆ, ಸುಖ ಹೆಚ್ಚಾಗತ್ತೆ. ಇದನ್ನು ಅನುಭವಿಸಲಿಕ್ಕೆ ದೇವರು ದೇಹವನ್ನು ಕೊಡುವುದು. ಅಂದ ದೇಹಕ್ಕೂ ಮನಸ್ಸಿಗೂ ಸಂಬಂಧ ಬರದಂತೆ ಇರುವ ಸ್ಥಿತಿ ಯಾವುದು ಕೇಳುತ್ತಾನೆ. ಎಲ್ಲಿ ಮತ್ತೆ ಜರೆ ಮುಪ್ಪು ರೋಗ ಬರುವುದಿಲ್ಲ, ಸಾವು ಇಲ್ಲ, ಅದು ಹೇಳು ಅಂತಾನೆ. ಎತ್ರ ಗತ್ವ ನಶೋಚಂತಿ ನವ್ಯಥಂತಿ ಚಲಂತಿವ, ಎಲ್ಲಿ ಹೋದರೆ ಎಂದೂ ಕಮ್ಮಿ ಆಗುವುದಿಲ್ಲ, ಎಲ್ಲಿ ಹೋದರೆ ಸಿಕ್ಕಿದ್ದೆಂದು ಕಳೆದು ಹೋಗುವುದಿಲ್ಲ, ಎಲ್ಲಿ ಹೋದರೆ ಎಂದೂ ಸಹ ಕಮ್ಮಿ ಆಯಿತು ಅಂತ ಕಾಣುವುದಿಲ್ಲ, ಆ ಜಾಗ ಹೇಳು ಅಂತಾನೆ. ನಮಗೆ ಎಲ್ಲಿ ಹೋದರೂ ಕಮ್ಮಿ ಆಯಿತು ಕಾಣುತ್ತೆ, ನಮ್ಗೆ ಎಲ್ಲಿ ಹೋದ್ರೂ ನಮ್ಮದು ಕಳ್ಕೊಳ್ತೇವೆ, ಎಲ್ಲಿ ಹೋದ್ರೂ ಸಿಕ್ಕಿದ್ದು ಕಮ್ಮಿ ಅಂತ ಕಾಣುತ್ತೆ. ಮತ್ತೆ ಕಳ್ಕೊಳ್ಳುವುದಷ್ಟೇ ಅಲ್ಲ, ಕೊರಗು ಮತ್ತೆ ಬೇರೆ. ಇದು ಮೂರು ಇಲ್ಲದ ಜಾಗ ಹೇಳಬೇಕು ಅಂತಾನೆ. ಸಿಕ್ಕಿದ್ದು ಕಮ್ಮಿ ಆಗಬಾರದು, ಕಮ್ಮಿ ಅಂತ ಕಾಣಬಾರದು, ಮತ್ತೆ ಎಂದು ನಮಗೆ ಸಿಗುವುದರಲ್ಲಿ ಅತೃಪ್ತಿಯೂ ಇರಬಾರದು.
ಪೂರ್ಣತೆ ಅಂದ್ರೆ ಪೂರ್ಣತೆ ಎಲ್ಲ ಮಟ್ಟಿನಲ್ಲಿ ಅದು ಏರುಪೇರು ಆಗಬಾರದು ಮತ್ತೆ ಇಂತಹ ಜಾಗ ಹೇಳು ಅಂತಾನೆ ಅಂತ ಜಾಗವನ್ನು ನಾನು ಹುಡುಕ್ತೇನೆ ಅಂತಾನೆ ಅದು ಮಾತ್ರ ನನಗೆ ಸಾಕು ಅಂತಾನೆ ಅದು ದೇವರ ಲೋಕ ಮಾತ್ರ ಅಂತಾನೆ ದೇವದೂತ ತದ್ವಿಷ್ಣೋಹ ಪರಮಂ ಪದಂ ಅಂದ ಅದು ದೇವರ ತಾಣ ಅದು ದೇವರ ಮನೆ ಅದು ಭಗವಂತನ ಲೋಕ ಅದು ವೈಕುಂಠ ಮಾತ್ರ ಶಾಶ್ವತವಾದ ವೈಕುಂಠಕ್ಕೆ ಸೇರಿದವ ಎಂದೂ ಮತ್ತೆ ಹಿಂದೆ ಬರುವುದಿಲ್ಲ ಎಂದೂ ಅವನಿಗೆ ಸಿಕ್ಕಿದ್ದು ಕಮ್ಮಿ ಅಂತ ಕಾಣುವುದಿಲ್ಲ ಮತ್ತೆ ಎಂದೂ ಸಹ ಸಿಕ್ಕಿದ್ದರಲ್ಲಿ ಕಳ್ಕೊಳ್ಳಿಕ್ಕೂ ಇಲ್ಲ ಅವನು ಎಷ್ಟು ಸಿಕ್ಕಿದೋ ಅದು ಪೂರ್ಣ ಆ ಪೂರ್ಣತೆ ಎಂದೂ ನಿತ್ಯ ಅದನ್ನು ಅನುಭವಿಸಿ ಅನುಭವಿಸಿ ಖಾಲಿಯಾಗುತ್ತೋ ಖಾಲಿಯೇ ಆಗುವುದಿಲ್ಲ ಅಂದು ಅದು ವಿಚಿತ್ರ ಅಲ್ಲಿ ಇಲ್ಲೆಲ್ಲಾದ್ರೆ ಹಾಗಲ್ಲ ತಿಂದು ಖಾಲಿ ಆಗುವುದುಂಟು ಅಲ್ಲಿ ಖಾಲಿ ಆಗುವುದಿಲ್ಲ ಅಂದು ಆತ್ಮ ಸುಖದ ಅನುಭವ ಅದು ಸಮುದ್ರದ ತೆರೆಯಂತೆ ಅಂತ ಹೇಳಿಬಿಟ್ಟು ಸಮುದ್ರ ಎಂದಾದರೂ ತೆರೆಯನ್ನು ಖಾಲಿ ಮಾಡುವುದುಂಟು ಇಲ್ಲ ಅದು ತೆರೆ ಹಾರಿ ಹಾರಿ ನೀರು ಖಾಲಿ ಆದದ್ದುಂಟು ಇಲ್ಲ ಮತ್ತೆ ಹಾರಿದ್ರಿಂದ ಅದಕ್ಕೆ ಇನ್ನು ಬೇಕು ಅಂತ ಕಂಡದ್ದುಂಟು ಅದು ಇಲ್ಲ ಅದು ಪೂರ್ಣವೇ ಹಾರಿದ್ದು ಪೂರ್ಣದ ದೃಷ್ಟಿಯಿಂದಲೇ ಹಾರಿಯೂ ಹಾಗೆಯೇ ಪೂರ್ಣವಾಗಿಯೇ ಉಳಿದುಕೊಂಡಿದೆ ಅದು ಇದು ಶಾಶ್ವತವಾದ ಸುಖವನ್ನು ಅನುಭವಿಸುವ ತಾಣ ಅದು ವೈಕುಂಠ ಅದು ಮೋಕ್ಷ ಅದು ಮುಕ್ತಿಯ ಸ್ಥಿತಿ ಅದು ಮಾತ್ರ ಅಂತಾನೆ ಅದೇ ನನಗೆ ಸಾಕು ಅಂತಾನೆ ನಾನು ಅದನ್ನೇ ಪಡಿತೇನೆ ಅಂತಾನೆ ಸ್ವರ್ಗಕ್ಕೆ ಬರುವುದಿಲ್ಲ ಅಂತ ಹೇಳಿಬಿಟ್ಟ ಆರಾಮವಾಗಿ ಕೂತ ಈ ನೆಲದಲ್ಲಿಯೇ ನಾನು ಸ್ವರ್ಗವನ್ನು ಕಾಣುತ್ತೇನೆ ಈ ನೆಲದಲ್ಲಿಯೇ ನಾನು ಶಾಶ್ವತವಾದ ಲೋಕಕ್ಕೆ ಬೇಕಾದ ಸಾಧನೆಯನ್ನು ಮಾಡುತ್ತೇನೆ ಅಂತ ಹಠ ಪಟ್ಟು ತನ್ನ ಸಾಧನೆಯನ್ನು ಮುಂದುವರಿಸಿ ಮುದ್ಗಲ ಮೋಕ್ಷವನ್ನು ಪಡೆದ ಅಂತ ವ್ಯಾಸರು ಹೇಳುತ್ತಾರೆ ಇಲ್ಲಿಯೇ ನಿಂತು ಸಾಧನೆ ಮಾಡಿ ಶಾಶ್ವತ ಲೋಕಕ್ಕೆ ತೆರಳಿಬಿಟ್ಟವನು ಕಡೆಗೆ ದುರ್ವಾಸರು ಕೊಟ್ಟ ವರವನ್ನು ಇಷ್ಟಪಟ್ಟಿಲ್ಲವನು ಇದನ್ನು ಧರ್ಮರಾಜನಿಗೆ ಹೇಳ್ತಾನೆ ನೋಡಿದೀಯ ಸುಖದ ಕ್ಷಣಗಳು ಹೇಗೆ ದುಃಖದ ಗಾಳಿಗಳು ಹೇಗೆ ಅಂತ ಅದು ಒಂದರ ಮೇಲೆ ಒಂದು ಬರುವಂಥದ್ದು ನಾವು ಸುಖವನ್ನು ಸುಮ್ಮನೆ ನೋಡಬೇಕು ಆಗ ದುಃಖವನ್ನು ಸುಮ್ಮನೆ ನೋಡಲಿಕ್ಕೆ ಬರುತ್ತೆ ಮುದ್ಗಲನಿಗೆ ಸ್ವರ್ಗದ ಸುಖವನ್ನು ಕೊಟ್ಟ ಕೈಯೆತ್ತಿ ದುರ್ವಾಸರು ಅವನು ಸುಮ್ಮನೆ ಬಿಟ್ಟ ಯಾಕೆ ಅದೂ ದುಃಖ ಅಂತ ಹೇಳಿದ ಆಹೋ ಸುಖವನ್ನು ದುಃಖವಾಗಿ ನೋಡಿದಾಗ ದುಃಖವನ್ನು ಸುಖವಾಗಿ ನೋಡಲಿಕ್ಕೆ ಬರುತ್ತೆ ಅದು ನಮಗೆ ಗೊತ್ತಿಲ್ಲ ನಾವು ಸುಖವನ್ನು ದುಃಖವಾಗಿ ನೋಡುತ್ತೇವೆ ಕೆಲವೊಮ್ಮೆ ಯಾಕೆ ನಮಗೆಲ್ಲವೂ ಕಮ್ಮಿ ಬೀಳುವುದು ಎಷ್ಟು ಸಿಕ್ಕಿದ್ರೂ ಏನು ಆದರೂ ಸಹ ಅಷ್ಟೇ ಅಂತೇವೆ ಅಂದ್ರೆ ದುಃಖವಾಗಿ ನೋಡ್ತೇವೆ ನಾವು ಆದ್ರೆ ದುಃಖವನ್ನು ಇಷ್ಟ ಅಂತ ಯಾಕೆ ಸುಖವಾಗಿ ನೋಡುವುದಿಲ್ಲ ಅದನ್ನು ನೋಡ್ಲಿಕ್ಕೆ ಕಲಿಬೇಕಂದರೆ ದುಃಖವನ್ನು ಇಷ್ಟೇನಾ ಹೇಳಿ ಸುಖವಾಗಿ ನೋಡ್ಬೇಕಂತ ಸುಖವನ್ನು ಹೇಗೆ ನಾವು ಅಷ್ಟೇ ಅಂತ ಹೇಳಿ ದುಃಖವಾಗಿ ನೋಡ್ತೇವಿ ಹಾಗೆ ಮುದ್ಗಲ ಹಾಗೆ ಮಾಡಿದ ಸುಖಸ್ಯ ಅನಂತರಂ ದುಃಖಂ ದುಃಖಸ್ಯ ಅನಂತರಂ ಸುಖಂ ಪರ್ಯಾಯೇಣೋಪ ಸರ್ಪಂತೆ ನರಂ ನೇಮಿ ಮರ ಇವ ಒಂದು ಚಕ್ರದಲ್ಲಿ ಕೀಲುಗಳು ಇರ್ತವೆ ಕಡ್ಡಿಗಳು ಇರ್ತವೆ ಆ ಕಡ್ಡಿಗಳು ಹೇಗೆ ತಿರುಗುವಾಗ ಒಂದರ ನಂತರ ಒಂದರವೇ ಬರುತ್ತೋ ನಾಭಿಗೆ ಅಂಟಿಸಿಕೊಂಡು ಅದರ ಮಧ್ಯದ ಸ್ಥಾನಕ್ಕೆ ಹೇಗೆ ಆ ಚಕ್ರಗಳು ಸ್ಪೋಕ್ಸ್ ಒಂದೊಂದೇ ಅರಗಳು ಕೀಲುಗಳು ಸಿಕ್ಕಿಸಿಕೊಂಡು ಒಂದರ ನಂತರ ಒಂದರ ಪಟ್ಟಿಯಂತೆ ಅದು ತಿರುಗ್ತವೋ ಅದರಂತೆ ಮನುಷ್ಯನಿಗೆ ಸುಖ ದುಃಖಗಳು ಹಾಗೆಯೇ ಅದೊಂದು ಗೆರೆಯಂತೆ ಒಂದು ಕಡ್ಡಿಯಂತೆ ಒಂದು ಸರ್ತಿ ಸುಖ ಬರುತ್ತೆ ಮತ್ತೊಮ್ಮೆ ದುಃಖ ಬರುತ್ತೆ ಮತ್ತೊಮ್ಮೆ ಸುಖ ಬರುತ್ತೆ ಮತ್ತೊಮ್ಮೆ ದುಃಖ ಬರುತ್ತೆ ಆಗ ಎರಡನ್ನು ನೋಡಿಕೊಂಡು ಆರಾಮ ಇರಬಹುದು ಅದು ದುಃಖವೋ ಸುಖವೋ ಗೊತ್ತಾಗದ ಹಾಗೆ ಇರಬೇಕು ಅಂತಾನೆ ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಪರ್ಯಾಯೇಣ ಉಪಸರ್ಪಂತೆ ಎಷ್ಟೋ ಜನರು ಹೇಳುವುದು ನಮಗೆ ಯಾವತ್ತು ದುಃಖವೇ ಸ್ವಾಮಿ ಇಲ್ಲ ಹಾಗೆ ಇಲ್ಲೇ ಇಲ್ಲ ದುಃಖ ಬಂದರೆ ಖಂಡಿತವಾಗಿ ಅದರ ಬೆನ್ನೆಯಿಂದ ಸುಖ ಉಂಟೇ ಉಂಟಂತ ಮತ್ತೆ ನಮಗೆ ದುಃಖವೇ ಅಂತ ಹೇಳಿ ಮನಸ್ಸಿನ ಒಳಗಿದ್ರೆ ಅದು ಎಂತಹ ಸುಖವು ದುಃಖವೇ ಆಗಿರ್ತದೆ ನಮಗೆ ಅದು ಕಷ್ಟ ಅದಾಗಬಾರದು ಅದನ್ನ ದುಃಖವನ್ನು ಸಹ ದುಃಖವೋ ಸರಿ ಬರಲಿ ಸುಖ ಬಂತೋ ಸುಖವ ಬರಲಿ ಮಾಮೂಲಿ ಹಾಗೆ ನೋಡ್ಲಿಕ್ಕೆ ಕಲಿತಾಗ ಮಾತ್ರ ಇದು ಪರ್ಯಾಯವಾಗಿ ಬರುವುದು ಗೊತ್ತಾಗುತ್ತೆ ಆದ್ರಿಂದ ನಮಗೆ ಬಂದದ್ದೇ ಗೊತ್ತಿಲ್ಲ ಸುಖ ನಾವು ದುಃಖವನ್ನು ಅಂತ ಹೇಳಿ ಎಲ್ಲದಕ್ಕೂ ದುಃಖ ಅಂತ ಹೇಳುವುದರಿಂದಲೇ ನಮಗೆ ಸುಖ ಬಂದದ್ದು ದುಃಖವೇ ಆಗಿರ್ತದೆ ಅದು ಯಾವುದು ಸುಖ ಆಯಿತು ಹೇಗೆ ಸುಖ ಆಯಿತು ವಿವೇಚ ಮಾಡಿಕೊಳ್ಳುವಷ್ಟು ನಮ್ಮಲ್ಲಿ ಪ್ರಜ್ಞೆ ಇರಲಿಲ್ಲ ಅದಕ್ಕೆ ವ್ಯಾಸರು ಹೇಳಿದ್ರು ಬರ್ತಾ ಇರುತ್ತೆ ಅದು ಮನುಷ್ಯನಿಗೆ ಚಕ್ರದಂತೆ ನಿನಗೂ ಹಾಗೆ ನೀನಿಷ್ಟು ಸಮಯ ದುಃಖಪಟ್ಟಿ ಅಂತ ಯೋಚನೆ ಮಾಡಬೇಡ ಪಿತೃಪೈತಾಮಹಂ ರಾಜ್ಯಂ ಪ್ರಾಪ್ಸ್ಯಸಿ ಅಮಿತ ವಿಕ್ರಮ ವರ್ಷಾತ್ ತ್ರಯೋದಶಾತ್ ಊರ್ಧ್ವಂ ನೀನು ಮತ್ತೆ ಪಡಿಲಿಕ್ಕೆ ಉಂಟು ಯಾರದ್ದು ರಾಜ್ಯ ಹಿಂದಿನದ್ದು ಪಿತೃಪೈತಾಮಹಂ ರಾಜ್ಯಂ ಒಬ್ಬ ಕಥೆಗಾರ ವ್ಯಾಸರೇ ಹೇಳುವಾಗ ನಮಗೆ ಯಾಕೆ ಅರ್ಥ ಆಗುವುದಿಲ್ಲ ಮತ್ತೆ ಅದು ಧರ್ಮರಾಜನಿಗೆ ಹೇಳ್ತಾರೆ ನಿನಗೆ ರಾಜ್ಯ ಸಿಗುತ್ತೆ ಎಲ್ಲಿಂದ ನಿನ್ನ ಅಪ್ಪನದ್ದು ನಿನ್ನ ಅಜ್ಜನದ್ದು ಅಂತಾರೆ ಪಿತೃಪೈತಾಮಹಂ ರಾಜ್ಯಂ ಒಂದೊಮ್ಮೆ ಅದು ಕೌರವನಿಗೆ ಆಗಿದ್ರೆ
ಅಥವಾ ಧೃತರಾಷ್ಟ್ರನಿಗೆ ಆಗಿದ್ರೆ, ಅವರು ವಾದ ಮಾಡುವಂತೆ ತಮ್ಮದೇ ಆಗಿದ್ರೆ ಕಥೆಗಾರರು ಹೇಳಲಿಕ್ಕಿಲ್ಲ. ಕತೆ ಬರೆದವರಿಗೆ ಇಷ್ಟ ಇಲ್ಲ ಅದು. ಅದನ್ನು ಧರ್ಮರಾಜನಿಗೆ ಹೇಳ್ತಾರೆ ವೇದವ್ಯಾಸರು, ನಿನಗೆ ರಾಜ್ಯ ಸಿಗುತ್ತೆ ಅಂತ. ಪಿತೃ ಪೈತಾಮಹಂ ರಾಜ್ಯಂ ಪ್ರಾಪ್ಸ್ಯಸಿ ಅಮಿತ ವಿಕ್ರಮ. ನೀನು ಸುಮ್ಮನೆ ಕೂತ್ರೆ ಬರುವುದಿಲ್ಲ, ಯಾರು ತಂದುಕೊಡುವುದಿಲ್ಲ ಅಂತಾರೆ. ಸ್ವಲ್ಪ ತೋರಿಸಿ ಬಿಡ್ತಾರೆ ಹೇಳುವಾಗ, ಅಮಿತ ವಿಕ್ರಮ ಅಂತ. ನೀನು ಪ್ರಚಂಡ ಪರಾಕ್ರಮ ತೋರಿಸಿದರೆ ಖಂಡಿತ ನಿನ್ನ ಕಾಲಮುಡಕ್ಕೆ ಬಂದು ಬೀಳುತ್ತೆ ರಾಜ್ಯ. ನೀನು ಸೋಮಾರಿಯಾಗಿ ಸುಮ್ಮನೆ ಕೂತ್ರೆ ಮತ್ತು ಹೋಗಿ 13 ವರ್ಷ ಆಯಿತು, ಇನ್ನೊಮ್ಮೆ ಆಡುವ ಹೇಗೆ ಕೇಳಿದ್ರೆ ಅದಕ್ಕೂ ತಯಾರಿರ್ತಾನೆ ಕೌರವ. ಶಕುನಿ ಓಡಿ ಬರ್ತಾನೆ, ಖಂಡಿತ ಆಡುತ್ತೇವೆ. ಈಗ 10-12 ವರ್ಷ ಎಲ್ಲ ಬೇಡ, ಯಾಕೆ ನೀವು ಆರಾಮವಾಗಿ ಹೋಗಿ ಬರ್ತೀರಿ. ಈಗ ಸಾಯುವವರೆಗೆ ಕಾಡು ಅಂತ ಇಡುವ, ಆಯ್ತು, ಆಟವೂ ಬೇಗ ಮುಗಿಯಿತು, ಮತ್ತೊಮ್ಮೆ ಬರಲಿಕ್ಕೂ ಇಲ್ಲ. ಅದನ್ನು ಹಾಗಾಗುವುದಿಲ್ಲ. ಕ್ಷತ್ರಿಯರು ತೋರಿಸಬೇಕಾದ್ದು ಪರಾಕ್ರಮ, ಅದನ್ನು ನೀನು ಪರಾಕ್ರಮಶಾಲಿಯಾಗ, ನೀನು ವಿಕ್ರಮವನ್ನು ತೋರಿಸು. ನೀನು ಹೆದೆ ಕಟ್ಟು, ಕವಚ ಕಟ್ಟು, ಯುದ್ಧಕ್ಕೆ ನಿಲ್ಲು. ಆಗ ವರ್ಷಾದ ತ್ರಯೋದಶ ದೂರ್ಧ್ವಂ, ಖಂಡಿತವಾಗಿಯೂ ನೀನು 13 ವರ್ಷ ಮುಗಿದ ನಂತರ ಯಥಾಪ್ರಕಾರ ನೀನು ರಾಜ್ಯವನ್ನು ಖಂಡಿತವಾಗಿ ಪಡೆಯುತ್ತೆ. ಅದನ್ನು 13ನೇ ವರ್ಷ ಇನ್ನು ಬರಬೇಕಷ್ಟೆ, ಅದನ್ನು ಹೇಳಿಬಿಟ್ಟು. ವರ್ಷಾದ ತ್ರಯೋದಶಾತ್ ಊರ್ಧ್ವಂ, 13ನೇ ವರ್ಷ ಮುಗಿದಾಗ ಇನ್ಯಾರಿಗೂ ಸಂಶಯ ಇಲ್ಲ. ಮೊದಲೇ ಹೇಳಿಬಿಟ್ರು ವ್ಯಾಸರು ಕಥೆಯಲ್ಲಿ, ನಮಗೆ ಕೊಟ್ಟಾಗಿದೆ ಅವರು. 13 ವರ್ಷ ಖಂಡಿತ ಆಗುತ್ತೋ, ಅಜ್ಞಾತವಾಸ ನಡೆಯುತ್ತೋ, ಅಜ್ಞಾತವಾಸದಲ್ಲಿ ಎಲ್ಲಿ ಆದ್ರೂ ದುರ್ಯೋಧನನ ಕರಾರಿನಂತೆ ಯಾರಾದರೂ ಒಬ್ಬರು ಸಿಕ್ಕಿದ್ರು, ಮತ್ತೆ 12 ವರ್ಷ ವನವಾಸ ಆಗಲಿಕ್ಕೆ ಉಂಟು, ಮತ್ತೊಮ್ಮೆ ಅಜ್ಞಾತವಾಸ ಮಾಡಲಿಕ್ಕೆ. ಅದನ್ನು ಸಿಕ್ಕಿಬಿದ್ದರೆ ನಿಜವಾಗಿ ಕತೆ ಓದುವವರಿಗೆ ಭಾರಿ ಕುತೂಹಲ. ನಮಗೆ ಗೊತ್ತೇ ಇರೋದ್ರಿಂದ ಏನಾಗುತ್ತೆ ಗೊತ್ತಿರುತ್ತೆ, ವಿಷಯ ಏನು ಮಾತ್ರ ಗೊತ್ತಾದ್ರೆ ಸಾಕು, ಕತೆ ಏನು ಗೊತ್ತಾಗಬೇಕಾಗಿಲ್ಲ. ಅದು ಹೇಗೆ ಹೋಯಿತು ಕತೆ ಅಂತ ಮಾತ್ರ ತಿಳಿದ್ರೆ ಸಾಕು ನಮಗೆ. ಅದರದಕ್ಕೆ ವ್ಯಾಸರು ಮೊದಲೇ ಹೇಳಿದರು, ನೀವು ಮತ್ತೆ ಪುನಃ 13 ವರ್ಷದ ನಂತರ ನೀನು ಖಂಡಿತವಾಗಿಯೂ ರಾಜ್ಯವನ್ನು ಪಡೆದೇ ಪಡೀತಿ, ನಿನಗೆ ಸಿಕ್ಕೇ ಸಿಗುತ್ತೆ. ಆದ್ರೆ ಇನ್ನು 1 ವರ್ಷ ನೀನು ಕಳೀಲಿಕ್ಕೆ ಉಂಟು, ಅಜ್ಞಾತವಾಸವನ್ನು ಮುಗಿಸ್ಲಿಕ್ಕೆ ಉಂಟು. ಇಷ್ಟರವರೆಗೆ ಅವನಿಗೆ ಕೊರಗು ಇತ್ತು ಮನಸ್ಸಿನ ಒಳಗೆ, ಅದನ್ನು ಇವತ್ತು ಹೋಗ್ಲಿ ಅಂದ್ರು. ವಿಯೇತುತೇ ಮಾನಸೋಜ್ವರ, ನಿನಗೆ ಜ್ವರ ಇತ್ತಲ್ಲ 12 ವರ್ಷದಿಂದ ಅವನಲ್ಲಿ ಜ್ವರ. ಎಷ್ಟು ಕಷ್ಟ ನೋಡಿ ಧರ್ಮರಾಜನಿಗೆ. ಒಬ್ಬ ಹಿರಿಯ ಅಂತ ಆದ್ರೆ ನಿಜವಾಗಿ ಕಷ್ಟ ಇಲ್ಲ, ನಾವು ಹೇಳಬಾರದು ಆ ಶಬ್ದವನ್ನು ಮತ್ತೆ. ಆದ್ರೆ ನಾವು ಲೋಕದಲ್ಲಿ ನೋಡುವಾಗ 12 ವರ್ಷದಿಂದ ಧರ್ಮರಾಜ ಕಾಯ್ತಾ ಇರ್ತಾನೆ, ಈಗ ಹೇಗೂ ಇರ್ಲಿಕ್ಕೆ ಬಹುದು. ಆದ್ರೆ ಅಜ್ಞಾತವಾಸ, 1 ವರ್ಷ ಗೊತ್ತಿಲ್ಲದೆ ಬದುಕಬೇಕು, 5 ಜನ ಒಟ್ಟಿಗೆ ಇರಬೇಕು, ದ್ರೌಪದಿಯು ಅಲ್ಲೇ ಇರಬೇಕು, ಮತ್ತೆ ಹತ್ತಿರದ ರಾಜ್ಯದಲ್ಲಿ ಇರಬೇಕು, ಒಂದೇ ಕಡೆ ಇರಬೇಕು. 1 ವರ್ಷದಲ್ಲಿ ಒಬ್ಬ ಗೊತ್ತಾದ್ರೂ ಮತ್ತೊಮ್ಮೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕು. ಇದು ನಿತ್ಯ ನಿಯಮ. ಅದನ್ನು 1ನೇ ವರ್ಷದಿಂದಲೇ ಯೋಚನೆ ಧರ್ಮರಾಜನಿಗೆ, 12 ವರ್ಷ ನಾವು ಹೇಗೂ ಕಾಡಿನಲ್ಲಿ ತಿರುಗ್ತೇವೆ, ಏನೋ ತಿನ್ನಬಹುದು ತಿರುಗಬಹುದು, ಆದ್ರೆ 13ನೇ ವರ್ಷದ ಕತೆ ಅಂತದ್ದು ನಮ್ಮದು. ಮತ್ತೆ 12 ವರ್ಷಕ್ಕೆ ತಯಾರಿಯೇ 13ನೇ ವರ್ಷದ ಕಥೆಯೋ ಏನು ಕತೆ ಅನ್ನುವ ತಲೆ ಯೋಚನೆ ಮಾಡಬೇಕಾದದ್ದು ಧರ್ಮರಾಜ ಹಿರಿಯನಾಗಿ. ಉಳಿದವರ ಪ್ರಶ್ನೆ ಅಲ್ಲ, ಧರ್ಮರಾಜ ನೀವು ಏನ್ ಮಾಡ್ತೀರಿ ಅಂತ ಮತ್ತೆ ಕೇಳಬಹುದು. ಅವರನ್ನು ಮಾಡಿಸ್ಬೇಕಲ್ಲ ಇವ ಕೂತು ಅಂದ್ರೆ, ಹಿರಿಯನಾಗಿ ಅವನ ತಲೆಯ ಮೇಲೆ ಅನ್ಯಾಯ ಮಾಡಿದ್ದರಿಂದ ಎಷ್ಟು ಜವಾಬ್ದಾರಿ ಇತ್ತು ಅದನ್ನು ವ್ಯಾಸರು ಇಲ್ಲಿ ಪರಿಮಾರ್ಜನೆ ಮಾಡಿದ ಕ್ರಮ. ಅದಕ್ಕೆ ನಾನು ಮೊದಲು ಪೀಠಿಗೆ ಕೊಟ್ಟಾಗಿ ಹೇಳಿದೆ, ವ್ಯಾಸರ ಪ್ರವೇಶ ಇಲ್ಲಿ ಯಾಕೆ ಬೇಕಾಯಿತು ಅಂತ. ವರ್ಷಾತ್ ತ್ರಯೋದಶ ದೂರ್ಧ್ವಂ ಏತುತೇ ಮಾನಸಜ್ವರ, ನಿನ್ನ ತಲೆಯ ನೋವು ಮನಸ್ಸಿನ ಜ್ವರ. ದೇಹಕ್ಕೆ ಜ್ವರ ಬಂದ್ರೆ ಕಷಾಯ ಕೊಡಿದ್ರೆ ಸಮ ಆಗುತ್ತೆ, ಮನಸ್ಸಿಗೆ ಜ್ವರ ಬಂದ್ರೆ ಎಲ್ಲಿ ಹಾಕೋದು ಕಷಾಯ? ಕಿವಿಗ ಎಲ್ಲಿ ಹಾಕಿದ್ರೆ ಹೋಗುತ್ತೆ ಜ್ವರ ಮನಸ್ಸಿನದ್ದು? ಅದಕ್ಕೆ ಬೇಕಾಗಿ ವ್ಯಾಸರ ಬಂದದ್ದು. 13ನೇ ವರ್ಷದಲ್ಲಿ ಮಾನಸಿಕವಾಗಿ ಧರ್ಮರಾಜನನ್ನು ತಯಾರು ಮಾಡಿತ್ತು. ದೈಹಿಕವಾಗಿ ಇನ್ನೊಬ್ಬ ಮಾಡ್ತಾನೆ, ಅದು ಮತ್ತೆ ನಾವು ಕತೆ ಕೇಳೋ. ದೈಹಿಕವಾಗಿ ಯಾರು ಧರ್ಮರಾಜನನ್ನು ವೇಷ ಹಾಕಿದ್ದು ಬೇರೆ ಅಂತ, ಮಾನಸಿಕವಾಗಿ ವೇಷ ಹಾಕಿದ್ದು ವ್ಯಾಸರು. ಮೊದಲೇ ಬಂದು 12ನೇ ವರ್ಷದಲ್ಲಿಯೇ ಅವನಿಗೆ ಚೆನ್ನಾಗಿ ಹೇಳಿ, 13 ವರ್ಷದ ನಂತರ ನೀನು ಖಂಡಿತವಾಗಿಯೂ ರಾಜನಾಗ್ತಿ, ನಿನಗೆ ರಾಜ್ಯ ಸಿಗುತ್ತೆ, ನೀನು ಪರಾಕ್ರಮಶಾಲಿಯಾಗಿ ಬರಬೇಕು ಮಾತ್ರ, ಇಷ್ಟು ಮಾತ್ರ. ಯಾಕೆ ಪರಾಕ್ರಮಶಾಲಿಯೂ ಆಗ್ತಾನೆ ಗೊತ್ತು ವ್ಯಾಸರಿಗೆ. ಅಂದ್ರೆ 13ನೇ ವರ್ಷವನ್ನು ನೀನು ಕಳೀತಿ ಅಂತೇಳಿ 12ನೇ ವರ್ಷದಲ್ಲಿ ಅವನನ್ನು ಹೇಳಿಸಿ, ಅವನು ಮಾಡಿದ ದಾನ ಧರ್ಮಕ್ಕೆ ಒಂದು ಶಾಶ್ವತವಾದ ಫಲವನ್ನು ಕೊಡ್ಲಿಕ್ಕೆ ಉಂಟು ಅಂತ ಹೇಳ್ತಾ, ಆ ಸಾಧನೆಯ ಮಹತ್ವದಲ್ಲಿ ವ್ರೀಹಿದ್ರೌಣಿಕ ಪರ್ವ ಮುದ್ಗಲನ ದೃಷ್ಟಾಂತದಲ್ಲಿ ಒಂದು ದೊನ್ನೆ ಭತ್ತ ನಮ್ಮ ಎದುರು ತಂದಿಟ್ಟಿದ್ದಾರೆ ವ್ಯಾಸರು. ಮತ್ತೆ ಹೇಗೆ ಅವನು ಜ್ವರವನ್ನು ಹೊತ್ತಿದ್ದ, ಜ್ವರಕ್ಕೆ ಕಾರಣ ಏನು, ಸೂಕ್ಷ್ಮವಾಗಿ ಇದರ ನೆಲೆಯಲ್ಲಿ ಮತ್ತೆ ಅವನು ದೈಹಿಕವಾಗಿ ತಯಾರು ಆದ
ಚಿಂತನೆಯನ್ನು ಮತ್ತೆ ನಾಳೆ ಸೇರಿದಾಗ ನಡೆಸುವ. ಶ್ರೀಕೃಷ್ಣಾರ್ಪಣಮಸ್ತು.